ಕರುನಾಡ ತೀರ್ಪು, ಕರ್ನಾಟಕದ ಜಡ್ಜ್ಮೆಂಟ್ ಡೇ ಅಂತ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಾನು ಅದಕ್ಕೊಂದು ಕಂಪ್ಯಾರಿಸನ್ ಅನ್ನ ಹೋಲಿಕೆಯನ್ನು ಕೊಡ್ತಾ ಇದ್ದೆ. ಇಂಗ್ಲಿಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಒಂದು ಜಡ್ಜ್ಮೆಂಟ್ ಡೇ ಅಂತ ಒಂದು ಫಿಲಮ್ ಇದೆ. ಆ ಫಿಲಮ್ನಲ್ಲಿ ಎಲ್ಲವೂ ನಾಶವಾಗಿ ಹೋಗುವುದು ಭೂಮಿ ಅಂತ ಅರ್ಥ ಅಂತ. ಇವತ್ತು ಜಡ್ಜ್ಮೆಂಟ್ ಡೇನೆ ನನ್ನ ಪ್ರಕಾರ ಯಾರೋ ಒಬ್ಬರಿಗೆ ನಾಶವಾಗಿ ಹೋಯಿತು ಅಷ್ಟೇ ಅಷ್ಟೇ ಅದು ಭೂಮಿಗೆ ಏನಾಗಿಲ್ವೇ, ನಾವು ಭೂಮಿಯ ಮೇಲಿದ್ದ ಒಬ್ಬರಿಗೆ ನಾಶವಾಗಿ ಹೋಯಿತು, ಅದು ಭಾರತೀಯ ಜನತಾ ಪಕ್ಷ ಈ ಕ್ಷಣಕ್ಕೆ. ಇವತ್ತು ಮಧ್ಯಾಹ್ನ 12 ಗಂಟೆಯ ಸರಿಸುಮಾರಿನಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಕಡಿಮೆ ವಿಜಯೋತ್ಸವವನ್ನು ಪ್ರಾರಂಭ ಮಾಡಿತ್ತು. ಕಾಂಗ್ರೆಸ್ ನಿಧಾನವಾಗಿ ಮೌನಕ್ಕೆ ಶರಣಾಗ್ತಾ ಇತ್ತು. ಆಗ ಐ ರೈಸ್ಡ್ ದಿಸ್ ಕ್ವಶನ್ ಕ್ವಿಕ್ಲಿ. ಟಾಪ್ ಬ್ಯಾಂಡಲ್ಲಿ ನಮ್ಮ ಟಿ ವಿನಲ್ಲಿ ಹೋಗ್ತಿರೋ ನಂಬರ್ಸನ್ನು ನೋಡ್ತಾ ಇದ್ದರೆ ಇದು ರಿಸ್ಕಿ ಇದೆ, ಲೆಟ್ ಅಸ್ ನಾಟ್ ಕಾಲ್ ದಿಸ್ ಎಲೆಕ್ಷನ್ ಅಂತ ಹೇಳಿದೆ. ಈ ಚುನಾವಣೆಯನ್ನು ನಾವು ಈಗಲೇ ಜಯ ಅಪಜಯ ಅಂತ ಕರೆಯೋಕ್ಕಾಗಲ್ಲ ಅಂತ ಪಾಯಿಂಟನ್ನು ಹಿಡ್ಕೊಂಡಿದ್ವಿ. ಈಗ ಅಲ್ಲಿಗೆ ಬಂದು ನಿಂತಿದೆ. ಆದರೆ ಈಗ ಹೇಳ್ತೀನಿ ಇನ್ನೊಂದು ಪಾಯಿಂಟನ್ನು, ನೆಕ್ಸ್ಟ್ ಒನ್. ಈ ಹೊತ್ತಿಗೆ ಸಂಜೆ ಸುಮಾರು 6:35 ಎಲ್ಲವೂ ಮುಗಿಯಿತು ಎಂದು ಕರ್ನಾಟಕದ ಜನ ಪರಿಭಾವಿಸ್ತಾ ಇದ್ದೀರಿ. ನನ್ನ ಪ್ರಕಾರದಲ್ಲಿ ಇವತ್ತಿನಿಂದ ಆರಂಭವಾಗಿದೆ ಮಗದೊಂದು ಅಧ್ಯಾಯ. ದಟ್ ಈಸ್ BJP ನಾಳೆ 6 ಜನರ ರಾಜೀನಾಮೆ ಕೊಡಿಸ್ಬಿಟ್ಟು ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ತಯಾರಿನೂ ಇಲ್ಲ, ಆಗತ್ತೆ ಅಂತ ಅಂದ್ಕೊಂಡೂ ಇಲ್ಲ. ಆದರೆ ಆ ಎಫರ್ಟು ಇವತ್ತಿನಿಂದ ಪ್ರಾರಂಭ ಆಗತ್ತೆ. ನಾಳೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಬರಬಹುದಾದ ಅಸಮಾಧಾನಗಳನ್ನು ಭಾಳ ಅದ್ಭುತವಾಗಿ ಬಳಸ್ಕೊಳ್ಳೋಕ್ಕೆ ತನ್ನ ವೇದಿಕೆಯನ್ನು ಸಜ್ಜು ಮಾಡಿಕೊಳ್ಳುತ್ತೆ. ಆ ಮೂಲಕವೂ ಮಗದೊಂದು ಡ್ರಾಮಾಗೆ ಕರ್ನಾಟಕ ಸಜ್ಜಾಗಿರಬೇಕು. ಬಹುಶಃ 3-6 ತಿಂಗಳಲ್ಲೋ 2-4 ತಿಂಗಳಲ್ಲೋ ಇಟ್ ಮೇ ಬಿ ಎನಿಥಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ BJP ವಿಲ್ ನಾಟ್ ಲೆಟ್ ದಿಸ್ ಗೋ ಸೋ ಈಸಿಲಿ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಇದನ್ನು. ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ. ಹಾಗಾಗಿ ಇದು ಮುಂದುವರಿಯುತ್ತೆ, ಇವತ್ತಿಗೆ ಒಂದು ಹಂತದಲ್ಲಿ ಮುಗಿದಿದೆ ಎಂದು ಪರಿಭಾವಿಸಿಕೊಳ್ಳಬಹುದು. ಎಲೆಕ್ಷನ್ ಪ್ರೊಸೆಸ್ ಬರಲ್ಲ ನನ್ನ ಪ್ರಕಾರದಲ್ಲಿ, ಯಾಕಂದ್ರೆ ಅದಕ್ಕೆ MLA ತಯಾರಿ ಇರಲ್ಲ. ಬಹಳ MLA ಮಾನಸಿಕವಾಗಿ ಚುನಾವಣೆಯನ್ನ ಇನ್ನೊಮ್ಮೆ ಇಷ್ಟು ಬೇಗ ಎದುರಿಸಕ್ತಿದ್ದ ಇಲ್ಲ, ಯಾರೂ ಇರಲ್ಲ ತಯಾರಿ. ಆದರೆ ಒಪ್ಪಿಸುವ ಕೆಲಸ ಪ್ರಾರಂಭ ಆಗತ್ತೆ ಅಷ್ಟು ಮಾತ್ರ ನಿಜ. ಕೆಲವು MLAಗಳಿಗೆ ಅದು ಹಲವಾರು ರೀಸನ್ಸ್ಗಾಗತ್ವೆ, ಅಸಮಾಧಾನ ಇರ್ಬೋದು, ಇನ್ನೇನೋ ಗೋಜಲಿರ್ಬೋದು, ಜಾತಿ ಒಳಕ್ಕೆ ಬರಬಹುದು, ಏನೇನೋ ಆಗಬಹುದು, ವಿ ಕಾಂಟ್ ಸೇ. ಬಟ್ ಇಫ್ ಕಾಂಗ್ರೆಸ್ ಇನ್ JDS ಏನಾದ್ರು ಅಂದ್ಕೊಂಡ್ರೆ ನಾವು ಸುಭದ್ರವಾಗಿದ್ದೇವೆ, 78-38+2 ಅಂದರೆ ನಮ್ಮನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅನ್ನೋದ್ರಲ್ಲೇನಾದ್ರು ಅವರಿದ್ದರೆ ದೇ ಮೇ ಬಿ ರಾಂಗ್ ಅನ್ಸತ್ತೆ. ಸೊ ದಟ್ ಮೀನ್ಸ್ ಮುಂದೆ ಪ್ರತಿದಿನವೂ ಕುಮಾರಸ್ವಾಮಿ ಹಗ್ಗದ ಮೇಲೇ ನಡೀಬೇಕು, ತನ್ನ ಪಕ್ಷವನ್ನು ಕಾಪಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷವನ್ನು ನಿಭಾಯಿಸಬೇಕು, ಹಾಗೂ BJP ಪಕ್ಷದ ಮೇಲೆ ಒಂದು ಕಣ್ಣಿಟ್ಟುಕೊಳ್ಳಬೇಕು. ಸೊ ಈ ಕ್ಷಣಕ್ಕೆ ಬೀಸೋದೊಣ್ಣೆ ತಪ್ಪಿಸ್ಕೋಬೇಕು ಅನ್ನೋ ದಟ್ ಇಸ್ ಆಲ್ ಪ್ರೆಸೆಂಟ್ ಸಿಚುಯೇಷನ್. ಆಲ್ ರೈಟ್, ಎಸ್, ಲೆಟ್ ಅಸ್ ಗೋ ಫಾರ್ವರ್ಡ್. ಎಸ್, ಆ ಫ್ರೇಮ್ ನೋಡ್ತಾ ಇದ್ದೀನಿ ಕ್ಯಾಪ್ಟನ್ ನಾನು. ಅಟ್ ಎ ಟೈಮ್ ಒಂದ್ ಕಡೆ ಸಿದ್ದರಾಮಯ್ಯನವರು, ಅವರ ಬಲಭಾಗದಲ್ಲಿ, ಅವರ ಎಡಭಾಗದಲ್ಲಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇಬ್ರು ಕೂಡ ನಿಂತು ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಒಂದಿನ ಮಾತಾಡ್ತಾರೆ ಇಬ್ರು. ನಾವು ಒಟ್ಟಿಗೆ ಸೇರಿದ್ದೇವೆ, ಕೈ ಕೈ ಮಿಲಾಸಿ ಕರ್ನಾಟಕವನ್ನು ಮುನ್ನಡೆಸುತ್ತೇವೆ ಅನ್ನುವ ಹೇಳುವ ಈ ಸಂದರ್ಭವನ್ನು ಕೂಡ ರಾಜ್ಯದ ಜನತೆ ನೋಡ್ತಿರ್ತಾರೆ. ಈ ನಡೀತಿರುವಂಥ ಎಲ್ಲ ಬೆಳವಣಿಗೆಗಳ ಮಾಹಿತಿಯನ್ನು ಸರ್ಕಾರ ರಚನೆ ಮಾಡೋದಕ್ಕೆ JDSಗೆ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ಈ ಕ್ಷಣ ಕೊಟ್ಟಿದೆ. ಹಾಗಾಗೇನೆ ಬೇಷರತ್ ಬೆಂಬಲ ಕಾಂಗ್ರೆಸ್ಸಿಂದ ಪಡೆದುಕೊಂಡ ಮೇಲೆ ರಾಜ್ಯಪಾಲರಿಗೆ ಪತ್ರ ಕೊಟ್ಟು ಬಂದಿದ್ದೇವೆ ಅನ್ನೋದನ್ನು ಕೂಡ ಇದೀಗ ಮಾಧ್ಯಮಕ್ಕೆ ವಿವರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೇರ್ ಟೇಕರ್ ಈ ಕ್ಷಣಕ್ಕೆ. ಈ ನಮ್ಮ ಸಂದರ್ಭದಲ್ಲಿ ಈಗ ನಮ್ಮ ಜೊತೆ ಶ್ರೀ VR ಸುದರ್ಶನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಇದ್ದಾರಲ್ಲ. ಆಲ್ ರೈಟ್, ಶ್ರೀ ಸುದರ್ಶನ್ ಅವರು, ಈಗ ಕರ್ನಾಟಕ ರಾಜ್ಯದ ಜನ ಈ ಇಡೀ ಬೆಳವಣಿಗೆಯನ್ನ ಏನೆಂದು ಅರ್ಥೈಸಿಕೊಳ್ಳಬೇಕು? ಇದು ಜನರು ಕೊಟ್ಟಿರುವಂತ ಮ್ಯಾಂಡೇಟ್, ಜನರು ಕೊಟ್ಟಿರುವಂತ ಮ್ಯಾಂಡೇಟಿನ ಆಧಾರದ ಮೇಲೇನೆ ಸರ್ಕಾರ ರಚನೆ ಆಗಬೇಕಾಗುತ್ತೆ. ಜನರು ನಿಮಗೆ JDS ಕಾಂಗ್ರೆಸ್ಗೆ ಒಂದಾಗಿ ಅಂತ ಹೇಳಿ ಏನ್ ಕೊಟ್ಟಿಲ್ವಲ್ಲ. ಸೊ ಒಂದು ಪೊಲಿಟಿಕಲ್ ಪಾರ್ಟಿ, ನೀವಿಬ್ರು ಆಮೇಲೆ ಒಂದಾಗಿದ್ದೀರಿ, ಕರೆಕ್ಟ್ ಅಂತ ನಿಮ್ಗೆ ಅವಕಾಶ ಇದೆ, ನಾನು ಅದನ್ನ ಇಲ್ಲ ಅಂತ ಡಿಸ್ಪ್ಯೂಟ್ ಮಾಡಲ್ಲ. ಇಫ್ ಇಟ್ ವಾಸ್ ಎ ಪ್ರೀ ಪೋಲ್ ಅಲೈಯನ್ಸ್, ಇಟ್ ವಾಸ್ ಎ ಕ್ಲೀನ್ ಮ್ಯಾಂಡೇಟ್ ಫಾರ್ JDS ಅಂಡ್ ಕಾಂಗ್ರೆಸ್ ಅಂತ ನಾನು ಹೇಳಕ್ ಒಪ್ಕೋತೀನಿ. ಅದ್ರಲ್ಲಿ ಯಾವ್ದು ಮೋಸಾನೂ ಇಲ್ಲ, ಅಧರ್ಮಾನೂ ಇಲ್ಲ. ನಾವು ಆಫ್ಟರ್ ಪೋಲ್ ಅಲ್ಲಿ ಮಾಡ್ಬಿಟ್ಟು ಜನರು ಕೊಟ್ಟಿದ್ದು ಅಂತ ಹೆಂಗ್ ಹೇಳ್ತೀರಿ? ಅಲ್ಲ, ಒಂದು ಸರ್ಕಾರ ರಚನೆ ಆಗ್ಬೇಕಲ್ಲ. ಎಸ್, ಚುನಾವಣೆ ಮುಗ್ದಿದೆ, ಸರ್ಕಾರ ರಚನೆ ಆಗ್ಬೇಕಾಗತ್ತೆ. ಸರ್ಕಾರ ರಚನೆ ಆಗಬೇಕಾದ್ರೆ ಯಾರಿಂದ ರಚನೆ ಆಗಬೇಕಾಗತ್ತೆ? ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಯ್ಕೆ ಆಗಬೇಕಾಗತ್ತೆ. ಯಾರಿಗೆ 111 ಜನರ ಶಾಸಕರ ಬೆಂಬಲ ಇರುತ್ತೆ
ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶಗಳಿದ್ದಾವೆ. ಈಗ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 78 ಇದೆ, ಹಾಗೆಯೇ JDS 38 ಇದೆ, ಮತ್ತು ಇಂಡಿಪೆಂಡೆಂಟು ಇನ್ನೊಂದು 2 ಜನ ಇಂಡಿಪೆಂಡೆಂಟ್ಸ್ ಇದ್ದಾರೆ, 118 ಜನರಿದ್ದಾರೆ. ಕಾಂಗ್ರೆಸ್ಸಿಗೆ ತನ್ನ ಮುಂದೆ ಇರುವಂಥ ರಾಜಕೀಯವಾದಂಥ ಜವಾಬ್ದಾರಿಯನ್ನು ಅದು ಕೂಡ ಮಾಡಬೇಕಾಗತ್ತೆ. ಜನತಾದಳ ತನ್ನ ಮುಂದೆ ಇರತಕ್ಕಂಥ ರಾಜಕೀಯವಾದಂಥ ಜವಾಬ್ದಾರಿಯನ್ನು ಅವರು ಕೂಡ ಮಾಡಬೇಕಾಗತ್ತೆ. ಈ 2019 ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗತ್ತಲ್ಲ. JDS-ಗೆ ಈ ಸ್ಪೀಡ್ನಲ್ಲಿ ವೇಗದಲ್ಲಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಡ್ಯಾಶ್ ಡ್ಯಾಶ್ ಅನ್ನು ಕೊಡೋ ಇದು ಐಡಿಯಾ ಏನದು? ಆ ಸ್ಪೀಡ್ ಏನು? BJP ಬಂದುಬಿಡತ್ತೆ ಅಂತಾನೋ, ಅಥವಾ ಇದ್ದಕ್ಕಿದ್ದಂತೆ ಲವ್ ಬಂದ್ಬಿಡ್ತು ನಿಮಗೆ ಅಂತಾನೋ, ಏನದು ಐಡಿಯಾ ಇಲ್ಲಿ? 2 ಗಂಟೆ ಒಳಗಡೆ ಇಲ್ಲ, 2.5 hours. ಒಂದು ಪ್ರಶ್ನೆ ಏನಂತಂದ್ರೆ, ಇಡೀ ದೇಶದಲ್ಲಿ ನಮ್ಮ ರಾಜಕೀಯ ವಿರೋಧಿ ಯಾರು? ಕಾಂಗ್ರೆಸ್ಸಿನ ರಾಜಕೀಯ ವಿರೋಧಿ ಯಾರು? BJP ಸರ್. ಸೊ ಹೀಗಾಗಿ ನಾವು ಸರ್ಕಾರ ರಚನೆ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಯಾರೋ ಇಂಡಿಪೆಂಡೆನ್ಸ್ ಇಲ್ಲ ಇಲ್ಲಿ, ಅಥವಾ ಅವ್ರಿಗೆ ಬೆಂಬಲವನ್ನು ಕೊಡ್ಲಿಕ್ಕೆ ಉಳಿದಿರ್ತಕ್ಕಂಥದ್ದು ಯಾವುದು? JDS. ಇವತ್ತು ದೇವೇಗೌಡರಿಗೂ ಕೂಡ ಇವತ್ತು ಒಂದು ಪರಿಸ್ಥಿತಿ ಆಧಾರದ ಮೇಲೆ ಆಗೋದಾದ್ರೆ ವೈ ದ ಸ್ಪೀಡ್? ಯು ಥಾಟ್ BJP ವಿಲ್ ಸ್ಟೆಪ್ ಇನ್ ವಿತ್ ಗೋವಾ ಎಕ್ಸ್ಪೀರಿಯನ್ಸ್? ಈಗ ಗೋವಾದಲ್ಲಿ ಮಣಿಪುರದಲ್ಲಿ ನಮ್ಮ ಮೇಲೆ ಆಕ್ಷೇಪಣೆ ಬಂತು. ಇಡೀ ದೇಶದಲ್ಲಿ ನಮ್ಮ ಮೇಲೆ ಆಕ್ಷೇಪಣೆ ಬಂತು. ಗೋವಾದಲ್ಲಿ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಜನರು ಎಲೆಕ್ಟ್ ಮಾಡಿದ್ರು ಕೂಡ, ಮಣಿಪುರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಲೆಕ್ಟ್ ಮಾಡಿದ್ರು ಕೂಡ ಸರ್ಕಾರವನ್ನ ರಚನೆ ಮಾಡುವಂತದ್ರಲ್ಲಿ ಆಸಕ್ತಿಯನ್ನ ತೋರಿಸ್ತಿಲ್ಲ ಅವರು ಅನ್ನುವಂತ ವ್ಯಾಪಕವಾದಂತ ನ್ಯಾಚುರಲಿ ಭಾರತೀಯ ಜನತಾ ಪಕ್ಷದ ನೆಕ್ಸ್ಟ್ ಮೂವ್ ಅನ್ನ ತಡೆಯೋದು ನಮ್ಮ ಕರ್ತವ್ಯವಾಗಿತ್ತು. ಅವರು ಮಾಡೋದಕ್ಕೆ ಮೊದಲು ನಾವು ಮಾಡಿ ಮುಗಿಸಬೇಕಾದ ಕೆಲಸ ಸ್ಪೀಡ್ ಆಗಿ ಮಾಡಿದ್ದೀವಿ. ಅಂದರೆ JDS ಮತ್ತು BJP ಈ ಹೊಂದಾಣಿಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅನಿವಾರ್ಯ ಹಾಗೂ ಅನಿವಾರ್ಯ ಮತ್ತು ಅಗತ್ಯ ಕೂಡ ಹಾಗಾಗಿ ಅದರಲ್ಲಿ ಅಧರ್ಮ ಅನ್ನೋದು ಏನಿಲ್ಲ. ಇಲ್ಲಿ ಆ ಪ್ರಶ್ನೆ ಉದ್ಭವನೆ ಇಲ್ಲ ಅಂತ ನನ್ನ ವಾದ. ಈಗ ಕ್ವಶನ್ ಏನಂತಂದ್ರೆ, ಸರ್ಕಮ್ಸ್ಟೆನ್ಸಸ್ ಆಧಾರದ ಮೇಲೆ ನಾವು ಆಕ್ಟ್ ಮಾಡಿದೀವಿ, ನಮ್ಮ ಜವಾಬ್ದಾರಿ ಮಾಡಿದಿರಾ ಇಲ್ವಾ? I'm not disputing you at all. ಸೋ ಅದರಲ್ಲಿ ಅಧರ್ಮ ಇಲ್ಲ, ಪ್ರಶ್ನೆ ಬರದೇ ಇಲ್ಲ. ಹಾಗಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ನಾಳೆ ಭಾರತೀಯ ಜನತಾ ಪಕ್ಷ 104, 103, 102 ವಾಟ್ ಎವರ್ ಇಟ್ ಈಸ್ ಅದರಲ್ಲಿ ಬಂದು ನಿಮ್ಮ ಪಕ್ಷದಿಂದ ಬೇಸತ್ವಿ ಅನ್ನೋ ಕಾರಣ ಕೊಟ್ಟು ನಿಮ್ದು ಅವರದ್ರಲ್ಲೋ 5-6 ಜನ ಹೋಗಿ ಖಾಲಿಯಾಗ್ಬಿಟ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಅದು ಅಧರ್ಮವಾದೀತೋ? ಖಂಡಿತ ಬರುತ್ತೆ. ಅದಕ್ಕೆ ಬಂದಿದ್ದಾರೆ. ಅವ್ರೇನು ಹೇಳಿಲ್ವಲ್ಲ, ನಿಮ್ ಪಕ್ಷದವ್ರು ಯಾರು ರಾಜೀನಾಮೆ ಕೊಟ್ಟು ಅವ್ರೇನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ, ಅವ್ರೇನಕ್ಕೂ ಕೊಟ್ಕೊಂಡ್ರು? ನನಗೇನ್ ಗೊತ್ತು? ಜನರು ಅದನ್ನ ಯಾಕಂತ ಹೇಳಿದ್ರೆ 2008 ಇಂಥದೇ ಪ್ರಯತ್ನಗಳನ್ನ ಮಾಡಿದಾಗ 2013 ರಾಜ್ಯದ ಜನ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಜನ ರಿಜೆಕ್ಟ್ ಮಾಡಿದ್ದು ಬೇರೆ ಬೇರೆ ರೀಸನ್ಸ್. ಸುದರ್ಶನ್, ಅಗೇನ್ ಕಾಂಗ್ರೆಸ್ ಇಸ್ ಕಮಿಟಿಂಗ್ ಎ ಮಿಸ್ಟೇಕ್ ಆಫ್ ಗೋಯಿಂಗ್ ಬ್ಯಾಕ್ ಟು ಯುವರ್ ರಾಂಗ್ ರೀಸನ್ಸ್ ಫಾರ್ ಇಟ್ಸ್ ವಿಕ್ಟರಿ ಇನ್ 2013. ದಟ್ಸ್ ಓಕೆ, ದಟ್ಸ್ ಎ ಡಿಸ್ಪ್ಯೂಟಬಲ್ ಬಿಟ್ವೀನ್ ಮೀ ಅಂಡ್ ಯು. ಮೈ ಪಾಯಿಂಟ್ ಈಸ್, ಆಗ ಅವರು ಹೇಳ್ತಾರೆ ಅದನ್ನ ಅಧರ್ಮ ಅಂತ ಯಾಕೆ ಕರಿತೀರಿ? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಾವು ಬಂದಿದ್ವಿ, ನಮಗೇನು ಗೊತ್ತ್ರಿ ಕಾಂಗ್ರೆಸ್ನವರು JDS-ನವರು 4 ಜನ ರಾಜೀನಾಮೆ ಕೊಟ್ರೆ ನಾವು ಕೂಡ ಹೊಂದಿದ್ವಾ? ನಾವೇನು ಕೂಡ ಹೊಂದಿಲ್ವಲ್ಲ. ಇದು ಏನಾಗತ್ತೆ ಅಂತ ಹೇಳಿದ್ರೆ ಆಗೇನಾಗತ್ತೆ ಅಂತ ಹೇಳಿದ್ರೆ ಜಸ್ಟ್ ಎಕ್ಸ್ಪ್ಲೋರಿಂಗ್ ಥಾಟ್. ಅಲ್ಲಲ್ಲ, ರಾಜಭವನ ದುರುಪಯೋಗ ಮಾಡ್ಕೊಂಡಂಗೆ ಆಗತ್ತೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ರಾಜಭವನವನ್ನ ದುರುಪಯೋಗ ಮಾಡ್ಕೊಂಡಂಗೆ. ಶಾಸಕರ ರಾಜೀನಾಮೆಗೂ ರಾಜಭವನಕ್ಕೂ ಏನ್ ಸಂಬಂಧ? ಈಗಾಗಲೇ ಸಂಖ್ಯೆ ಆಧಾರದ ಮೇಲೆ ಕೊಟ್ಬಿಡ್ತಾರೆ. ಒಂದ್ ನಿಮಿಷ, ಸರ್ಕಾರದ ರಚನೆಯನ್ನ ಮಾಡೋದಕ್ಕೆ ಈಗ ಕುಮಾರಸ್ವಾಮಿ ಅವ್ರಿಗೆ ರಾಜ್ಯಪಾಲರು ಅವಕಾಶವನ್ನು ಕೊಡಬೇಕಾಗುತ್ತೆ. ಕೊಡ್ತಾರೆ ಸುದರ್ಶನ್, ಹೌದು. I am not denying that part. ಕೊಡ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಸ್ಥಾಪನೆ ಆಗ್ತಾರೆ, ನಾನು ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಿಲ್ಲ. ಅಥವಾ ನಿಮ್ಮ ಪಕ್ಷದಿಂದ ಯಾರೋ ಒಬ್ಬರು ಉಪಮುಖ್ಯಮಂತ್ರಿ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ದಟ್ಸ್ ಓಕೆ, ದಿಟ್ಸ್ ಬಿಟ್ವೀನ್ ಯು ಅಂಡ್ ಹಿಮ್. ಮೈ ಕ್ವಶನ್ ಈಸ್, ಆಫ್ಟರ್ ಐ ಎಮ್ ಟಾಕಿಂಗ್, ಆಫ್ಟರ್ ದಿ ಗವರ್ನಮೆಂಟ್ ಫಾರ್ಮೇಷನ್, ಇಫ್ ಸಚ್ ಎ ಡೆವಲಪ್ಮೆಂಟ್ ಹ್ಯಾಪನ್ಸ್, ಹೂ ವಿಲ್ ಬಿ ಬ್ಲೇಮ್ ಫಾರ್ ಇಟ್? ಒಂದ್ಸರಿ ಸರ್ಕಾರ ರಚನೆ ಮಾಡಿದ ಮೇಲೆ ಸ್ಟೆಬಿಲಿಟಿಯನ್ನು ಖಂಡಿತ ಬಂದೇ ಬರುತ್ತೆ. ಹೇಗೆ ಬರುತ್ತೆ? ಯಾವ ಸ್ಟೆಬಿಲಿಟಿ ಇದೆ ಈಗ? ನಾವೇ ಯಾಕೆ ಹೈಪೊಥೆಟಿಕಲ್ ಆಗಿ ಅವ್ರ ರಾಜೀನಾಮೆಯನ್ನು ಕೊಡಿಸಬಹುದು? ಅಲ್ಲಲ್ಲ, BJP ಅವರು ಆ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಮಾಡಿರೋದ್ರಿಂದ ಈ ರೀತಿ ಮಾಡಬಹುದು ಅಂತಕ್ಕಂತ ಊಹಾಪೋಹಗಳೇನಿದ್ದಾವೆ ಈಗಾಗಲೇ ಹರಿದಾಡ್ತಾ ಇದೆ. ಇಲ್ಲ ಅಂತಲ್ಲ, ಯು ಜಾಲಿ ವೆಲ್ ವಿಲ್ ಅಕ್ಸೆಪ್ಟ್. ಊಹಾಪೋಹಗಳಲ್ಲೇ ಬಹುತೇಕ ಬಹಳ ಬಾರಿ ರಾಜಕಾರಣ ನಡೆದು ಹೋಗ್ಬಿಡುತ್ತೆ. ಯು ವಿಲ್ ಅಗ್ರಿ ವಿತ್ ಮೀ ಪ್ರಾಬಬಲಿ ಅಲ್ವೇ? ಅದಕ್ಕೆ ನಾನು ಕೇಳ್ತಾ ಇರೋದು, ವಾಟ್ ವಿಲ್ ಹ್ಯಾಪನ್ ಆಗ? ಕ್ವಶನ್ ಇಸ್ ಹೂ ವಿಲ್ ಬಿ ಬ್ಲೇಮ್ಡ್? ಸೊ ಪೊಲಿಟಿಕಲ್ ಆಗಿ ನಾವು ಕೂಡ ಆಕ್ಟ್ ಮಾಡಕ್ಕೆ ತಯಾರಿ ಇರಬೇಕಾಗುತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ರೆಸ್ಪಾಂಡ್ ಇಸ್ ಕೌಂಟರ್ ರೆಸಿಗ್ನೇಷನ್ಸ್.
ಮಾಡಬೇಕಾಗುತ್ತೆ ಪಾಸಿಬಲಿ ಕೌಂಟರ್ ರೆಸಿಗ್ನೇಷನ್ ಯಾವ ತರ ನೋಡೋಣ ರೈಟ್ ಸಿದ್ದರಾಮಯ್ಯನವರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜಭವನದ ಬಳಿ ತೋರಿಸಿದಂತಹ ಒಂದು ಚಿತ್ರ ಏನಿದೆ ಬಹಳ ದೀರ್ಘಕಾಲ ಇದು ಕರ್ನಾಟಕದ ಚರಿತ್ರೆಯ ಪುಟಗಳಲ್ಲಿ ಉಳಿದುಕೊಳ್ಳಬೇಕಾದ ಒಂದು ಚಿತ್ರ ಯಾವ ಅನುಮಾನನೂ ಇಲ್ಲ ಆತರ ವಿಡಿಯೋ ವಾಟ್ ಎವರ್ ಇಟ್ ಈಸ್ ಅದನ್ನು ಇಟ್ಕೊಳ್ಳೋಣ ಆ ರೀತಿ ಹಿಂದೆ ಆಗಿದ್ರೆ ಚಿತ್ರ ಅಂತಿದ್ವಿ ಈಗ ವಿಡಿಯೋ ಅಂತ ಇಟ್ಕೊಳ್ಳೋಣ ವಿಡಿಯೋ ಹಾಗಾಗಿ ಈ ಐತಿಹಾಸಿಕ ವಿಡಿಯೋನ ಇನ್ನೊಮ್ಮೆ ನೋಡುವಂತಹ ಸೌಭಾಗ್ಯ ನಮಗೆ ಬೇಡವೇ ಅದರಲ್ಲೂ ಭಾಗ್ಯಗಳ ಸರದಾರರಿಂದ ಬಂದಂತಹ ಈ ಸೌಭಾಗ್ಯ ಬೇಡವೇ ನಮಗೆ ಬೇಕಲ್ವಾ ಅದನ್ನ ನೋಡ್ಬೇಕು ಅದನ್ನ ಯಾರು ತೋರಿಸ್ಬೇಕು ನಾವೀಗ ನಮ್ಮ ಜೊತೆ ಸೇರ್ಕೊಂಡಿರೋ ಜೆ ಡಿ ಎಸ್ ನ ವಕ್ತಾರರಾಗಿರುವಂತಹ ಶಿವರಾಮೇಗೌಡರು ತೋರಿಸ್ಬೇಕು ಅದನ್ನ ಅರ್ಜೆಂಟ್ ಅಲ್ವಾ ಅವ್ರು ತೋರಿಸ್ತೀವಿ ನಮಸ್ಕಾರ ಶಿವರಾಮೇಗೌಡರೇ ಥ್ಯಾಂಕ್ ಯು ಏನು ಬೆಳಗ್ಗೆಯಿಂದ ಕಾಣೆಯಾಗಿ ಈಗ ಪ್ರತ್ಯಕ್ಷರಾದ್ರಲ್ಲ ಅದು ಎಂತ ಭಾಗ್ಯ ಮುಖ್ಯಮಂತ್ರಿ ಆರ್ ರಾದರ್ ಕೇರ್ ಟೇಕರ್ ಮುಖ್ಯಮಂತ್ರಿ ಈಗ ಸದ್ಯಕ್ಕೆ ಇವತ್ತಿನಿಂದ ತೋರಿಸ್ಬೇಕಲ್ಲ ಮುಖ್ಯ ಅವರು ಮತ್ತು ಮತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರನ್ನ ತೋರಿಸ್ಬೇಕು ಹೇಳಿ ಎಲ್ಲಾ ಎರಡು ಪಾರ್ಟಿ ನಿಮ್ಮನ್ನ ಎದುರಾಕೊಂಡು ಬದುಕೋದ್ ಕಷ್ಟ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದೀರಿ ನಾನ್ ಯಾಕೆ ಇವತ್ತ ಅಟೆಂಪ್ಟ್ ಮಾಡ್ಲಿ ಯಾರನ್ನ ತೋರಿಸ್ಬೇಕು ಹೇಳಿ ತೋರಿಸ್ಬಿಡ್ತೀವಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಈ ಕಡೆ ಪರಮೇಶ್ವರ್ ಅವರಿದ್ದಾರೆ ಮುನಿರತ್ನ ಇದ್ದಾರೆ ಪಿಜಿಆರ್ ಸಿಂಧ್ಯಾ ಇದ್ದಾರೆ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ತೋರಿಸ್ಬೇಕಾ ನೋ ಪ್ರಾಬ್ಲಮ್ ಅದಕ್ಕೆ ಮೊದಲು ಆಯ್ತು ನೀವು ನೀವು ನಮ್ಮ ಕ್ಯಾಮ್ರಾಲ್ ಕಾಣಿಸಿದ್ರೆ ನಿಮ್ಮ ಮುನ್ನು ತೋರಿಸ್ತೀವಿ ನೋ ಪ್ರಾಬ್ಲಮ್ ನೋಡ್ರ ನೋಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಬೆಂಬಲ ಕೊಡಲು ತೀರ್ಮಾನ ಮಾಡಿದೆ ನಮ್ಮ ತೀರ್ಮಾನವನ್ನ ರಾಜ್ಯಪಾಲರಿಗೆ ಪತ್ರದ ಮೂಲಕ ತಿಳಿಸಿದ್ದೇವೆ ನಮ್ಮ ತೀರ್ಮಾನವನ್ನ ಪಕ್ಷದ ತೀರ್ಮಾನವನ್ನ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರಿಗೂ ಕೂಡ ಪತ್ರದ ಮೂಲಕ ತಿಳಿಸಿದ್ದೇವೆ ಈಗ ನಮ್ಮ ನಾನು ಪರಮೇಶ್ವರ್ ಅವರು ಗುಲಾಂ ನಬಿ ಆಜಾದ್ ಅವರು ಖರ್ಗೆ ಅವರು ವೇಣುಗೋಪಾಲ್ ಅವರು ನಮ್ಮ ಪಕ್ಷದ ವತಿಯಿಂದ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅಶೋಕ್ ಗೆಲಾಟ್ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಿಯೋಗದಲ್ಲಿ ಬಂದು ಕುಮಾರಸ್ವಾಮಿ ಮತ್ತು ಅವರ ಪಕ್ಷದ ಸಿಂಧ್ಯಾ ಅವರು ಮತ್ತು ರಮೇಶ್ ಬಾಬು ಲಾಯರು ಕುಪೇಂದ್ರ ರೆಡ್ಡಿ ಫರೂಕ್ ಅವರೆಲ್ಲರೂ ಕೂಡ ಅವರು ಕೂಡ ಒಂದು ನಿಯೋಗದಲ್ಲಿ ಬಂದು ಅವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ನಾವು ಪತ್ರವನ್ನು ಕೊಟ್ಟಿದ್ದೇವೆ ನಾವು ಯು ಹ್ಯಾವ್ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ಟು ಗವರ್ನರ್ ನಾವು ಜೆಡಿಎಸ್ಗೆ ಬೆಂಬಲ ಕೊಡಲಿಕ್ಕೆ ಸಂಪೂರ್ಣ ಒಪ್ಪಿಗೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿದೆ ಆಮೇಲೆ ಜೆಡಿಎಸ್ನವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಕೊಟ್ಟು ಕುಮಾರಸ್ವಾಮಿ ಅವರು ನಾನು ವಿತ್ ದಿ ಸಪೋರ್ಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ನಾನು ಸರ್ಕಾರ ಮಾಡಲಿಕ್ಕೆ ಕ್ಲೈಮ್ ಮಾಡ್ತೀನಿ ಅಂತೇಳಿ ಅವರು ಕೂಡ ಪತ್ರ ಕೊಟ್ಟಿದ್ದಾರೆ ಸೊ ಅದರಿಂದ ನಮ್ಮ ಎರಡೂ ಪಕ್ಷದವರ ಸ್ಥಾನಗಳು ಈಗ ಘೋಷಣೆ ಆಗಿರೋ ಪ್ರಕಾರ ಎಲೆಕ್ಷನ್ ಕಮಿಷನ್ನಿಂದ ಘೋಷಣೆ ಆಗಿರೋ ಪ್ರಕಾರ ಏನು ರಿಕ್ವೈರ್ಡ್ ಮ್ಯಾಜಿಕ್ ನಂಬರ್ ಏನು ಇದೆ 113 ಇದೆ ಈಗ 111 ಬೇಕು ಇನ್ನೊಂದು 222 ಚುನಾವಣೆ ಆಗಿರೋದು ಅದಕ್ಕಿಂತ ಹೆಚ್ಚು ಸ್ಥಾನಗಳು ನಮ್ಮಲ್ಲಿದ್ದಾವೆ ಇನ್ಕ್ಲೂಡಿಂಗ್ ಅಂಡ್ 2 ಇಂಡಿಪೆಂಡೆಂಟ್ಸ್ ಆರ್ ಆಲ್ಸೋ ಸಪೋರ್ಟಿಂಗ್ ದೇ ಆರ್ ಆಲ್ಸೋ ವಿತ್ ಅಸ್ 2 ಇಂಡಿಪೆಂಡೆಂಟ್ಸ್ ಆರ್ ಆಲ್ಸೋ ವಿತ್ ಅಸ್ ಜೆಡಿಎಸ್ನ 38 ನಮ್ಮದು 78 ಪ್ಲಸ್ 2 ಇಂಡಿಪೆಂಡೆಂಟ್ಸು ಇವರೆಲ್ಲರೂ ಸೇರಿ ನಾವು ಸರ್ಕಾರ ಮಾಡಲಿಕ್ಕೆ ಕ್ಲೈಮ್ ಮಾಡತಕ್ಕಂಥದ್ದನ್ನು ಕುಮಾರಸ್ವಾಮಿ ಮಾಡಿದ್ದಾರೆ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಇದೆ ಟು ದಿ ಜೆಡಿಎಸ್ ಎಡೆಡ್ ಬೈ ಜೆಡಿಎಸ್ ಪಾರ್ಟಿ ಗೌರ್ಮೆಂಟ್ ಅವೆಲ್ಲ ಉಳಿದ ವಿವರಗಳನ್ನ ಆಮೇಲೆ ಮಾತಾಡ್ತೀವಿ ನೋ ದಿಸ್ ಈಸ್ ಎ ಗೌರ್ಮೆಂಟ್ ಎಡೆಡ್ ಬೈ ಜೆಡಿಎಸ್
this is a government headed by JDS. ಇವತ್ತಿನ ಚುನಾವಣಾ ಫಲಿತಾಂಶದ ನಂತರ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ಸರ್ವಾನುಮತದಿಂದ ಕೂತು ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥ ಪತ್ರವನ್ನು ಏನು ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಈ ಒಂದು ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಸಂಪೂರ್ಣ ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟಂಥ ಒಂದು ರೆಪ್ರೆಸೆಂಟೇಷನ್ ಮೇರೆಗೆ ರಾಜ್ಯಪಾಲರಿಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥದಕ್ಕೆ ಪಕ್ಷೇತರ ಇಬ್ಬರು ಶಾಸಕರೊಂದಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥದಕ್ಕೆ ಇವತ್ತು ರಾಜ್ಯಪಾಲರಿಗೆ ಅನುಮತಿಯನ್ನು ಕೋರಿ ಇವತ್ತು ನಾವು ಪತ್ರವನ್ನು ಎರಡೂ ಪಕ್ಷಗಳ ನಾಯಕರು ಹೋಗಿ ಕೊಟ್ಟಿದ್ದೇವೆ. ರಾಜ್ಯಪಾಲರು ಸಂಪೂರ್ಣವಾಗಿ ಅಫಿಷಿಯಲ್ ಆಗಿ ಚುನಾವಣಾ ಆಯೋಗದಿಂದ ಯಾವ್ಯಾವ ಪಕ್ಷಗಳಿಗೆ ಏನು ಸಂಖ್ಯೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬಂದ ನಂತರ ಅವ್ರ ನಿರ್ಧಾರವನ್ನು ಹೇಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಮ್ಗೆ ಕೊಟ್ಟಿರತಕ್ಕಂಥ ಮನವಿ ಪತ್ರಗಳನ್ನು ಸ್ವೀಕಾರ ಮಾಡಿದ್ದಾರೆ ಸರ್. ಅವರು ಎರಡು ದಿವಸ ಕೇಳಿದ್ದಾರೆ ಸರ್, ಯಡಿಯೂರಪ್ಪ ಸರ್ ಅವರು ಎರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ಅವರು ಯಾವ ರೀತಿ ಅವರು ಯಾವ ಕಾರಣಕ್ಕೆ ಎರಡು ದಿವಸ ಟೈಮ್ ಕೇಳಿದ್ದಾರೋ ಕ್ಲೈಮ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನ ಕೇಳಿದ್ರು, ನನ್ನ ಕೇಳಿದ್ರು, ನಾನು ಆಗ್ಬೋದು. ಈಗಾಗಲೇ ಅದರ ಬಗ್ಗೆ ಗಾಳಿ ಸುದ್ದಿಗಳು ನಡೀತಾ ಇದೆ. ಹೌದು, ಅದರಲ್ಲೇನು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಆ ಇದ್ರ ಮೇಲೆ ಅವರು ಎರಡು ದಿವಸ ಅವಕಾಶ ಸಿಕ್ಕಿದ್ರೆ ಅವ್ರ ಹಿಂದೆ 2008 ಯಾವ ರೀತಿ ಕೆಲವು ಅದಕ್ಕೆ ಈ ಬಾರಿ ಕಾಣಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಹೊರಟಿರ್ಬೋದು. ಆಲ್ ರೈಟ್, ಇಲ್ಲಿಯವರೆಗೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳ್ತಾ ಇದ್ರಿ. ಒಂದ್ ರೀತಿ ಎಷ್ಟು ಚೆನ್ನಾಗಿತ್ತು ಈ ಮಾತು ಅಂತಂದ್ರೆ, ಯಾವಾಗ್ಲೂ ಒಂದ್ 2-3 ದಿನದ ಹಿಂದೆ ಮಾತ್ರ ಭೇಟಿ ಮಾಡಿದ್ವಿ ಅಷ್ಟೇ, ಏನಾಯ್ತು ಸಮಾಚಾರ, ಬಾಪ ಇಬ್ರು ಮಾತಾಡ್ಕೊಂಡ್ ಬಂದ್ಬಿಡೋಣ ಅಂತ ಬಹಳ ಸರಳವಾಗಿತ್ತಪ್ಪ. ಎಷ್ಟು ಚೆನ್ನಾಗಿತ್ತಲ್ಲ, ಪಾಲಿಟಿಕ್ಸ್ ಅಲ್ವೋ ಗೊತ್ತಿಲ್ಲ. ಏನೋ ಇಬ್ಬರ ಭಾಷಣವನ್ನ ಕೇಳಿದಾಗ, ಮಾತುಗಳನ್ನ ಕೇಳಿದಾಗ ಇಲ್ಲಿಯವರೆಗೆ. ಆಲ್ ರೈಟ್, ಲೆಟ್ ಮೀ ಆಸ್ಕ್ ದಿಸ್ ಕ್ವಶನ್ ಟು ಸುದರ್ಶನ್ ಕ್ವಿಕ್ಲಿ ಬಿಫೋರ್ ಐ ಗೋ ಟು ಶಿವರಾಮೇಗೌಡರಿಗೆ. ಶಿವರಾಮೇಗೌಡ್ರೆ, ಇವತ್ತೇನು ಒಂಥರ ಸ್ಟ್ಯಾಂಡ್ಸ್ ವಿಂಡಿಕೇಟೆಡ್ ಹೆಂಗೆ, ಪಾಠ ಅಂದ್ರೆ ಪಾಠ, ಚಾಟಿ ಅಂದ್ರೆ ಚಾಟಿ, ಹಂಗ ಇಲ್ಲ ಸರ್, ಹಂಗೇನಿಲ್ಲ. ನಮಗೆ ನಿಜ ಹೇಳಬೇಕು ಅಂದ್ರೆ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು. ನಿಮ್ ಎಕ್ಸ್ಪೆಕ್ಟೇಷನ್ ಅವತ್ತು ಇತ್ತು ಅಂತ ಅವತ್ತು ಈ ಕುರ್ಚಿಲಿ ಕೂತಾಗ ಹೇಳ್ತಿದ್ರಿ. ನಾವು ಅವತ್ತು ನಿಮ್ಗೆ ಹೇಳಿದ್ರೆ ನೀವು ನಮ್ಮನ್ನು ಕೇಳೋ ಸ್ಟೇಜ್ ಅಲ್ಲಿ ಇರಲಿಲ್ಲ. ಈ ಮಟ್ಟದಲ್ಲಿ ಇರಲಿಲ್ಲ. ಇಲ್ಲಿಂದಾನೆ ಎಷ್ಟು ಇರಬಲ್ವಾ ನಂಬರ್? ಅದು 38-43 ಅಲ್ವೇ ಅದು? ಇರಿ ಸರ್, ನೆನ್ನೆದು ನಿಮ್ಗೆ ಫಸ್ಟ್ ಬಂದಿದ್ದು. ಏನೇ ಆದ್ರೂ ಯಾರ ನಂಬರ್ ಅಲ್ಲೂ ನೀವು 38-43 ಒಬ್ಬ ಯಾರೋ 42 ಒಬ್ಬ ಯಾರೋ 43 ಅಷ್ಟರಲ್ಲ ಇದ್ರಲ್ಲ. ನೀವು ತಾನೇ 80-66-76 ಅಂತ ಮಾತಾಡ್ತಿದ್ದವರು. ಮತ್ತೆ ಈಗ ಹೇಳಿ, ಅದ್ರಿಂದ ಎಲ್ಲೋ ನಮ್ದು ಈಗ 60 30 ಸಿಎಂ ಏನೀಗ ಯಾವ್ದಾದ್ರೆ ನಂಬರು? ಗವರ್ಮೆಂಟ್ ನಿಮ್ದು, ಈಗ ಸರ್ಕಾರ ನಿಮ್ದು, ಸಿಎಂ ಕೋರ್ಟ್ ನಿಮ್ದು. ಸರ್ಕಾರ ಈಗ ನೋಡಿ, ಈಗ ನಾವು ನಮ್ದೇ ಆದಂತ ಸರ್ಕಾರ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಕಾಂಗ್ರೆಸ್ನವರ ಸಹಕಾರದೊಂದಿಗೆ ಈಗ ಸರ್ಕಾರ ಮಾಡ್ತಾ ಇದ್ದೀವಿ. ನಾವೇನು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಅವನ್ನ ಈಡೇರಿಸೋದಕ್ಕೆ ಆ ಪಕ್ಷದವರು ಸಹಿತ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಬೇಕಾಗ್ತದೆ. ಅವರು ಕೊಡ್ತಾರೆ, ಎಲ್ಲ ಕರೆಕ್ಟು. ನಾಳೆ ನಿಮ್ಮ ಭಾಗದಲ್ಲಿ ಜನ ನೀವು ಅಪೋಸ್ ಮಾಡ್ಕೊಂಡು ಬಂದಿದ್ದೇ ಕಾಂಗ್ರೆಸ್ ಸಿಗಲಿ. ಹೌದು ಹೌದು, ನಮ್ಮಲ್ಲಿ ನಾವೇನು ಬಿಜೆಪಿ ಇರಲೇ ಇಲ್ಲ. ಇಲ್ವಲ್ಲ ಇಲ್ವಲ್ಲ, ಈಗ ಭಾರತೀಯ ಜನ ಕಾಂಗ್ರೆಸ್ನವ್ರನ್ನ ಹೇಗೆ ಜನ ಕೇಳಬಹುದೋ ನಾಳೆ. ಈಗ ನೀವು ಬರಕ್ ಮೊದಲು ಸುದರ್ಶನ್ ಕೇಳ್ತಾ ಇದ್ವಿ, ಅದಕ್ಕೆ ಉತ್ತರ ಕೊಡಕ್ ಟ್ರೈ ಮಾಡ್ತಿದ್ರು ಅವರು. ಹೆಂಗ್ರಿ, ಹೌ ಡು ಯು ಎಕ್ಸ್ಪ್ಲೈನ್ ದಿಸ್ ಟು ಪೀಪಲ್ ಅಂತಂದ್ರೆ ಅದು ಅನಿವಾರ್ಯತೆ, ರಾಜಕಾರಣ ಏನ್ ಮಾಡೋಣ ಅಂತ ಅವ್ರು ಅಂತಿದ್ರು. ನೀವೇನ್ ಹೇಳ್ತೀರಿ ಹೇಳಿ, ಎಲ್ಲ ತಲ ಹೋಗೋ ಬಾರೋ ಅನ್ನೋ ಲೆವೆಲ್ ಇಳಿದ ಮೇಲೆ ನೀವೇನ್ ಹೇಳ್ತೀರಿ ಹೇಳಿ ಜನ ಕೋಲೆ ಕೇಳಿ. ರಾಜಕಾರಣದಲ್ಲಿ ಯಾರು ಶತ್ರು ಇಲ್ಲ, ಯಾರು ಮಿತ್ರ ಇಲ್ಲ ಅಂತ. ಸುದರ್ಶನ್, ವೆನ್ಎವರ್ ಯು ಆರ್ ಫ್ರೀ, ಇಫ್ ಯು ಆರ್ ಫ್ರೀ, ದಯಮಾಡಿ ಒಂದು ಪುಸ್ತಕ ಸ್ಟಾರ್ಟ್ ಮಾಡ್ರಪ್ಪ. ಬೇಕಾದ ಹೇಳಿಕೆಗಳು ಸಂದರ್ಭಕ್ಕೆ ಅನುಸಾರವಾಗಿ ಅಂದ್ಬಿಟ್ಟು ಒಂದು ಪುಸ್ತಕ ಸ್ಟಾರ್ಟ್ ಮಾಡಿ. ನಾನು ಕ್ವಿಕ್ ಆಗಿ ತೋರ್ಸಿಕ್ಕಿದಾಗ ಒಂದ್ ನಿಮಿಷ
ಇನ್ ಆಸ್ ಪರ್ ಸುದರ್ಶನ್ ಬುಕ್ ಪೇಜ್ ನಂಬರ್ 43 ಅಂತ ತೆಗೆದು ಬರ್ತೀನಿ. ಹೇಳಿದ್ದೇನು ಮಾಡಿದ್ದೇನು ಇನ್ನೇನ್ ಮಾಡಬಹುದಾಗಿತ್ತು ನಾವು? ನನಗೆ ಈಗ ಈ ರಾಜ್ಯದ ಜನತೆಗೆ ಸರಿಯಾದ ವಿರೋಧ ಪಕ್ಷದಲ್ಲಿ ಕೂರ್ತೀವಿ, ಹೆದರ್ಕೊಳ್ಳಲ್ಲ ಇನ್ನೊಂದು ಚುನಾವಣೆಗೆ. ಈಗ ಕಾಂಗ್ರೆಸ್ ನವರು ಮುಕ್ತವಾಗಿ ನೀವು ಸರ್ಕಾರ ಮಾಡಿ ನಮ್ ಸಪೋರ್ಟ್ ಇದೆ, ಎಲೆಕ್ಷನ್ಗೆ ಹೋಗೋದು ಬೇಡ, ನೀವು ಇದಕ್ಕೆ ನೀವು ವಿರೋಧ ಪಕ್ಷದಲ್ಲಿ ಕೂರೋದು ಬೇಡ ಅಂತ ಹೇಳಿ ಕಾಂಗ್ರೆಸ್ ನವರು ದೊಡ್ಡತನ ತೋರಿರೋದ್ರಿಂದ ನಾವು ಫ್ಯಾಂಟಾಸ್ಟಿಕ್ ಪೊಸಿಷನ್ ಶಿವರಾಮೇಗೌಡರು. ಮೂಲ ಒಳಗಡೆಯ ರಕ್ತ ಅದು ಕಾಂಗ್ರೆಸ್, ಬೇಸಿಕಲಿ ಅರ್ಥ ಆಯ್ತಾ? ಆ ನರನಾಡಿಗಳೆಲ್ಲ ಇದೆಯಲ್ಲ ಅದೆಲ್ಲ ಒಂದ್ ಹಂತದಲ್ಲಿ ಯಾವಾಗಲೂ ಒಂದ್ ಚೂರ್ ಕರಪ್ಟ್ ಆಗಿ ಆಚೆ ಬಂತು ಬಿಜೆಪಿ ಜೊತೆ. ಮಾಂಸ ಎಲ್ಲ ಇದೆಯಲ್ಲ ಈಗ ಫ್ರೆಶ್ ಆಗಿ ತುಂಬಿಕೊಂಡಿರೋದು ಅದೆಲ್ಲ ಜೆ ಡಿ ಎಸ್. ಅಂದ್ರೆ ಈಗ ನೀವು ನಮ್ಮನ್ನ ಈ ಬಾಡಿ ಒಳಗೆ ಇರ್ತಕ್ಕಂಥ, ಹಂಗಾಗಿ ಇವ್ರಿಗೆ ಏನಾಗಿದೆ ಗೊತ್ತಾ? ಇವ್ರಿಗೆ ಈಗ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎರಡೂ ಕಡೆಯ ಪಾರ್ಟಿ ನನ್ನದೇ, ಕಾಂಗ್ರೆಸ್ ಮಂಡ್ಯ ಜಿಲ್ಲೆಯಲ್ಲಿ ಹೋಗ್ಬಿಡ್ತು ಸಂಪೂರ್ಣವಾಗಿ ಅಂತ ಅಂದ್ಮೇಲೆ ನಾವು ಕಾಂಗ್ರೆಸ್. ನನ್ನ ಪಾಯಿಂಟ್ ಅದಲ್ಲ ಶಿವರಾಮೇಗೌಡ, ಮಾನ್ಯ ಸುದರ್ಶನ್ ಅವ್ರಿಗೆ ಈ ಮನವಿಯನ್ನ ಮಾಡಿಕೊಂಡು ಅವ್ರಿಗೆ ಹೇಳಿದ್ರು, ನೀವು ಮಾಡುತ್ತಿರುವುದಕ್ಕೆ ಆಲ್ಟರ್ನೇಟ್ ಇದೆಯಾ ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಎಕ್ಸೆಪ್ಟ್ ದ ಎಲೆಕ್ಷನ್, ಒನ್ ಮೋರ್ ಎಲೆಕ್ಷನ್. ಎಲೆಕ್ಷನ್ ಬೇಕು ಬೇಡ ಅನ್ನಕ್ಕೆ ಹಲವಾರು ವಾದ ವಿವಾದಗಳು ಪ್ರತಿವಾದಗಳು ಇರುತ್ತವೆ, ಅದು ನಾನು ಹೇಳುವಷ್ಟು ಸುಲಭ ಅಲ್ಲ, ಅದು ಒಪ್ಕೋತೀನಿ. ನನ್ನ ಪ್ರಶ್ನೆ ಕರ್ನಾಟಕದ ಜನತೆಗೆ ನೀವು ಏನಾದ್ರು ಒಂದು ಉತ್ತರ ಕೊಡ್ಬೇಕಲ್ವೇ? ನೀವು ನಾಳೆ ಕಾಂಗ್ರೆಸ್ ಕೊಡ್ಬೇಕು, ನೀವು ಕೊಡ್ಬೇಕಲ್ಲ, ಕೊಡಿ ಡೆಫಿನೆಟ್ ಆಗಿ. ಅಷ್ಟೇ, ನೀವೇ ಹೇಳಿದ್ರಿ ನಿಮ್ಗೆ ಉಳಿದಿರ್ತಕ್ಕಂಥದ್ದು ಚುನಾವಣೆಗೆ ಹೋಗ್ಬೇಕಾದ್ದೇನೆ, ಚುನಾವಣೆ ಬಿಟ್ಟರೆ ಇನ್ನೇನು ಅವಕಾಶನೇ ಇಲ್ಲ ನಮಗೆ. ಎಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು. ಸ್ವಾಮಿ ಬಿಜೆಪಿಯವ್ರನ್ನ ಸೇರಿಸ್ಕೊಂಡ್ಬಿಡ್ತೀವಿ ಆಮೇಲೆ ಮಾತಾಡೋಣ ಒಟ್ಟಿಗೆ. ನೌ ಯು ಕ್ಯಾನ್ ಕಾಮೆಂಟ್. ವಾಮನಾಚಾರ್ಯ ಅವ್ರ ಜೊತೆ ಇದ್ದಾರೆ, ನನ್ನ ಮೇಲೆ ಒಂದು ಕಂಪ್ಲೇಂಟ್ ಆಗ್ತಾ ಇದ್ದಾರೆ. ಚರ್ಚೆ ನಡೀತಾ ಇದೆ ನನ್ನ ಕಂಪ್ಲೇಂಟ್ ಏನು ಅಂದ್ರೆ, ಬೆಳಗ್ನಿಂದ ನೀವು ಹಠ ಬಿಡದೆ ತ್ರಿವಿಕ್ರಮನಂತೆ ಬೆನ್ನು ಹತ್ಕೊಂಡಿದ್ದೀರಲ್ಲ ಈ ವಿಷಯಕ್ಕೆ ಅಂತ. ಕರ್ನಾಟಕಕ್ಕೆ ಕಾಟ ಕೊಡ್ತಾರಾ ಕಾಟ ಕೊಡಲ್ವಾ ಅನ್ನೋದು ಇತ್ಯರ್ಥ ಆಗೋವರೆಗೆ ನಾವ್ ಹಿಂಗೆ ಕಾಟನೋ ಸರ್ಕಾರ ನಾವ್ ಹಿಂಗೇನೆ. ಆಲ್ ರೈಟ್, ಎಸ್, ವಾಮನಾಚಾರ್ಯ ಅವರು ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಈಗಿನ ಪ್ರಶ್ನೆಗಳು ಇನ್ನು ಮುಂದೆ ಏನಿದ್ರುವೆ ಬಹಳ ಡಿಬೇಟಬಲ್ ಪಾಯಿಂಟ್ಸ್ ಆಗಿರುತ್ತೆ. ಅಧಿಕಾರ ಅಧಿಕಾರನೇ, ಅಧಿಕಾರ ಸಿಕ್ಕಿದ ಮೇಲೆ ಹಲವಾರು ವಿಚಾರಗಳು ಬದಲಾಗ್ತಾ ಹೋಗುತ್ತವೆ, ಅದನ್ನ ನೋಡೋಣ ಆಮೇಲೆ ಏನು ಅಂತ. ಲೆಟ್ ಅಸ್ ಸಿ ಶ್ರೀ ವಾಮನಾಚಾರ್ಯ ಅವರು. ಎಸ್ ಸರ್, ವಾಮನಾಚಾರ್ಯ ಅವರು ಫಸ್ಟ್ ಕಾಮೆಂಟ್ ಪ್ಲೀಸ್. ಎಸ್, ಮಧ್ಯಾಹ್ನ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಅವರು ಇದ್ದಾಗಲೇ ನಾನು ಅವ್ರಿಗೆ ಈ ಚಿತ್ರಣ ಕೊಟ್ಟೆ, ಓಪನ್ ಅಪ್ ಮಾಡಿದ್ದೆ, ಕೊಟ್ಟೆ ಈ ಚಿತ್ರಣ ಅವ್ರಿಗೆ. ಕೊಟ್ಟನಾ ಇಲ್ವಾ ಸರ್? ಕೊಟ್ಟಿದ್ರಿ ನೋಡಿ, ಕಡೆ ಕ್ಷಣದವರೆಗೂ ನಾವು ಗೆಲ್ಲುವಂತ ಆತ್ಮವಿಶ್ವಾಸವನ್ನು ಇಟ್ಕೊಂಡೇ ಇರಬೇಕು. ಕರೆಕ್ಟ್, ಅದು ಇದ್ವಿ ಮಜಾ ಅಂದ್ರೆ ಅದನ್ನ ನಾವು ಈಗಲೂ ಬಿಟ್ಟಿಲ್ಲ. ಇದು ಇರೋದು, ಯಾಕೆಂದ್ರೆ ಕಡೆ ಆಪ್ಷನ್ಸ್ ಇನ್ನು ಬೇಕಾದಷ್ಟಿದೆ. ಲೈಕ್ ವಾಸ್ಟ್ ಇಷ್ಟಕ್ಕೆ ಮುಗಿಯಲ್ಲ. ನಂಬರ್ ಒನ್, ಬಿಗ್ಗೆಸ್ಟ್ ಸಿಂಗಲ್ ಪಾರ್ಟಿ ಇರೋದ್ರಿಂದ ರಾಜ್ಯಪಾಲರು ನಮ್ಮನ್ನೇ ಕರಿಬೇಕು. ಕರೆದ ನಂತರ ಅವರು ನಮಗೆ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಒಂದ್ 15 ದಿವಸನೋ 15 ದಿನ ಆಯ್ತು, ಒಂದ್ 8 ರಿಂದ 10 ದಿನ ಏನು ಕೊಡಿಸಿ ಇಟ್ಕೊಳ್ಳ. ನೀವು ನಿಮ್ ಮನಸ್ಸು ದೊಡ್ಡದು, ರಾಜ್ಯಪಾಲರ ಮನಸ್ಸು ದೊಡ್ಡದು ನೋಡೋಣ. ನಾನೇನ್ ಹೇಳಿದೆ ಗೊತ್ತಾ, ಗ್ರೇ ಏರಿಯಾ ರಾಜ್ಯಪಾಲರು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟು, ಪೂರ್ವಾಶ್ರಮದ ಏನಾದ್ರು ವಾಸನೆ ಬಂದ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು, ಯಡಿಯೂರಪ್ಪ ಜಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಓನ್ಲಿ ಇನ್ 8 ಡೇಸ್, ಕ್ಯಾನ್ ಯು ಟ್ರೈ ಇನ್ 6 ಮಂತ್ಸ್ ಅನ್ಬಿಟ್ರೆ ಏನ್ ಮಾಡ್ಲಿ ಅಂತ ಕೇಳಿದೆ. ಅಷ್ಟೇನ್ ಬೇಕಾಗಲ್ಲ. ಇದಾದ ನಂತರ ನಮ್ಮ ಮೆಜಾರಿಟಿ ಪ್ರೂವ್ ಮಾಡುವಂತ ಪರಿಸ್ಥಿತಿ ಬಂದಾಗ, ಈಗ ಇಬ್ರು ನಿನ್ನೆವರೆಗೆ ಶರ್ಟ್ ಹಿಡ್ಕೊಂಡು ಹೊಡೆದಾಡದವ್ರು ಒಂದಾಗ್ಯಾರೆ ಅಂದ್ಮೇಲೆ ನಾವು ಬೇರೆ ದಾರಿಗಳನ್ನ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ. ವಾಟ್ ಲೈಕ್ ನೋಡಿ, ಈಗ ಈಗ ಜನತಾ ದಳದಿಂದಾನೆ ಕೆಲವರು ಸಪೋರ್ಟ್ ಬರ್ತೇವೆ ಅಂತ ತಾವಾಗಿ ಮುಂದ್ ಬಂದ್ರೆ ನಾನು ಏನ್ ಮಾಡಿ? ಗೊಂದಲಗಳನ್ನ ಸೃಷ್ಟಿ ಮಾಡಕ್ಕೆ ಫ್ಲೋಟ್ ಮಾಡ್ತಾ ಇರಂತದ್ದೆಲ್ಲ ಕೂಡ ಇದೆಲ್ಲ ಕೂಡ ಇದೆಲ್ಲ ಏನು ನೋಡಿ, ಈ ತರದ ಇವತ್ತೇನ್ ಮಾಡ್ತಾ ಇಲ್ಲ ನಾವು, ಅಥವಾ ನೀವು ಕಳೆದ ಎಷ್ಟೋ ವರ್ಷ ಉಳಿದ ಪಾರ್ಟಿ ಕಳೆದ ಎಷ್ಟೋ ವರ್ಷಗಳಿಂದ ಈ ತರದ ಎಲ್ಲ ನೀವು ಸರಿ ನಾವು ಸರಿ ನಾವೇನ್ ಗೋಲ್ಮಾಲ್ ಜಾಬ್ ಅಂತ. ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಲಾಸ್ಟ್ ಇಟ್ಸ್ ಮಾರಲ್ ರೈಟ್ ಟು ಸೇ ಐ ಆಪರೇಟ್ ಆನ್ ಮೊರಾಲಿಟಿ ಅನ್ನೋದನ್ನ ಎಲ್ಲರೂ ಕಳ್ಕೊಂಡು ಮೊರಾಲಿಟಿ ಮೇಲೆ ಪವರ್ಸ್ ಬರಲ್ಲ ಅನ್ನೋ ಪರಿಸ್ಥಿತಿ ಇರೋದ್ರಿಂದ
ನಾನೇನ್ ಮೊರಾಲಿಟಿ ಬೇಡ ಅನ್ನಲ್ಲ, ಅದಕ್ಕೆ ನಾವು ಇನ್ನೂ ಮುಂದಿನ ಆಪ್ಷನ್ಸ್ ಇದೆ. ನಮಗೆ ಒಂದು ಜೆಡಿಎಸ್ ಇಂದ ಬರಬಹುದು ಅಂತ ಹೇಳ್ತೀರಿ, ಹೋದ ಸಲದ ಉದಾಹರಣೆಗಳನ್ನು ಜೆಡಿಎಸ್ ಇಂದ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಒಂದು ನರಪಿಳ್ಳೆನು ಸಹಿತ ಎಂ ಎಲ್ ಎಗಳಲ್ಲ, ಒಬ್ಬ ಕಾರ್ಯಕರ್ತನ ತಗೊಳಕ್ಕಾಗಲ್ಲ. ಗೌಡ್ರೆ ಇಂತ ಪ್ರಾಮಿಸ್ ಗಳನ್ನ ಕಳೆದ ಎಷ್ಟೋ ವರ್ಷಗಳಲ್ಲಿ ನೋಡಿ ನೀವು. ಕಾಂಗ್ರೆಸ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಫಲಿತಾಂಶವನ್ನು ಪ್ರಕಟಿಸುತ್ತಿಲ್ಲ ಚುನಾವಣಾ ಆಯೋಗ, ಅದನ್ನ ತಡೆ ಹಿಡಿದಿದೆ. ಹಾಗಾಗಿ ನಂಬರ್ ಕುಡ್ ಬಿ ಡೌನ್ ಟು 103 ಅಂತ ನಾವು ಟೌನ್ ಮಾಡ್ಕೋತಾ ಇದ್ದೀವಿ ಅದನ್ನ. ಬಿಕಾಸ್ ಇವಿಎಂ ಮತ್ತು ವಿವಿ ಪ್ಯಾಟ್ ನಲ್ಲಿ ಏನೋ ದೋಷ ಬಂದಿದೆಯಂತೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಆ ಫಲಿತಾಂಶವನ್ನ ತಡೆ ಹಿಡಿದಿದೆ ಅಷ್ಟೇ. ಆ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಪ್ರಕಟಿಸಬಹುದು. ಟೈಮ್ ತಗೊಳ್ಳೋದು, ನಾಳಿದ್ದು ಆಗ್ಬೋದು, ನೋ ಪ್ರಾಬ್ಲಮ್. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಮಸ್ಯೆ, ಅವರೇ ಇವಿಎಂ ನ ಅಯೋಮಯ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಈಗ ಇವಿಎಂ ವಿವಿ ಪ್ಯಾಟ್ ಅಂತ ದೋಷ ಬಂದು ಕೂತ್ಕೊಂಡ್ಬಿಟ್ಟಿದೆ. ಹಂಗಾಗಿ ಈಗ ಶೆಟ್ಟರ್ ಅವರು ಸ್ವಲ್ಪ ಕಾಯ್ಬೇಕಾಗತ್ತೆ. ಇವತ್ತು ರಾತ್ರಿ ಆದ್ರೆ ಸ್ವಲ್ಪ ಕಷ್ಟಪಟ್ಟು ನಿದ್ದೆ ಮಾಡ್ಬೇಕಾಗತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ರಾತ್ರಿ. ಜನತಾ ದಳದವರು ಏನೇನ್ ಅಂದ್ರೆ, ಈಗ ಜನತಾ ದಳವನ್ನು ಒಡೆಯೋದು ಎಷ್ಟು ಈಸಿ ಕೆಲಸ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅಂದ್ರೆ ಇವರಿಂದನೇ 7 ಜನ ಮೊದಲು, ಆಮೇಲೆ 7 ಜನ 14 ಜನರನ್ನು ಒಡೆದು ಕಾಂಗ್ರೆಸ್ನವ್ರು ತಗೊಂಡವರು. ಯಾರು ಏನು ಅನುಭವಿಸಿಲ್ಲ ಅದ್ರಲ್ಲಿ, ಅರ್ಧ ಜನ ಮತ್ತು ಆರಿಸಿ ಬಂದಿದ್ದಾರೆ. ಇರ್ಲಿ, ಏನೇ ಇರ್ಲಿ, ಅದರಲ್ಲಿ 3-4 ಅದು ವಿಷಯ ಅಲ್ಲ. ಅಂದ್ರೆ ಜನತಾ ದಳ ಒಂದು ಇಂಥ ಕಾನ್ಸ್ಟಿಟ್ಯೂಷನ್ ಇದ್ದಿದೆಯಲ್ಲ ಒಂದ್ ಸೆಟ್, ಅದನ್ನ ಯಾವಾಗಲೂ ಯಾರು ಒಡೆದು ಪುಡಿ ಪುಡಿ ಮಾಡಬಹುದು. ಅಂದ್ರೆ ಅದೇನು ಗುಬ್ಬಿ ತೊಟ್ಟಪ್ಪ ಯಾರ್ಬೇಕಾರ್ಯ ಅವ್ರೆ ಒಂದ್ ನಿಮಿಷ ಕೇಳಿ, ಆ ಜಾಗದಲ್ಲಿ ಬಿಜೆಪಿ ಒಂದು ಬಿಜೆಪಿಯ ಬೇರೆ ಯಾರೇ ನಮ್ಮ ಈ ಒಂದು ಇದಕ್ಕೆ ಟಿವಿಗೆ ಬಂದು ಮಾತಾಡಿದ್ರೆ ಒಪ್ಕೊಳ್ತೀನಿ. ವಾಮನಾಚಾರ್ಯರಂತ ಬುದ್ಧಿವಂತರು, ಬುದ್ಧಿಜೀವಿ ಬಹಳ ಈ ತರ ಇರ್ತಕ್ಕಂತ ಗೌಡ್ರೆ, ಶಿವರಾಮೇಗೌಡ್ರೆ, ಇವತ್ತು ಬುದ್ಧಿಮತ್ತೆ ಪ್ರಶ್ನೆ ಅಲ್ಲ. ಇವತ್ತು ಇಲ್ಲಿ ಸರ್ಕಾರವನ್ನ ನಡೆಸಬೇಕು. ಈ ಸರ್ಕಾರ ನನ್ನ ಬುದ್ಧಿಮತ್ತೆ ಆಧಾರದ ಮೇಲೆ ನಡೆಯಲ್ಲ, ಇದು ಸಂಖ್ಯೆ ಮೇಲೆ ನಡೆಯುತ್ತೆ. ಸಂಖ್ಯೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೇನೆ. ಅದ್ ನಿಮ್ ಮಾರಲ್ ನನ್ನ ಮಾರಲ್ ಪ್ರಶ್ನೆ ಅಲ್ಲ ಶಿವರಾಮೇಗೌಡ. ಏನ್ ಬೇಕಾದ್ರೂ ಮಾಡಕ್ಕಲ್ಲ, ಇಲ್ಲಿ ಸರ್ಕಾರ ಫಾರ್ಮ್ ಆಗ್ಬೇಕು, ಅದಕ್ಕೆ ಬೇಕಾಗುವಂತ ಮಿಡ್ ಫಿಗರ್ ಗೆ. ನೀವೇನ್ ಬೇಕಾದ್ರೂ ಮಾಡಕ್ ಹೊರಟಿದ್ದೀರಿ. ನೀವು ಕಾಂಗ್ರೆಸ್ನವ್ರ ಕಾಂಗ್ರೆಸ್ನವರನ್ನ ನಿನ್ನೆವರೆಗೂ ಬೈದು ಅವ್ರ ಬಾಯಲ್ಲಿ ನೀವು ಮಣ್ಣು ಹಾಕಕ್ ಹೊರಟಿದ್ರಿ. ಏನೇನ್ ಅಂದಿದ್ದೀರಿ ನೀವು ಸಿದ್ದರಾಮಯ್ಯನವ್ರಿಗೆ, ಅಥವಾ ಕುಮಾರಸ್ವಾಮಿ ಏನೇನ್ ಹೇಳಿದ್ದಾರೆ ನಿಮ್ಗೆ? ಇಷ್ಟೆಲ್ಲ ಇದ್ರು ನೀವು ಕೊರಳಲ್ಲಿ ಕೊರಳು ಹಾಕೊಂಡು ಓಪನ್ ಆಗಿ ಹೊರಟಿದ್ದೀರಿ. ನಿಮ್ಗೇನ್ ಜನರ ಮುಂದೆ ಹೇಳೋದಕ್ಕೆ ಏನ್ ಧೈರ್ಯ? ಏನು ಅವಶ್ಯ ಇಲ್ಲ, ಏನೇನು ಅವಶ್ಯ ಇಲ್ಲ. ಶಿವರಾಮೇಗೌಡ್ರೆ, ಇದು ಹಿಂದೆ ನಾವು ಸರ್ಕಾರ ಮಾಡಿದ್ವಿ, ಈಗಲೂ ನಿಮಗೆ ಮಾಡೋ ಅಂತ ಎಲ್ಲಾ ಸ್ಕೋಪ್ಸ್ ಇದೆ. ನಾನು ನನ್ನ ಶಬ್ದಗಳನ್ನ ನಿಮ್ಮ ವಿರುದ್ಧ ಉಪಯೋಗಿಸಿ ನಾನು ಮುಂದಿನ ಪಾಸಿಬಿಲಿಟಿಗಳನ್ನ ಕಟ್ ಮಾಡ್ಕೊಳ್ಳೋ ಇಚ್ಛೆ ಪಡಲ್ಲ. ನಂದಿರೋದು ಕಾಂಗ್ರೆಸ್ ಟಾರ್ಗೆಟ್ ಮಾತ್ರ, ನಿಮ್ದು ಅದು ಇರಬೇಕಾಗಿತ್ತು, ದುರ್ದೈವದಿಂದ ಅದು ಇಲ್ಲ. ನಾನೇನ್ ಮಾಡಲಿ ಅದಕ್ಕೆ? ನಿಮ್ಮ ಟಾರ್ಗೆಟ್ ಕೂಡ ಇಷ್ಟು ದಿವಸ ಕಾಂಗ್ರೆಸ್ಸೇ ಇತ್ತು. ಇದೇ ಸಭೆಯಲ್ಲಿ ಬಂದು ಕೂತಾಗ ನಾನು ಒಂದು ಶಬ್ದವನ್ನು ಇಲ್ಲಿವರೆಗೆ ಜನತಾದಳದ ವಿರುದ್ಧ ಮಾತಾಡಿಲ್ಲ, ಎಂದೂ ಮಾತಾಡಿಲ್ಲ. ಆದ್ರೆ ನೀವು ಕಾಂಗ್ರೆಸ್ ಬೈದಿದ್ದೀರಿ, ನಾನು ಬೈದಿದ್ದೀವಿ. ಯಾವಾಗ್ಲೂ ನಾವು ಅದೇ ಅದೇ ಹೇಳ್ತಿರ್ತೇವೆ, ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಸ್ ಎ ಗೇಮ್ ಆಫ್ ಮೇಡಮ್. ಹೋಗ್ಲಿ, ಪಾಲಿಟಿಕ್ಸ್ ಇಸ್ ಎ ಗೇಮ್ ಆಫ್ ಪಾಸಿಬಿಲಿಟಿ. ಆಪರೇಷನ್ ಕಮಲ ಮೂರ್ ಸಾರಿ ಹೇಳಿದ್ದಾರೆ, ಹಿಂದಾಲೆ ಕೈ ಸುಟ್ಕೊಂಡಿದ್ದೀರಿ, ಆ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ, ಹಾಕೋದಿಕ್ಕೆ ಅವಕಾಶ ಇಲ್ಲ ಅಂತ. ನಾವು ಏನ್ ಹೇಳ್ತೀನಿ ಕೇಳಿ, ನಮ್ಮ ಪಾರ್ಟಿ ಆಗ್ಲಿ ಕಾಂಗ್ರೆಸ್ ನ ಪ್ರತಿನಿಧಿಗಳಲ್ಲಿ ಕೂತಿದ್ದಾರೆ. ನಾನು ಹೇಳಿದೆ ಆಗ್ಲೇನೆ, ಒಬ್ಬ ಎಂ ಎಲ್ ಎ ಅಲ್ಲ, ಒಬ್ಬ ಪಾರ್ಟಿ ಲೀಡರ್ನ ಶಿವರಾಮೇಗೌಡ್ರೆ ಅಷ್ಟು ಬಿಜಿ ನಮ್ಮ ಪ್ರೀತಿ. ಮಧ್ಯಾಹ್ನ 2 ಗಂಟೆ ನಂತರ ಪ್ರಾರಂಭ ಆದಿದ್ದು ಲವ್ ಅಫೇರ್. ಹಾಗೆ ನೋಡಿದ್ರೆ ಇಷ್ಟು ದಿವಸ ನಿಮ್ಮ ಜೊತೆ ಸಂಬಂಧ ಮಾಡಿದ್ರು ಕಾಂಗ್ರೆಸ್ ರೀತಿ. ಶಿವರಾಮೇಗೌಡ್ರೆ, ಆಕ್ಚುಲಿ ಯಾವ್ಯಾವ ಕ್ಷೇತ್ರದಲ್ಲಿ ನೀವು ಗೆದ್ದಿರಿ, ಅವರನ್ನ ಸೋಲ್ಸ್ ಗೆದ್ದಿದ್ದೀರಿ, ಒಪ್ತೀರಾ? ನನ್ನನ್ನು ಸೋಲ್ಸ್ ಗೆದ್ದಿಲ್ಲ ನೀವು, ಎರಡೂ ಸೋಲ್ಸ್ ಇಲ್ಲ. ನೀವು ಮಂಗಳೂರಿನಲ್ಲಿ ನೋಡ್ರಿ ವಾಸ್ತವಿಕತೆಗಳನ್ನು ನೋಡಿ. ಉತ್ತರ ಕರ್ನಾಟಕದ 1-2 ಕ್ಷೇತ್ರಗಳನ್ನ ಬಿಟ್ರೆ
ಇವ್ರಿಗೆ ಬಂದಂತ 38-39 ಕ್ಷೇತ್ರಗಳು ಉಳಿದಿದ್ದನ್ನ ಇವ್ರು ಕಾಂಗ್ರೆಸ್ ಸೋಲ್ಸಿ ಆರ್ಸಿ ಬಂದ್ರು. ಇಬ್ರು ಸೇರಿ ಹೊಡೆದಾಡಿದ್ರಿ ಕ್ಷೇತ್ರದಲ್ಲಿ ನೀನು ನಿಮ್ಮ ಅಪ್ಪ ಅಂದ್ರಿ. ಆದ್ರೆ ಅದ್ ಮುಗಿದ ಕೂಡಲೇ ನಾವಿಬ್ರು ತಪ್ಪಿಕೊಂಡ್ರಿ. ಇದು ಈ ಏನು ರಾಜಕಾರಣ ಇದೆ ಅಂದ್ರೆ ಸಮಯಕ್ಕಾಗಿ ಮಾಡುವಂತದ್ದು. ನಿಮ್ಮನ್ನ ಕೇಳಿ ಅವ್ರು ರಾಜಕಾರಣ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ಆದ್ರೆ ಒಂದಿಷ್ಟು ನೀವು ಈಗೇನ್ ಮೌಲ್ಯಗಳನ್ನ ಮಾತಾಡಕ್ ಹೊರಟಿದ್ದೀರಿ, ಬಿಜೆಪಿನವರು ನಮ್ಮನ್ನು ಹೊಡಿತಾ ಇದ್ದಾರೆ ಅಂತ ಏನ್ ಕೂಗಾಡ್ತೀರಿ, ಯಾವ ನಾಲಿಗೆ ಇಟ್ಕೊಂಡಿದ್ದೀನಿ ಹೇಳ್ತೀರಿ ಇಷ್ಟೇ. ಇವತ್ತು ನಿಮಗೆ ಧ್ವನಿ ದೊಡ್ಡದಿದ್ರೆ ಧ್ವನಿ ದೊಡ್ಡದಿದೆ ನಿಮ್ಮ ಬಾಯಲ್ಲಿ ಈ ಮಾತು ಬರಬಾರ್ದಾಗಿತ್ತು. ಯಾರ ಬಾಯಲ್ಲಿ ಬಂದ್ರೆ ನೀವು ಪಾರ್ಟಿ ಇದು ಏನ್ ಬೇಕಾದ್ರು ಮಾಡಿ ಸರ್ಕಾರ ಮಾಡ್ತೀವಿ ಅಂದ್ರೆ ವೈ ಆರ್ ಯು ಟಾರ್ಗೆಟಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ ಆಗರೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬಾರ್ದು ಅನ್ನೋಂಥದ್ದು ಇಲ್ಲ ನಮ್ಗೇನ್ ಆ ಗುರಿ ಇಲ್ಲ. ಈಗಲೂ ಕೂಡ ವಿಲ್ ಫೈಂಡ್ ಔಟ್ ಏನ್ ಬೆಸ್ಟ್ ಪಾಸಿಬಿಲಿಟಿ ಟು ಫಾರ್ಮ್ ದ ಗವರ್ನಮೆಂಟ್. ನಾನು ಈಗ ಒಂದು ಸಜೆಷನ್ ಕೊಟ್ರೆ ಕೊಡಿ ಕೊಡಿ ಒಳ್ಳೆ ಸಜೆಷನ್. ಅಲ್ಲ ಸಜೆಷನ್ ಕೊಟ್ರೆ ಅದಕ್ಕೆ ಹೌದೆನ್ನುತ್ತೀರೋ ಇಲ್ಲ ಅಂತೀರೋ. ಒಂದು ರೀತಿ ಸೋತ ಮೇಲೆ ಬಹಳ ಗಾಯಗೊಂಡ ಹುಲಿಯ ರೀತಿ ನೀವು ವರ್ತನೆ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಾನೊಂದು ಸಜೆಸ್ಟಿವ್ ಆಗಿ ಹೇಳ್ತೀನಿ. ಈಗ ಇವ್ರ ಆಟಿಟ್ಯೂಡ್ ಹೇಗಿದೆ ಅಂತಂದ್ರೆ BBMP ಎಲೆಕ್ಷನ್ ಅಲ್ಲೂ ಹಿಂಗೆ ಮಾಡ್ಕೊಂಡಿದ್ದಿವ್ರು, ಅಲ್ಲೂ ಕೂಡ ಇದೇ ಸ್ಥಿತಿ ಮಾಡಿದ್ರು. ಅರ್ಧ ಸ್ಥಿತಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಒಂದೆರಡು ಕಮ್ಮಿ ಇದ್ದಾಗ ನಮ್ಮನ್ನ ಪಕ್ಕಕ್ಕಿಟ್ಟು ಇವರಿಬ್ರು ಸರ್ಕಾರ ಮಾಡಿದ್ರು. ಅವತ್ತಿನ ಪರಿಸ್ಥಿತಿ ನಮಗೂ ಹೆಂಗಿತ್ತು ಅಂದ್ರೆ ಮತ್ತೆ ಹೋಗಿ ಕಾರ್ಪೊರೇಷನ್ ಅಲ್ಲಿ ಹೆಸರು ಕೆಡಿಸ್ಕೊಂಡು ನಾಳೆ ಅಸೆಂಬ್ಲಿ ಎಲೆಕ್ಷನ್ ಹೋಗೋದು ಕಷ್ಟ ಇದೆ ಅಂತ ಹೇಳಿ ನಾವು ಅದನ್ನ ಸ್ವಲ್ಪ ಲೂಸ್ ತಗೊಂಡಿದ್ದೇವೆ ಅನ್ನೋದು ಪರಿಸ್ಥಿತಿ ಅಲ್ಲಿ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಇನ್ನು ಮುಂದೆ ಬರುವಂತ ಪಾರ್ಲಿಮೆಂಟ್ ಚುನಾವಣೆಗಳಿರುವಾಗ ಮತ್ತು ಕಳೆದ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 104 ಸ್ಥಾನಗಳನ್ನ ಜನರು ಬಿಜೆಪಿ ಕೊಟ್ಟಿರುವಾಗ ಈ ಆಪರ್ಚುನಿಟಿಯನ್ನ ನಾವು ಬಿಜೆಪಿಯಲ್ಲಿ ಯಾವಾಗಲೂ ಇದನ್ನ ಹೇಳ್ಕೊಂಡ್ ಬಂದಿದ್ದೇವೆ. ಕುರ್ಚಿಯನ್ನ ಹತ್ರ ಸುದರ್ಶನ್ ಒಂದ್ ನಿಮಿಷ, ಕುರ್ಚಿ ಹತ್ರ ತಂದಿಟ್ಟಿದ್ದಾರೆ. ನನ್ಗೆ ಅದನ್ನ ಬಗ್ಗಿ ಸಾಹಸ ಮಾಡಿ ಮುಟ್ಟಕ್ಕಾಗಲಿಲ್ಲ ಅಂದ್ರೆ ಇಂಥವ್ನ ರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಹೇಳಿ ಅಂತಾರೆ. ನಾನು ಇವತ್ತು ಹೇಳಿ ಅನಿಸ್ಕೋಬಾರ್ದು ಅನ್ನೋ ಏಕಮೇವ ಕಾರಣಕ್ಕೆ ಇಲ್ಲಿ ಬಂದು ಕುತ್ಕೊಂಡು ರಂಗನಾಥ್ ಇಷ್ಟು ಜೋರಾಗಿ ಹೇಳ್ತೇನೆ. ಇಲ್ಲದೇ ಇದ್ರೆ ನಾನು ಲಾಜಿಕ್ ಬಿಟ್ಟು ಯಾಕಾಗತ್ತೆ ಏನಾಗುತ್ತೆ ಅನ್ನೋದನ್ನ ಬಿಟ್ಟು ನಾನು ಎಂದೂ ಹೇಳಲ್ಲ. ಆದರೆ ಇವತ್ತು ಪಾರ್ಟಿ ಹ್ಯಾಸ್ ಟು ಬಿ ಅಗ್ರೆಸಿವ್, ಇಟ್ ಹ್ಯಾಸ್ ಟು ಹ್ಯಾವ್ ಎ ಕಿಲಿಂಗ್ ಇನ್ಸ್ಟಿಂಕ್ಟ್. ಇಲ್ಲದೇ ಇದ್ರೆ ನಾವಿಲ್ಲಿ ಬದುಕಕ್ಕಾಗಲ್ಲ. ನೀವು ಎಂಥವ್ರು ಒಂದಾಗ್ತೀರಿ ಅಂತ ಅನ್ನೋದು ಸ್ಪಷ್ಟವಾಗಿ ನನಗೆ ಕಂಡ ಮೇಲೆ ನಾನು ಇನ್ನು ಮುಂದೆ ನಾನು ಅಂದ್ರೆ ಐ ಡೋಂಟ್ ರೆಪ್ರೆಸೆಂಟ್ ಮೈಸೆಲ್ಫ್, ನನ್ನ ಪಕ್ಷ ಇನ್ನು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನ್ ಪಾಸಿಬಿಲಿಟಿ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡಿ. ಆಯ್ತು ನೋಡಿ, ಒಬ್ಬ ಗಾಂಭೀರ್ಯವಾಗಿ ಮಾತನಾಡ್ತಕ್ಕಂತ ವಾಮನಾಚಾರ್ಯರವರು ನಾನ್ ಕರಿತೀನಿ, ನನ್ನ ಬೆನ್ನ ನೀನ್ ಕರಿತೀನಿ ಅನ್ನೋ ಆಟಿಟ್ಯೂಡ್ ಬಿಟ್ಬಿಡಿ. ಇವತ್ತಿನ ದಿನ ಆಲ್ ಆಫ್ ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಪಾರ್ಟೀಸ್, ನಾಟ್ ಆಸ್ ಇಂಡಿವಿಜುವಲ್ಸ್. ವಿ ಆರ್ ಸುದರ್ಶನ್, ತಾವು ತುಂಬಾ ಒಳ್ಳೆಯವರು. ಈಗ ಸ್ಟಾರ್ಟ್ ಮಾಡ್ಕೋಬೇಡಿ, ನಿಮ್ ನಿಮ್ ಪಕ್ಷವನ್ನ ಪ್ರತಿನಿಧಿಸಿ ಇವತ್ತು. ಅಲ್ಲ ಪಾರ್ಟಿ ನಾನು ಸುದರ್ಶನ್ ಸೋನಿಯರ್ರಿ ಅಂದ್ರೆ ಸುದರ್ಶನ ವ್ಯಕ್ತಿಗತ ಅಲ್ಲ, ಅದು ವ್ಯಕ್ತಿಗತ ಅಲ್ಲ ಗೊತ್ತಿದೆ. ಈಗ ನಿಮಗೆ ಬಹುಮತ ಅದಕ್ಕೆ ಹೇಳಿದ್ದು. ಈಗ ಎಲ್ಲರದು ಅಷ್ಟೇ. ಈಗ ಈಗ ಕೊಟ್ಟ ಕುದುರೆಯನ್ನ ಏರದವನು ವೀರನು ಅಲ್ಲ, ಶೂರನು ಅಲ್ಲ. ಮತ್ತೆ ರಾಜಕೀಯ ಪಕ್ಷವಾಗಿ ನಾವು ಎಲ್ಲರೂ ಅದನ್ನೇ ಮಾಡ್ಬೇಕಾಗಿದೆ. ನಾವು ವೀರರು ಶೂರರು ಅಂತ ಸಾಬೀತು ಮಾಡ್ಬೇಕಾಗಿದೆ. ಕೊಟ್ಟಿಲ್ಲ ನೀವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದವ್ರು ಬರೀ 75 ಕಾಂಗ್ರೆಸ್ ಕಾಂಗ್ರೆಸ್ ಹಿಂಬದಿಯಿಂದ ನಿಮ್ಮನ್ನು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾ ಇದೆ. ನೀವು ಅದಕ್ಕೆ ಬಲಿ ಬೀಳ್ತೀರಿ, ನೀವು ಅದಕ್ಕೆ ಬಲಿ ಬೀಳ್ತೀರಿ. ಜನತೆಯ ತೀರ್ಪು ಬಿಜೆಪಿ ಪರ ಇದೆ, ಬಿಗ್ಗೆಸ್ಟ್ ಪಾರ್ಟಿ ಅಂತ. ನಿಮ್ಗೆ ನೀವು ಹೊಡೆದಾಡಿದ್ರಿ. ಒಂದ್ ನಿಮಿಷ ರಾಮನಾಚಾರ್ಯ, ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಯು. ನೀವೇ ಬಿಗ್ಗೆಸ್ಟ್ ಪಾರ್ಟಿ, ನೋ ಡೌಟ್. ನಂಬರ್ 1, ಈ ಬಿಗ್ಗೆಸ್ಟ್ ಪಾರ್ಟಿ ಕಾನ್ಸೆಪ್ಟ್ ಅನ್ನ ನೀವು ಎಲ್ಲ ಕಡೆಯೂ ಆನರ್ ಮಾಡಿದ್ದೀರೋ? ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೇಳೋಣ, ಲೆಟ್ಸ್ ಫಾರ್ಗೆಟ್ ಇಟ್. ನಾವು ಆನರ್ ಮಾಡಿದ್ದೀರಾ ಎಲ್ಲ ಕಡೆ? ಈಗ ಗೋವಾದಲ್ಲಿ ಮಣಿಪುರದಲ್ಲಿ ನೀವು ಆನರ್ ಮಾಡಿದ್ರ? ನೀವು ಆನರ್ ಮಾಡಿದ್ದೀರಾ? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಸೆಲೆಕ್ಟ್ ಆಯ್ತು ಸರ್. ಒಂದ್ ನಿಮಿಷ ಸರ್,
ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹ್ಯಾಸ್ ನಾಟ್ ಬಿನ್ ಗಿವನ್ ಮ್ಯಾಂಡೇಟ್ ಬೈ ದ ಪೀಪಲ್ ಇನ್ ದಿಸ್ ಕರ್ನಾಟಕ ಟುಡೇ. ದೇ ಹ್ಯಾವ್ ನಾಟ್ ಬಿನ್ ಗಿವನ್ ಅಟ್ ಆಲ್. And JDS ಜೊತೆ ಮಾಡ್ಕೋತಾ ಇರೋದು ಪ್ರೀ ಪೋಲ್ ಅಲ್ಲ ಪೋಸ್ಟ್ ಪೋಲ್. ಬಟ್ ಮೈ ಟೂ ಕ್ವಶನ್ಸ್ ಟು ಯು ಆರ್ ಎ ನಂಬರ್ ಒನ್, ಡೆಮೋಕ್ರಸಿ ಇಸ್ ಎ ನಂಬರ್ ಗೇಮ್ ಅನ್ನೋದನ್ನ ನೀವು ಈಗ ಹೇಳಿದ್ರಿ ನಾನು ಒಪ್ಕೋತೀನಿ. ಹೀಗಿದ್ದಾಗ ಒಂದು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಪಾರ್ಟಿ ಈ ನಂಬರ್ ಗೇಮ್ ನಲ್ಲಿ ನಾನು ಯಾರ ಜೊತೆ ಹೋಗಬೇಕು ಅನ್ನೋದನ್ನ ನಿಮ್ಮನ್ನ ಕೇಳಿ ತೀರ್ಮಾನ ಮಾಡಬೇಕಾಗುತ್ತೆ. ನಮ್ಮನ್ನ ಕೇಳಿ ತೀರ್ಮಾನ ಮಾಡಬೇಕು ಇದೆಯೋ ಇಲ್ಲೋ, ನೀವು ಇಷ್ಟು ದಿವಸ ನಡೆದು ಬಂದಂತ ದಾರಿ ಇದೆಯೋ ಇಲ್ಲೋ. ಶಿವರಾಮೇಗೌಡರು ಸುದರ್ಶನ್ ಯಶವಂತಪುರದ ಸರ್ಕಲ್ ನಲ್ಲಿ ಬಡಿದಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಈಗ ಬಿಜೆಪಿ ಪ್ರಾಬ್ಲಮ್ ಏನು ಅವರಿಬ್ರು ಒಂದಾದ್ರೆ ಪ್ರಾಬ್ಲಮ್ ಇಷ್ಟೇ, ನಮಗೆ ಜನ 104 ಸೀಟುಗಳನ್ನು ಕೊಟ್ಟಾಗ ಸರ್ಕಾರ ಹತ್ರದ ಪೊಸಿಷನ್ ತಂದಾಗ ಈ ಅಪವಿತ್ರ ಮೈತ್ರಿಯನ್ನು ಮಾಡ್ಕೊಂಡು ಕಾಂಗ್ರೆಸ್ ಜೆಡಿಎಸ್ ಇವತ್ತು ವೈ ಅಪವಿತ್ರ. ಕಾಂಗ್ರೆಸ್ ಮತ್ತು ಪ್ರವೋಕಿಂಗ್ ವಾಮನಾಚಾರ್ಯ ಟು ಗೆಟ್ ಮೀ ಸಮ್ ಆನ್ಸರ್ ಫಾರ್ ಮೈ ಸೆಲ್ಫ್. ಸರ್, ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ 103 ಸ್ಥಾನ ಬಂದು ಹೈಯೆಸ್ಟ್ ಬಂದಿದೆಪ್ಪ. ನಾವೀಗ ಅಧಿಕಾರವನ್ನು ಹಿಡಿಯಕ್ಕೆ ಹೋದ್ರೆ ಜನ ಏನು ಅನ್ಕೋತಾರೆ? ಹೋಗೋಣ ಬನ್ನಿ ಪಕ್ಕಕ್ಕೆ, ಕಮ್ ಆನ್ ಲೆಟ್ಸ್ ಗೋ ಹೋಮ್, ಈಟ್ ವೆಲ್ ಸ್ಲೀಪ್ ವೆಲ್ ಅಂತ ಮಲ್ಕೋಬೇಕಾಗಿತ್ತ? ಚಾನ್ಸೇ ಇಲ್ಲ. ಅಲ್ಲ ಇವರು ಅವ್ರು ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು ಅಂತ ನಿಮ್ಮ ಸಾರ್ಕಾಸ್ಟಿಕ್ ವೇದಲ್ಲೇ ಹೇಳ್ತೇನೆ. ಹೇಳಿ. ಅಯ್ಯೋ, ನಾವು ಇಷ್ಟು ದಿವಸ ಹೊಡೆದಾಡಿದ್ದನ್ನೆಲ್ಲ ಮರ್ತ್ಬಿಟ್ಟು ನಾವು ಮತ್ತೆ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ತೇವೆ ಅಂತ ಅಪ್ಕೊಂಡಿರೋಣ. ಜನರನ್ನು ಎಷ್ಟು ದಿವಸ ಮಳ್ಳು ಮಾಡೋಕ್ಕಾಗತ್ತೋ ಅಷ್ಟು ಮಾಡೋಣ, ಆಮೇಲೆ ನಮ್ಮ ಕೆಲಸ ಆದ್ಮೇಲೆ ಮುಂದಿನ ನೋಡ್ಕೊಳ್ಳೋಣ. ಮಾಡಬೇಕಾಗಿತ್ತಪ್ಪ ಯು ಕೆನಾಟ್ ಡಿಸೈಡ್ ಇಟ್. ಸಿ, ಐ ಹ್ಯಾವ್ ಎ ಸೀರಿಯಸ್ ಅಬ್ಜೆಕ್ಷನ್ ಆಫ್ ದಿಸ್ ಅಲೈಯನ್ಸ್, ಲೇಟರ್ ಐ ವಿಲ್ ಕಮ್ ಟು ಇಟ್, ದಟ್ಸ್ ಅ ಡಿಫ್ರೆಂಟ್ ವಿಷಯ. ಬಟ್ ನನಗೆ ನಿಮ್ ವ್ಯೂ ಸಿಕ್ಕಬೇಕು ಫಸ್ಟು. ನನಗೆ ಒಂದು ಪ್ರಮುಖ ಪಕ್ಷವಾಗಿ ಏಕಪಕ್ಷವಾಗಿ 103 ಸ್ಥಾನ ತಗೊಂಡಿರೋದಕ್ಕೆ ಮಾರಲಿ ಎಥಿಕಲಿ ಪೀಪಲ್ಸ್ ಮ್ಯಾಂಡೇಟ್ ವೈಸ್ ದೇ ಹ್ಯಾವ್ ಎ ಹೈಯರ್ ರೆಸ್ಪೆಕ್ಟ್ ಅಂಡ್ ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಆಸ್ ಎ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಹ್ಯಾವ್ ಯು ಆನರ್ಡ್ ಇಟ್ ಎವ್ರಿವೇರ್? ಈಸ್ ಮೈ ಸಿಂಪಲ್ ಕ್ವಶನ್ ಟು ಯು. ಗೋವಾದಲ್ಲಿ ಮಾಡಲಿಲ್ಲ. ಸಿಂಗಲ್ ಬಿಗ್ಗೆಸ್ಟ್ ಪಾರ್ಟಿ ಇದ್ದಾಗ ನಾವು ಸರ್ಕಾರ ಫಾರ್ಮ್ ಮಾಡಿದ್ದೇವೆ. ಸಿಂಗಲ್ ಬಿಗ್ಗೆಸ್ಟ್ ಪಾರ್ಟಿ ಇದ್ದಾಗ ನೀವು ಸರ್ಕಾರವನ್ನ ಆನರ್ ಮಾಡಿಲ್ಲ. ವೇರ್ ಇಟ್ ಮೇ ಬಿ ಎ ಸ್ಮಾಲ್ ಸ್ಟೇಟ್ ಆಫ್ ಮಣಿಪುರ್ ಪಾಸಿಬಲ್. ಯು ಆರ್ ನಾಟ್ ಸಿಂಗಲ್ ಲಾರ್ಜೆಸ್ಟ್. ನೂರ ಮೂರು ಸ್ಥಾನಗಳಿಂದ ಬಂದ ಮೇಲೆ ಕುರ್ಚಿ ಇಟ್ಕೊಂಡು ಹತ್ರಕ್ಕೆ ಹೋಗೋದು ಬೇಡ ಅಂತಂದ್ರೆ ಕುತ್ಕೊಳ್ಳಕ್ ನನ್ನ ತಲೆಕೆಟ್ಟಿದ್ಯಾ ನನಗೆ ಅಂತದಲ್ಲ, ಇಟ್ಸ್ ಅ ಫೇರ್ ಗೇಮ್. ಯು ನೀಡ್ ಟು ಪ್ಲೇ ಪ್ಲೇ ದ ಗೇಮ್, ಲೆಟ್ ದೆಮ್ ಫೇಸ್ ಇಟ್ ಇಫ್ ದೇ ಹ್ಯಾವ್ ದ ಕೆಪಾಸಿಟಿ ಟು ಫೇಸ್. ನಾ ಇವತ್ತು ಹೇಳಕ್ ಬಂದಿದ್ದ ಅಷ್ಟೇ. Wait for 2 days, we will play that game. ಇವತ್ತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ನೀವೇನು ಇಷ್ಟೊಂದು ಬಹಳ ನಮ್ಮ ಪಾರ್ಟಿ ಬಹಳ ಪ್ರಾಮಾಣಿಕವಾದ ಪಾರ್ಟಿ, ನಾವು ಬೇರೆ ಬೇರೆ ಪಕ್ಷಗಳನ್ನ ಇವತ್ತು ಜನ ನೋಡ್ತಾ ಇದ್ದಾರೆ ವಾಮನಾಚಾರ್ಯರು ಬಿಜೆಪಿ ಪರ ಏನ್ ಮಾತಾಡ್ತಾ ಇದಾರೆ ಅಂತ ಜನ ನೋಡ್ತಾ. ಹೌದ್ರೆ ನೀವು ನಮ್ ಜೊತೆ ಇದ್ದವ್ರು ನಾವು ಹೆಂಗ್ ಬಿಹೇವ್ ಮಾಡ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ. ಏನು ಅಂದ್ರೆ ನಮಗೆ ಇವತ್ತು ಸರ್ಕಾರ ಬರದೆ ನಮ್ಮ ಆನೆಸ್ಟಿ ತಗೊಂಡು ಏನ್ ಮಾಡ್ತೀರಿ? ಮೊದ್ಲು ನಾನು ಸರ್ಕಾರಕ್ಕೆ ಬರ್ತೇನೆ, ನನ್ನ ಆನೆಸ್ಟಿಯನ್ನು ಪ್ರೂವ್ ಮಾಡ್ತೇನೆ. ಅಷ್ಟಕ್ಕೆ ಇರೋದೇ ಪಕ್ಷದ ಒಬ್ಬ ಎಂಎಲ್ಎ ಸಹಿತ ನೀವು ಟಚ್ ಮಾಡಕ್ ಆಗೋದಿಲ್ಲ. ರೈಟ್ ಇಟ್ ಡೌನ್ ಟುಡೇ. ವೈ ನಾಟ್ ಕಾಂಗ್ರೆಸ್? ಎಸ್, ವೈ ನಾಟ್ ಕಾಂಗ್ರೆಸ್ ಅಂತ ನಾವೇನು ಅಂದ್ಕೊಂಡಿಲ್ಲ. ಕಾಂಗ್ರೆಸ್ ಆಲ್ಸೋ ಏನು ಅಂದ್ರೆ, ಯಾರು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಮತ್ತು ತಮ್ಮ ಮುಂದಿನ ಪೊಲಿಟಿಕಲ್ ಕರಿಯರ್ ಫ್ಯೂಚರ್ ನೋಡಿಕೊಂಡು ಬಿಜೆಪಿಗೆ ಹೋಗೋದು ಉತ್ತಮ ಅಂತ ಯಾರಾದರೂ ಬರೋ ಹಂಗಿದ್ರೆ ವಿಲ್ ವೆಲ್ಕಮ್ ದಮ್. ಅಲ್ಲ, ಆ ಥರ ಯಾರು ನೀವು ಹೋಗಿ ವೆಲ್ಕಮ್ ಮಾಡಿ ಸರ್? ಪ್ರಾಕ್ಟಿಕಲಿ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಜನತೆಗೂ ಗೊತ್ತಿದೆ. ಆದರೆ ಹಿಂದಿನ ಸಲ ಆದಾಗ ನಮಗೆ 2008 ಮತ್ತೆ ಹೋಗ್ತೇನೆ ನಾನು, ನನಗೆ ಒಂದು 3 ಆವಾಗಿನ ಪ್ರಾಬ್ಲಮ್ಗಳಿದ್ದು.
ಒಂದು ಕೇಂದ್ರ ಸರ್ಕಾರ ನಮ್ಮ ಪರ ಇರೋದು ಇರಲಿಲ್ಲ. ನಾವು ಹ್ಯಾವ್ ಟು ಯಡಿಯೂರಪ್ಪ ಹ್ಯಾಸ್ ಟು ಫೈಟ್ ಆಲ್ ಇಸ್ ಫೈಟ್ ಆಲ್ ಅಲೋನ್ ಹಿಯರ್ ಇನ್ ಬ್ಯಾಂಗ್ಳೂರ್. ಅದು ನಡೆಸ್ತಾ ಇರುವಾಗ ಇನ್ನೊಂದಿಷ್ಟು ಅದು ಅವಾಗೂ ಇದೇ ಪರಿಸ್ಥಿತಿ, 5-6 ಸೀಟ್ ಅಷ್ಟೇ ಕಮ್ಮಿ, 6 ಸೀಟು ಈಗಲೂ ಅದೇ ಸ್ಥಿತಿ, 6 ಸೀಟು. ಆ 6 ಸೀಟ್ಗಾಗಿ ನಾವು ಇದೆಲ್ಲ ಹುಡ್ದಾಟಗಳನ್ನ ಹೋರಾಟಗಳನ್ನು ಮಾಡಿದ್ದೇವೆ. ಆವಾಗೂ ಕೆಲವರು ಚೀತು ಅಂದರು, ಆದರೆ ಅವತ್ತಿನಗಿಂತನೂ ಇವತ್ತು ಜನತೆಗೆ ಗೊತ್ತಾಗಿದೆ ವಾಸ್ತವಿಕತೆ ಏನು ಅನ್ನೋದು. ಮತ್ತು ನಮಗೆ ಕೇಂದ್ರ ಸರ್ಕಾರದ ಸಪೋರ್ಟ್ ಇರೋದರಿಂದ ನಾವು ಇದನ್ನು ಹೆಚ್ಚು ವ್ಯವಸ್ಥಿತವಾಗಿ ಮಾಡ್ತೇವೆ ಮತ್ತು ಕರ್ನಾಟಕದೊಳಗೆ ಸರ್ಕಾರವನ್ನು ಪಡಿತೇವೆ. ಈ ಸರ್ಕಾರ ಪಡೆಯುವಾಗ ನೀವು ಯಾಕೆ ಏನು ಅಂತ ನಮಗೆ ಕೇಳಕ್ ಬರಬೇಡಿ. ನೀವು ಈಗ ಹೇಳಿದ್ರಲ್ಲ ಪ್ಲೀಸ್ ಪ್ಲೀಸ್ ಹೀ ಯೂಸ್ ಡ್ ವುಡ್ ಯು ಲೈಕ್ ಟು ರಿಪ್ಲೈ? ಯಾರು? ಹರೀಶ್ ಸುರೇಶ್ ಸಾರಿ ಸುದರ್ಶನ್. ಅಡಾಸಿಟಿ, ಲುಕ್ ಅಟ್ ದರ್ ಅಡಾಸಿಟಿ. ಅವ್ರು ಪ್ರೆಸೆಂಟ್ ಮಾಡಿದಂತ ರೀತಿ ನೋಡಿದ್ರೆ ಐ ವಾಂಟ್ ಯು ಟು ಆನ್ಸರ್ ಇಟ್. ನಮ್ದು ಕೇಂದ್ರ ಸರ್ಕಾರ ಇದೆ, ವೆರಿ ಸ್ಟ್ರಾಂಗ್ ವರ್ಡ್ ವೆರಿ ಸ್ಟ್ರಾಂಗ್ ಅಡಾಸಿಟಿ ವರ್ಡ್ ಅನ್ನ ನಾನು ಆತ್ಮವಿಶ್ವಾಸ ಅಂತ ತಗೊಳ್ತೇನೆ. ಯಾಕೆಂದ್ರೆ ಮುಂಬರುವಂತ ರಾಜಕೀಯ ಪರಿಸ್ಥಿತಿಯ ಒಟ್ಟಾರೆ ಅಂದ್ರೆ ಈಗ ಪಾರ್ಲಿಮೆಂಟ್ ಇಲೆಕ್ಷನ್ ಬರುತ್ತೆ 11 ತಿಂಗಳಲ್ಲಿ. ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್ ಫಾರ್ ಎ ಬಿಗರ್ ಗೇಮ್ ಅಂಡ್ ಆಲ್ಸೋ ಕರ್ನಾಟಕದಲ್ಲಿ ಜನ ಬ್ಯಾಡ ಅಂತ ತಿರಸ್ಕರಿಸಿದೆ ಅಂತ ಇದೇ ಕಾಂಗ್ರೆಸ್ ಮತ್ತೆ ಬಂದು ಚೇರ್ ಮೇಲೆ ಕೂಡೋದನ್ನು ನಿಲ್ಲಿಸೋದು ನನ್ನ ನೈತಿಕ ಕರ್ತವ್ಯ ಕೂಡ. ಇಫ್ ಯು ಕಾಲ್ ದಿಸ್ ಅಡಾಸಿಟಿ ಅಲ್ಲಲ್ಲ, ಹಾಗೇನೆ ಕಾಂಗ್ರೆಸ್ ಮುಂದೆನೂ ಕೂಡ ಒಂದು ನ್ಯಾಷನಲ್ ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ ಇದೆ. 2019 ಚುನಾವಣೆಗಳ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಭಾರತ ಜನ ತಿರಸ್ಕರಿಸಿದ್ದಕ್ಕೂ ನೀವಿಬ್ರು ಸಪೋರ್ಟ್ ಕೊಟ್ಕೊಳ್ಳೋದು ಬೇರೆ 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 ಎರಡು ಬೇರೆ ಬೇರೆ. ಸರ್ ಈಗ 103 ಕೊಟ್ಟಿದ್ದಾರೆ ಅಂತ ಸರ್ಕಾರ ಮಾಡಕ್ಕಾಗುತ್ತಾ? ದಟ್ಸ್ ಎ ಪಾಯಿಂಟ್ ಯು ಹ್ಯಾವ್ ಟು ಆಸ್ಕ್ ಹಿಮ್. ಅದನ್ನ ಕೇಳ್ತಾರೆ, ಅದನ್ನ ಕೇಳಿ, ಅದನ್ನ ಮಾಡಕ್ಕಾಗುತ್ತೆ. ಬಿಜೆಪಿ ಅವ್ರ ಮನೋಧೈರ್ಯ ಇದನ್ನ ಜನ ಮೆಚ್ಚೋದಿಲ್ಲ. ನೀವು ಜನತೆಯನ್ನ ಮಿಸ್ಯೂಸ್ ಮಾಡ್ತೇವೆ ಮಾಡ್ತಾ ಇದ್ದೀರಿ. ನೀವು ಜನತೆಯನ್ನ ಶಿವರಾಮೇಗೌಡ್ರೆ, ನೀವು ಜನತೆಯನ್ನ ಟೇಕನ್ ಇನ್ ಟು ಗ್ರಾಂಟೆಡ್. ನಾವೇನು ಇಷ್ಟು ದಿವಸ ಹೊಡೆದಾಡಿದ್ವಿ, ನಮ್ಮ ನಮ್ಮ ಊರಲ್ಲೇ ಓಲ್ಡ್ ಮೈಸೂರಲ್ಲೇ ಹೊಡೆದಾಡಿದ್ವಿ, ಆದ್ರೆ ಇವತ್ತು ಅಪ್ಕೊಂಡಿದ್ದೇವೆ, ದಯವಿಟ್ಟು ಬರ್ರಿ ಅಂತ ಕರೆದ್ರೆ ಜನ ನಿಮ್ಮನ್ನ ನಂಬಲ್ಲ. ಅವಶ್ಯಕತೆಗೆ ಬಿದ್ದಂತ ಮದುವೆ ಅಷ್ಟೇ. ದಿಸ್ ಮ್ಯಾರೇಜ್ ಇಸ್ ಅನ್ ಅಪರ್ಚುನಿಟಿ ಮ್ಯಾರೇಜ್. ಅಪರ್ಚುನಿಟಿ ಮ್ಯಾರೇಜ್ ಆಗೋದು ಹೆಚ್ಚು ಒಂದ್ನಿಮಿಷ ವಾಮನಾಚಾರ್ಯ. ಕಳೆದ 6 ತಿಂಗಳಿಂದಲೂ ಸಹಿತ ನಾವು ಈ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಎಲ್ಲಾ ಚುನಾವಣೆ ಸಂದರ್ಭ ಈ ವಿಚಾರ ಚರ್ಚೆ ಮಾಡತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಸಾರಿ ಅತಂತ್ರ ವಿಧಾನಸಭೆ ಬರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನ ಎಲ್ಲ ಸಮೀಕ್ಷೆಗಳು ಸಹಿತ ಇವತ್ತು ದೃಢಪಡಿಸಿದ್ದಾವೆ. ಅದೇ ಪ್ರಕಾರ ಅತಂತ್ರ ವಿಧಾನಸಭೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ನಾವು ಜವಾಬ್ದಾರರಲ್ಲ, ಜನ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು. ಎರಡು ಪಕ್ಷ ಈ ಪ್ರಜಾಪ್ರಭುತ್ವದಲ್ಲಿ ಒಂದ್ಸಾರಿ ಸೇರಿಕೊಂಡು ಮೆಜಾರಿಟಿ ತಗೋಬಾರದು. ಶಿವರಾಮೇಗೌಡ್ರೆ ಪ್ಲೀಸ್ ಪ್ಲೀಸ್ ಪ್ಲೀಸ್, ಟ್ರೂ ಅತಂತ್ರ ಅಂತ ಹೇಳಿದ್ದ ನಿಜ, ಅತಂತ್ರ ಬಂದಿರೋದು ನಿಜ. ಬಟ್ ಜನ ನೀವು ನೀವು ಹೀಗೀಗೆ ಸೇರ್ಕೋಬೇಕು ಅಂತ ಎಲ್ಲರೂ ಹೇಳಿಲ್ಲ. ಪ್ಲೀಸ್ ಡೋಂಟ್ ಟೆಲ್ ಮೀ ದಿಸ್. ನಾನು ಹೇಳ್ತಾ ಇರೋದು ನೀವು ಬಿಜೆಪಿ ಸೇರ್ಬೇಕು ಅಂತ ಅವ್ರೇನು ಹೇಳಿಲ್ಲ. ನೀವು ನಿಮ್ಮ ಮಾಡಬೇಕು ಅಲ್ಲ, ಸರ್ಕಾರ ಮಾಡಬೇಕು. ನೀವು ನಿಮ್ಮ ಅನುಕೂಲಕ್ಕೆ ಕಾಂಗ್ರೆಸ್ ಆಗ್ಬೇಕಲ್ಲ. ಹಾಗಂದ್ರೆ ಅರ್ಥ ಈ ಸರ್ಕಾರವನ್ನ ಏನೇ ಆಗ್ಲಿ ಬಿಲ್ಕುಲ್ ಸ್ಥಾಪನೆ ಆಗಕ್ ಬಿಡಲ್ಲ ನಾವು. ಬಿಡಲ್ಲ, ನಂಬರ್ ಒನ್ ಈಸ್ ದಟ್ ಸ್ಟೇಟ್ಮೆಂಟ್. ಯೆಸ್, ಟೇಕ್ ಇಟ್ ಫ್ರಮ್ ಮೀ, ವಿ ವಿಲ್ ನಾಟ್ ಅಲೌ ದಿಸ್ ಗವರ್ಮೆಂಟ್ ಟು ಹ್ಯಾಪನ್. ಇನ್ನು ಬಿ, ವರ್ಸ್ಟ್ ಕೇಸ್ ಅಲ್ಲಿ ಆದ್ರೆ 3 ತಿಂಗಳು ಉಳಿಯಲ್ಲ. ಆಯ್ತಾ, ಎಷ್ಟು ದಿವಸ ನೀವು ರಿಸಾರ್ಟ್ ನಲ್ಲಿ ಇಡ್ತೀರಿ? ಎಷ್ಟು ದಿವಸ ನೀವು ನಿಮ್ಮ ಮೇಲೆ ವಿಶ್ವಾಸ ಇದೆ ಇರುವಂತ ಪ್ರಜಾಪ್ರಭುತ್ವ? ಏನ್ ನಿಮ್ ಪ್ರಜಾಪ್ರಭುತ್ವ ಎಲ್ಲಾ ಗೊತ್ತಿದೆ ರೀ. ನಿಮ್ ಪಾರ್ಟಿಯಿಂದ ಅವ್ರ ಪಾರ್ಟಿಗೆ ಹೋಗ್ಯಾರೆ, ಅವ್ರ ಪಾರ್ಟಿಯಿಂದ ನೀವು ಕೊಂಡು ತಗೊಂಡು ಎಲ್ಲಾ ಕಡೆಯಿಂದ ಹೋಗಿದ್ದಾರೆ. ರಂಗನಾಥ್ ಆವಾಗ್ಲೇ ಹೇಳಿದ್ರು,
ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮೇ ಇರೋದ್ರಿಂದ ಇವತ್ತು ನ್ಯೂಮರಾಲಜಿ ಮಾತ್ರ ಪ್ಲೇ ಆಗೋದು ಇವತ್ತು ಮಾತ್ರ. ಆಮೇಲೆ ನಾವು ಆನೆಸ್ಟೋ ನೀವು ಆನೆಸ್ಟೋ ಟೆಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಸರ್ಕಾರ ಆದ್ಮೇಲೆ. ಇವತ್ತಂತೂ ನಾವು ರಟನಿಂಗ್ ಎ ಪಾರ್ಟಿ ಆರ್ ವಾಟ್ ವಿ ಆರ್ ನಾಟ್ ಥ್ರೆಟನಿಂಗ್ ವಿ ಆರ್ ಗಿವಿಂಗ್ ಎ ಅಶ್ಯೂರೆನ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಎರಡು ರಾಜಕೀಯ ಪಕ್ಷಗಳನ್ನ ಹೆದರಿಸುತ್ತಿದ್ದೀರಿ ಅನ್ಕೊಂಡ್ರೆ ಏನನ್ಬೇಕು ದರ್ಶನ್? ನಾವು ನಮ್ಮ ಆತ್ಮವಿಶ್ವಾಸವನ್ನು ಹೇಳ್ತಾ ಇದ್ದೇವೆ. 104 ಇದ್ದೇವೆ ನಾವು ಇಲ್ಲಿ ಸರ್ಕಾರ ಫಾರಂ ಮಾಡೋದು ನಮ್ಮ ಹಕ್ಕು, ನಾವು ಅದನ್ನ ಮಾಡೇ ಮಾಡ್ತೇವೆ. ಹಾಗಾದ್ರೆ ಇನ್ನು ಮುಂದೆ ಈ ದೇಶದಲ್ಲಿ ಯಾರೇ ಇಷ್ಟು ಹತ್ರ ಇದ್ದಾಗ ಉಳಿದವರ ಹಕ್ಕಲ್ಲ ಅಂತ ತೀರ್ಮಾನ ಮಾಡ್ತೀರಿ ನೀವು? ಇಲ್ಲಿ ಹಂಗ್ ಮಾಡಕ್ಕಾಗಲ್ಲ. ನಿಮಗೆ ಬೇಕಾದಾಗ ಮಾತ್ರ 100 ಹಾಕಕ್ಕೆ ಬರುತ್ತೆ. ಹಂಗಲ್ಲ, ನಮಗೆ ಇವತ್ತು ನಂಬರ್ ಇದೆ, ನಾವು ಇಲ್ಲಿ ಸರ್ಕಾರ ಫಾರ್ಮ್ ಮಾಡ್ತೇವೆ. ಯಾವುದೇ ನಾಳೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೇ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಅದು ಅವರ ಹಕ್ಕೇ. ರಂಗನಾಥ್, ಇಫ್ ಅಂಡ್ ಬಟ್ಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಈಗ ನಮಗಿಲ್ಲಿ ಸರ್ಕಾರ ಫಾಲೋ ಮಾಡದೇ ಇದ್ದಿದ್ದನ್ನ ಕರ್ನಾಟಕದಲ್ಲಿ ಫಾಲೋ ಮಾಡು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ ಅಂತ ನಾನು ನಿಮ್ಮ ವಿರೋಧಿಯಾಗಿ ಕೇಳ್ತೀನಿ ಅಂತ ಇಟ್ಕೊಳ್ಳಿಪ್ಪ. ನೀವು ಏನೇ ಪ್ರಶ್ನೆ ಕೇಳಿದ್ರು ನಮ್ದು ಇವತ್ತು ಟಾರ್ಗೆಟ್ ಕರ್ನಾಟಕ. ಯಾಕೆ ಅಂದ್ರೆ ಮುಂದಿನ ಚುನಾವಣೆ ಅಂದ್ರೆ ಅವ್ರ ತರಾನೇ ನೀವು ಬಡದಾಡ್ಕೊಂಡು ಕಡದಾಡ್ಕೊಂಡು ನೀವು ಹೇಳಿದ್ರಲ್ಲ ಕೈ ಕೈ ಜುಟ್ ಜುಟ್ ಹಿಡ್ಕೊಂಡು ಶರ್ಟಿಂಗ್ ಕುತ್ತಿನ ಪಟ್ಟಿ ಹಿಡ್ಕೊಂಡು ಹೊಡೆದಾಡೋರು ಒಂದಾಗಿದ್ದಾರೆ ಅಂತ. ಹಾಗೆ ನೀವು ಮಾಡಿದ್ದನ್ನ ಮರೆತು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಅವರು ಮಾಡಿದ್ದನ್ನ ಮರೆತು ಮುಂದಕ್ಕೆ ಹೋಗ್ತಿದ್ದಾರೆ. ನೋಡಿ, ಮೊದಲು 90% ನಮಗ್ ಜನ ಕೊಟ್ಟಿದ್ದಾರೆ, ಈಗ 104 ಪಾಸ್ ಆಗ್ಬೇಕಾದ್ರೆ 35 ಬೇಕು. 33 ಇಟ್ಕೊಂಡ್ಬಿಟ್ಟು ಪಾಸು ಅಂತ ಹೇಳಿದ್ರೆ ಆಗೋದಿಲ್ಲ ಅದು. ಅದಕ್ಕೆ 35+2 ಬೇಕೇ ಬೇಕಾಗ್ತದೆ. ಹಾಗೇನೆ ಸರ್ಕಾರ ಮಾಡಬೇಕಾದ್ರೆ ಸಂಖ್ಯೆ ಇವತ್ತಿನ ಸಂದರ್ಭದಲ್ಲಿ 111 ಶಾಸಕರು ಬೇಕೇ ಬೇಕಾಗುತ್ತೆ. ಯಾರಿಗೆ? ಅವರೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಸರ್ಕಾರ ಮಾಡಲೇಬೇಕು ಅನ್ನೋಂಥ ವಿಶ್ವಾಸವನ್ನು ಇಟ್ಕೊಳ್ಳಿಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರಲ್ಲ. ಇಟ್ ಈಸ್ ದರ್ ಪ್ರಿವಿಲೇಜ್ ಅಂಡ್ ದಿಟ್ ದರ್ ರೈಟ್ ಅದು. ಆದರೆ ಅವರು ಮಾತಾಡ್ತಾ ಇರೋಂಥ ಟೋನ್ ಇದೆಯಲ್ಲ, ಕೇಂದ್ರ ಸರ್ಕಾರ ಇದೆ, ನಾವು ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ತೀವಿ ಅಂತೇಳಿ ಅದು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಹೇಗೆ ಎಲ್ಲರನ್ನು ಹೆದರಿಸಿ ದುರುಪಯೋಗ ಮಾಡ್ತೇವೆ ಅನ್ನುವಂತ ನೋಡಿ ಅಲ್ಲ. ಶಿವರಾಮೇಗೌಡ್ರೆ, ವಾಮನಾಚಾರ್ಯರು ಮಾತಾಡುತ್ತಿರುವ ಶೈಲಿ ಧಿಮಾಕಿನ ಪ್ರತಿರೂಪದಂತೆ ಕಾಣಿಸಿದರೆ, ಬಿಕಾಸ್ ಸರ್ಕಾರ ಮಾಡ್ತೀವ್ರಿ, ಕೇಂದ್ರ ಸರ್ಕಾರ ಇದೆ ರೀ, ಎಲ್ಲಾ ಮಾರ್ಗನು ಬಳಸ್ತೀವ್ರಿ, ನಿಮ್ಮನ್ನ ಹೊಡಿತೀವ್ರಿ, ವರ್ಚುಯಲಿ ಅದೇ ಮಾತುಗಳನ್ನು ಅವ್ರು ಆಡಿರೋದೀಗ, ಅದು ದಿಮಾಕಿನ ಪ್ರತಿರೂಪವಾದರೆ ಐ ವಾಂಟ್ ಒಪಿನಿಯನ್ ಫ್ರಮ್ ಯು. ಪ್ರಜಾಪ್ರಭುತ್ವದಲ್ಲಿ ರಿಜೆಕ್ಟ್ ಆಗಿರೋ ಕಾಂಗ್ರೆಸ್ ಜೊತೆ ಹೋಗ್ತಾ ಇರುವಂತಹ JDS, ಪರ್ಟಿಕ್ಯುಲರ್ಲಿ ಓಲ್ಡ್ ಮೈಸೂರಿನಲ್ಲಿ ಅವರ ವಿರುದ್ಧನೇ ಗೆದ್ದಿರೋದನ್ನ, ನಿಮ್ಮನ್ನ ಯಾಕೆ ಪ್ರಜಾಪ್ರಭುತ್ವಕ್ಕೆ ನೀವು ತೋರಿಸ್ತಿರೋ ದಿಮಾಕು ಅಂತ ನಾನು ಯಾಕೆ ಅನ್ಕೋಬಾರ್ದು? ಇಲ್ಲ, ನಿಜ, ನಾನು ಯಾಕೆ ಅನ್ಕೋಬಾರ್ದು ಅದನ್ನ? ಈಗ ನಮಗೆ ಹೇಳ್ತೀನಿ ಕೇಳಿ, ಚುನಾವಣೆ ಮುಗಿದಿದೆ, ಇವತ್ತು ಕೌಂಟಿಂಗ್ ಎಲ್ಲ ಆಗಿದೆ, ವಾಟ್ ನೆಕ್ಸ್ಟ್, ನಾವೇನು ಮಾಡಬೇಕು? ಯಾರಾದರೂ ಮೆಜಾರಿಟಿ ಬರ್ತಕ್ಕಂಥ ಪಕ್ಷಗಳು ಒಂದಾಗಿ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಎಲ್ಲಾದರೂ ಮ್ಯಾಂಡೇಟ್ ಇದೆಯಾ? ಬಿಜೆಪಿನವರಿಗೆ ಗುಪ್ತವಾಗಿಯೋ ಮೌನವಾಗಿಯೋ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಮಾತು ಕೊಟ್ಟು ದಾರಿ ತಪ್ಪಿದ್ದೀರಾ? ಇಲ್ಲ, ಕೇಳ್ಬಿಡಿ. ಇಲ್ಲ, ಆರ್ ಯು ಶೂರ್? 100% ಇಲ್ಲ. ಓಕೆ, ಆಲ್ ರೈಟ್. ಯಾವ ಕಾರಣಕ್ಕೂ ಇಲ್ಲ, ನಮ್ದು ಏನು ಆ ತರ. ಆಮೇಲೆ ನಮ್ದು ಯಾವ ನಂಟುಸ್ತಾನೂ ಇಲ್ಲ, ಇವ್ರ ಜೊತೆಲೂ ಯಾವ ನಂಟುಸ್ತಾನೂ ಇರಲಿಲ್ಲ, ಅವ್ರ ಜೊತೆನಲ್ಲೂ ಯಾವ ನಂಟುಸ್ತಾನೂ ಇರಲಿಲ್ಲ. ನಾವು ಇಬ್ರು ಜೊತೆನಲ್ಲೂ ಏಕಮಯವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀವಿ, ಹೋರಾಟ ಮಾಡ್ಕೊಂಬಂದು ಅದರಲ್ಲೂ ಸಹಿತ ನಮಗೆ ಕಾಂಗ್ರೆಸ್ ತರ ಮಿಸ್ಗೈಡ್ ಮಾಡಿದ್ರಿಂದಲೇ ನಮಗೆ ಸೀಟ್ ಕಡಿಮೆ. ಕರ್ನಾಟಕದ ಜನ ನಿಮ್ಮನ್ನ ಅಧಿಕಾರಕ್ಕೆ ಬನ್ನಿ ಅಂತೇನು ಹೇಳಿಲ್ವಲ್ಲ? ಯಾರನ್ನ? ನಿಮ್ಮನ್ನ. ನಿಮ್ಮನ್ನು ಹಿಂದೆ ತಾನೇ ಇಟ್ಟಿರೋದು ನಂಬರ್ 3 ಆಗಿ. ಆದ್ರೆ ನೀವೇ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ನವ್ರು ಅವಕಾಶ, ಕಾಂಗ್ರೆಸ್ನವರು ಅವ್ರ ತಂತ್ರಗಾರಿಕೆಗೆ ನಿಮ್ಮನ್ನ ಕರೆದ್ರು, ನಿಮ್ಮ ಮೇಲಿನ ಪ್ರೀತಿಗೆ ಅಂತ ಅನ್ಕೋಬೇಕಾಗಿಲ್ಲ. ಆ ತಂತ್ರ ಏನು ಅಂದ್ರೆ ಭಾರತೀಯ ಜನತಾ ಪಕ್ಷವನ್ನ ಖಂಡ ತುಂಡವಾಗಿ ನಾವು ವಿರೋಧ ಮಾಡಬೇಕು ಅಂತ ಅವ್ರ ತಂತ್ರ. ದಟ್ ಇಸ್ ಓಕೆ ಫಾರ್ ದೆಮ್ ಆಸ್ ಎ ನ್ಯಾಷನಲ್ ಪಾರ್ಟಿ, ದೇ ಹ್ಯಾವ್ ಟು ಫೈಟ್ ಇಟ್. ಅದಕ್ಕೆ ನಿಮ್ಮನ್ನ ಕರೆದ್ರು ನೀವು ಓಡೋಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದೀರಿ. ನಾಳೆ ಓಡೋಗಿಲ್ಲ ಸರ್, ವಾಟ್ ಎವರ್ ಇಟ್ ಇಸ್, ನಡ್ಕೊಂಡೇ ಹೋಗಿದ್ದೀರಿ. ಸಾರಿ, ಐ ಆಮ್ ವೆರಿ ಸಾರಿ. ನಾಳೆ ಅವರು ಸರ್ಕಾರವನ್ನು ಕೆಡವುತ್ತೀನಿ ಅನ್ನೋದು ದಿಮಾಕ್ ಆಗೋದಾದ್ರೆ ನೀವು ಅವರ ಜೊತೆ ಸೇರ್ಕೊಂಡಿದ್ದಿನ ಜನ ದಿಮಾಕು ಅಂತ ನೋಡ್ತಾರಾ ನೋಡಲ್ವಾ? ಇಸ್ ಮೈ ಕ್ವೆಶ್ಚನ್. ಹಂಗಾಗಿ ಅಂದ್ರೆ ವಾಮನಾಚಾರ್ಯರು ನೀವು ಕಾಂಗ್ರೆಸ್ನವ್ರ ಜೊತೆ ಸಂಬಂಧ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ, ನಮ್ ಜೊತೆ ಸಂಬಂಧ ಮಾಡಿದ್ರೆ ಸರಿ ಇತ್ತು ಅಂತಕ್ಕಂಥ ವಾದ ಇದೆಯಲ್ಲ, ಇದನ್ನ ನಾವು ಇಲ್ಲಿ ಇಲ್ಲಿ ಪರ್ಸನಲ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಪ್ರಶ್ನೆ ಬರೋದಿಲ್ಲ, ಇಟ್ ಡಸಂಟ್ ಅರೈಸ್ ಇಲ್ಲಿ.
ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಸರ್ಕಾರ ರಚನೆ ಆಗಬೇಕು, ಒಂದು ಮ್ಯಾಂಡೇಟ್ ಜನರು ಈ ಥರ ಕೊಟ್ಟಿದ್ದಾರೆ, ಇದರ ಆಧಾರದ ಮೇಲೇ ಸರ್ಕಾರ ರಚನೆ ಆಗಬೇಕಾಗತ್ತೆ. ಇಲ್ಲಿ ವೈಯಕ್ತಿಕವಾದಂಥ ಪ್ರಶ್ನೆಗಳು ಬರೋದೇ ಇಲ್ಲ ಇಲ್ಲಿ. ಆಮೇಲೆ ಸರ್ಕಾರ ಮಾಡಿದ ಮೇಲೆ ನೀವು ಸ್ಟೇಟ್ ಇಂಟ್ರೆಸ್ಟನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ, ಜನರ ಪರವಾಗಿ ಯಾವ ಥರದ ನಿಲುವುಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಾ. ಅಲ್ಟಿಮೇಟ್ ಆಗಿ ಇದ್ದೇ ಇರುತ್ತೆ, ಅವರವ್ರ ರಾಜಕೀಯ ಪಕ್ಷವನ್ನು ವಿಸ್ತರಣೆ ಮಾಡ್ಕೊಳ್ಬೇಕು, ಅದನ್ನು ಪ್ರಮೋಟ್ ಮಾಡ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಅದು ಅಗ್ರೀಡ್. ಮಾಮೂಲಿ ಚಾರ್ಜರೆ, ರಾಜ್ಯದ ಜನ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಕ್ಯಾಲ್ಕುಲೇಟ್ ಮಾಡೋ ಮಾಡದೇನೋ, ಅರಿವಿಗೆ ಬಂದೋ ಬರದೇನೋ, ಈ ಫಲಿತಾಂಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ವಿ ಕಾಂಟ್ ಬ್ಲೇಮ್ ಪೀಪಲ್, ಅದು ಅವ್ರು ಕೊಟ್ಟಂಥ ನಿರ್ಧಾರ, ನಾವೇನು ಮಾಡಕ್ಕೆ ಬರಲ್ಲ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಕಾರ ಎಲ್ಲ ದೇಶದಲ್ಲಿ ನಡ್ಕೊಂಬಂದಿರೋದು ಯಾವ್ದಾದ್ರು ಒಂದು ಸರ್ಕಾರ ರಚನೆ ಆಗಬೇಕು, ಹೌದಲ್ಲ? ಯಾರಿಗೂ ಚುನಾವಣೆಯಿಂದ ತಕ್ಷಣ ಬರಬೇಕು ಅನ್ನೋ ಬಯಕೆ ಇಲ್ಲವಲ್ಲ, ನನಗಂತೂ ಇಲ್ಲ, ನಂಗೆ ಗೊತ್ತಿಲ್ಲ ಬೇರೆಯವ್ರಿಗಿದೆಯೋ ಇಲ್ವೋ. ಹೀಗಿರಬೇಕಾದ್ರೆ ನಿಮ್ಮ ಪ್ರಕಾರ ಇಂತಹ ಸನ್ನಿವೇಶದಲ್ಲಿ ಅಪ್ಪಿತಪ್ಪಿ ಕಾಂಗ್ರೆಸ್ ಇದ್ದಿದ್ದರೆ ನಿಮ್ಮ ಸ್ಥಾನದಲ್ಲಿ ಏನು ಮಾಡಬೇಕಾಗಿತ್ತು? ಅವರು ನಿಮ್ಮ ಥರಾನೇ, ನಮ್ಮದೇ ಸರ್ಕಾರ ಇದು, ನಾವು ಫಾರಂ ಮಾಡ್ತೀವಿ, ಬಿ ಜೆ ಪಿ ಜೆ ಡಿ ಎಸ್ ಕೆನಾಟ್ ಜಾಯಿನ್ ಅಂತ ಹೇಳಬೇಕಾಗಿತ್ತು ಅಥವಾ ಫಾರಂ ಮಾಡಬೇಕಾಗಿತ್ತು? ಅವರು ನೋಡಿ, ಯಾರಿಗೆ ಮೆಜಾರಿಟಿ ಬರುತ್ತೆ, ಯಾರು ಹೈಯೆಸ್ಟ್ ನಂಬರ್ ಇರುತ್ತೆ, ಅವ್ರು ಫಾರ್ಮ್ ಮಾಡಬಹುದು. ಮಾಡಿದ ನಂತರ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ನಿಮ್ಮ ಮೆಜಾರಿಟಿ ಏನು ಅನ್ನೋ ಪ್ರೊಸೀಜರ್ ಪ್ರೊಸೀಜರ್ ನಾ ಹೇಳಲ್ಲ. ಇನ್ನು ನಾನ್ ಪ್ರೊಸೀಜರ್ ವೈಸ್ ಅಂದ್ರೆ, ಇವತ್ತು ನಾವು ಸ್ಟುಡಿಯೋದಲ್ಲಿ ಈ ಅಧಿಕಾರ ಅನ್ನೋ ತೀರ್ಮಾನ ಮತ್ತು ಹಕ್ಕು ಸ್ಥಾಪನೆಗೆ ಹೇಗೆ ಬಂದ್ರಿ? ನಿಮಗೂ ಜನ ಅದನ್ನ ಹೇಳದೇ ಇದ್ದಾಗ ನನಗೆ, ನಾವ್ ಯಾಕೆ ಡಿಮಾಂಡ್ ಫ್ರೆಶ್ ಎಲೆಕ್ಷನ್, ನಾವ್ ಯಾಕೆ ಬಂದೇವೆ ಅಂತ ಹೇಳಿದ್ದು, ಫ್ರೆಶ್ ಇಲೆಕ್ಷನ್ ಕೇಳುವಂತ ಸ್ಥಿತಿಯಲ್ಲಿ ನಾವಿಲ್ಲ. ವೈ ದಟ್ ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಪ್ರಪೋಸಲ್, ಇವತ್ತಿಲ್ಲ ನಾಳೆ ಅದು ಬರುವಂತ ಎಲ್ಲಾ ಚಾನ್ಸಸ್ ಅನ್ನು ನಾನು ಕಾಣ್ತಾ ಇದ್ದೇನೆ, ಇಷ್ಟು ಅತಂತ್ರವಾಗಿರುವಂತ ಪರಿಸ್ಥಿತಿಯಲ್ಲಿ. ಆದ್ರೆ ಅದು ಇಲ್ಲ ಆಪ್ಷನ್ ಅನ್ನೋಂಥದ್ದು ಇರೋದ್ರಿಂದ ಈಗ ನಮ್ಮ ಮುಂದೆ ನಾವು ಇರುವಂತ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಮಾಡಬೇಕು. ಯಾರ್ ದ ಹೈಯೆಸ್ಟ್ ನಂಬರ್, ವಿ ಶುಡ್ ಬಿ ಗಿವನ್ ಎನ್ ಆಪರ್ಚುನಿಟಿ. ಅಂತ ಯಾವುದೇ ನಿಯಮ ಇಲ್ವಲ್ಲ ಡೆಮಾಕ್ರಸಿನಲ್ಲಿ, ಅಂತ ನಿಯಮ ಗೋವಾದಲ್ಲಿ ಮಣಿಪುರದಲ್ಲಿ ಯಾಕೆ ಕೊಡಲಿಲ್ಲ? ಯಾವ ಸರ್ಕಾರದಲ್ಲೂ ಬಹಳ ಗೋವಾ ಮಣಿಪುರ ಸರ್ ಯಾವ ನಿಯಮದಲ್ಲಿ ಇಲ್ಲ. ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ ಲೀಡ್ ಪಾರ್ಟಿ ಶುಡ್ ಬಿ ದರ್, ಬಟ್ ವೇರ್ ಈಸ್ ಇಟ್? ಅಲ್ಲ, ಪ್ರಾವಿಷನ್ ಇಸ್ ನಾಟ್ ದೇರ್, ಲಾ ಇಲ್ಲ. ಆದ್ರೆ ಜನರಲಿ ಇಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಂತ ಪ್ರೆಸಿಡೆಂಟ್ ಗಳಲ್ಲಿ ಬಿಗ್ಗೆಸ್ಟ್ ಪಾರ್ಟಿ ಯಾವ್ದಿರುತ್ತೆ ಅದಕ್ಕೆ ಫಸ್ಟ್ ಇನ್ವೈಟ್ ಮಾಡಬೇಕು. ಈಗಲೂ ಆಗತ್ತೆ ವಾಮನಾಚಾರ್ಯ, ಅದರ ಅರ್ಥನೇ ಅವ್ರಿಗೆ ಚಾನ್ಸ್ ಕೊಡಬೇಕು. ಈಗಲೂ ಅದೇ ಆಗಲಿ, ಸಿ ಆನರಬಲ್ ಗವರ್ನರ್ ವಿಲ್ ಇನ್ವೈಟ್ ಭಾರತೀಯ ಜನತಾ ಪಾರ್ಟಿ ಟು ಫಾರ್ಮ್ ದಿ ಗವರ್ಮೆಂಟ್ ಅಂತಾನೆ ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ನಾನು ಅದನ್ನು ಮಧ್ಯಾಹ್ನದಿಂದನೂ ಅಂತ ಇದ್ದೀನಿ, ದಟ್ ಲುಕ್ಸ್ ಲೈಕ್ ಇಸ್ ಫಸ್ಟ್ ಆಪ್ಷನ್ ಅಂತ. ಓಕೆ, ಫೇರ್ ಎನಫ್ ಅಲ್ವೇ? ನಿಮ್ಮನ್ನೇ ಕರೀತಾರೆ, ನಾನು ಕರೀದಿಲ್ಲ ಅಂತಲ್ಲ, ಕರೀತಾ ಇದ್ದಾರೆ ಅಂತಲೇ ಇಟ್ಕೊಳ್ಬೇಕು ನಾನು ಅದನ್ನು. ನಿಮ್ಗೊಂದು 8 ದಿನ ಟೈಮೂ ಕೊಡ್ತಾರೆ. ಈ 8 ದಿನ ಟೈಮ್ ಕೊಟ್ಟಾಗ ನನಗೆ 2 ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ಇಲ್ಲ ನೀವು ಪ್ರೂವ್ ಮಾಡಬೇಕು ಆನ್ ಯುವರ್ ಓನ್, ಅಕಾರ್ಡಿಂಗ್ ಟು ಯು ಆನ್ ಯುವರ್ ಓನ್ ಯು ಕೆನಾಟ್ ಪ್ರೂವ್ ಇಟ್ ಅನ್ಲೆಸ್ ಯು ಎಂಜಿನಿಯರ್ ಡಿಫೆಕ್ಷನ್ಸ್ ಫ್ರಮ್ ಸಂಬಡಿ ಆರ್ ಗೆಟ್ ದ ರೆಸಿಗ್ನೇಷನ್ಸ್ ಡನ್. ಎರಡೇ ಮಾಡಬೇಕಾಗಿರೋದು. ಆಗ ನಾನು ಕೇಳ್ತೀನಿ, ಮಾನ್ಯ ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷಕ್ಕೆ ಡಿಫೆಕ್ಷನ್ಸ್ನ ಎಂಜಿನಿಯರ್ ಮಾಡೋಕ್ಕೆ ಅಥವಾ ರಾಜೀನಾಮೆಯನ್ನು ಕೊಡಿಸೋದಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿ ಕೊಟ್ಟರೋ ಅಂತ ಕೇಳ್ತೀನಿ. ವಾಟ್ ಡಿ ವಾಟ್ ಪೀಪಲ್ ವಿಲ್ ಸೇ? ಪ್ರಭುತ್ವದ ವ್ಯವಸ್ಥೆಯಲ್ಲಿ 105 ಸ್ಥಾನಗಳು ಬಂದಂತವ್ರಿಗೆ ರಾಜ್ಯಪಾಲ ಅವಕಾಶ ಕೊಟ್ಟಿದ್ರಿಂದ 105 ಸೀಟ್ಗಳನ್ನು ಕೊಟ್ಟಂತ ಒಂದು ಪಕ್ಷವನ್ನ ನೀವು ಅಧಿಕಾರದಿಂದ ದೂರ ಇಡುವಂತ ಪ್ರಯತ್ನ ಮಾಡಿರೋದೇ ಅನ್ಡೆಮಾಕ್ರೆಟಿಕ್. ತಾವು ಮತ್ತೆ ಜೆಡಿಎಸ್ ಇಬ್ಬರು ಸರ್ಕಾರವನ್ನು ರಚನೆ ಮಾಡಿದ್ರಿ, ಅದು ಅನ್ಡೆಮಾಕ್ರೆಟಿಕ್ ಅಲ್ಲ? ಒನ್ ಸೆಕೆಂಡ್ ಸರ್, ಈ ರಾಜ್ಯದಲ್ಲಿ ಆ ದಿನ ನೀವು ರಾಜಭವನಕ್ಕೆ ಹೋದ್ರಿ, ಐ ಸ್ಟಿಲ್ ರಿಮೆಂಬರ್, ನೀವಿಬ್ರು ರಾಜಭವನಕ್ಕೆ ಹೋಗಿದ್ದೀರಿ. ದಿ ಗವರ್ನರ್ ಡಿಮಾಂಡೆಡ್, ನೀವಿಬ್ರು ನಂಬರ್ ನ ಬಾಯಲ್ಲಿ ಹೇಳಿದ ತಕ್ಷಣ ನಾನು ಮಾಡಕ್ ಬರಲ್ಲ, ನಾನು ತಲೆ ಎಣಿಸ್ತಾ ಇಲ್ಲ, ಲೆಟ್ ಮಿ ಬಿ ಕನ್ವಿನ್ಸ್ಡ್ ಆಫ್ ದ ನಂಬರ್ ಅಂತ ಕೇಳಿದ್ರು. ತಾವೇನು ಮಾಡಿದ್ರಿ? ತಾವು ಜೆ ಡಿ ಎಸ್ನವರು ನಂಬರ್ ಕೊಟ್ಟಿದ್ದೇವೆ, ಕರ್ಕೊಂಡೋಗಿ ತೋರಿಸಿದ್ರಿ, ಕೊಟ್ಟಿದ್ದೇವೆ, ಕರ್ಕೊಂಡೋಗಿ ತೋರಿಸಿದ್ರಿ. ಅಗ್ರೀಡ್. ಸಿಮಿಲರ್ಲಿ ಮಾನ್ಯ ಮ್ಯಾಡಮ್ ಸೋನಿಯಾ ಗಾಂಧಿ, ಮ್ಯಾಡಮ್ ಸೋನಿಯಾ ಗಾಂಧಿ ಕ್ಲೈಮ್ಡ್ ಹರ್ ಲೀಡರ್ಶಿಪ್ ಆರ್ ರೈಟ್ ಟು ಫಾರ್ಮ್ ದ ಗವರ್ಮೆಂಟ್ ವಿತ್ 272 ವಿತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ. ಅವತ್ತಿನ ದಿನ ಪ್ರೆಸಿಡೆಂಟ್ ಏನು ಮಾಡಿದ್ರು, ಮ್ಯಾಡಮ್ ನೀವು ಹೇಳಿದ ತಕ್ಷಣ ನಾನು ನಂಬರ್ನ ತೊಗೊಳಕ್ಕೆ ಬರೋದಿಲ್ಲ, ನನಗೆ ಆ ನಂಬರ್ನ ನೀವು ಕನ್ವಿನ್ಸ್ ಮಾಡಬೇಕು ತಂದು, ನಾನು ತಲೆ ಎಣಿಸ್ತಾ ಇಲ್ಲ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅದನ್ನು, ಶಿ ಕುಡ್ ನಾಟ್ ಕ್ಲೈಮ್ ಪವರ್ ಟು ಇಟ್. ನೀವು ಇಲ್ಲಿ ಮಾಡಿದ್ರಿ, ಅವ್ರಿಗಲ್ಲಿ ಮಾಡೋಕ್ಕಾಗಲಿಲ್ಲ. ನೌ ಈಸ್ ಇಟ್ ಕರೆಕ್ಟ್ ಫಾರ್ ದಿ ಗವರ್ನರ್ ಟು ಡಿಮಾಂಡ್ ಎ ಸಿಮಿಲರ್ ಪ್ರಾಸೆಸ್ ಆರ್ ನಾಟ್ ಈಸ್ ಮೈ ಕ್ವಶನ್.
ಕರೆಕ್ಟ್ ಇದೆ, ಅದನ್ನ ಮಾಡ್ಲೇಬೇಕಲ್ಲ. ಆಗ ನೀವು 100 ಜನ ಕರ್ಕೊಂಡೋಗಿ ರಾಜ್ಯಪಾಲರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ, ಅವ್ರು 78-38 ಎರಡನ್ನು ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ರೆ, ಹೋಮ್ ಹ್ಯಾಸ್ ಟು ಗವರ್ನರ್ ಹ್ಯಾಸ್ ಟು ಇನ್ವೈಟ್ ಟು ಫಾರ್ ದ ಗವರ್ಮೆಂಟ್. ಈ ಸ್ಟೇಜ್ ಬಂದಾಗ ನೋ, ಐ ಆಮ್ ಜಸ್ಟ್ ರೈಸಿಂಗ್ ಆಲ್ ಲಾಜಿಕಲ್ ಥಿಂಗ್ಸ್. ಲಾಜಿಕಲಿ ನಾಟ್ ಸೇಯಿಂಗ್ ಲಾಜಿಕಲಿ ಅವತ್ತು ಗವರ್ನರ್ ಏನ್ ಕನ್ವಿನ್ಸ್ ಆಗುತ್ತೋ ಅದನ್ನ ಮಾಡ್ಲಿ. ಅನ್ಡೆಮೋಕ್ರೆಟಿಕ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ರು, ಇವರ ಥಿಂಕಿಂಗ್ ಅನ್ಡೆಮೋಕ್ರೆಟಿಕ್ ಅಲ್ವಾ? ಈ ದೇಶದಲ್ಲಿ 21 ರಾಜ್ಯಗಳು ಬಂದಿದ್ದಾವೆ, ಇಡೀ ದೇಶದಲ್ಲಿ ಯಾವುದೋ ಒಂದು ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ಸರ್ಕಾರಗಳನ್ನೇ ಮಾಡಬಾರ್ದು, ಎಲ್ಲ ರಾಜ್ಯಗಳು ಕೂಡ ನಮ್ಮ ಪಕ್ಷದ ನೇತೃತ್ವದನ್ನೇ ಇರಬೇಕು ಅನ್ನೋದು ಅನ್ಡೆಮೋಕ್ರೆಟಿಕ್ ಅಲ್ವಾ? ಅದು ಬಲವಂತದ ಮೇಲೆ ಸ್ವಾತಂತ್ರ್ಯ ಸಿಗಂಟ್ ಲಿಟ್ಲ್ ಪ್ರಾಬಬ್ಲಿ ಕೌಂಟರ್ ಔಟ್ ಅನ್ಸುತ್ತೆ. 21 ರಾಜ್ಯಗಳಲ್ಲಿ ಅಂಡೆಮೋಕ್ರೆಟಿಕ್ ಆಗಿ ಇರಬೇಕು ಅಂತ ಅವ್ರು ಬಯಸ್ತಿದ್ದಾರೆ ಅನ್ನೋದಕ್ಕೆ ಜನ ಆಯ್ಕೆ ಮಾಡಿದಾಗ ಅವ್ರು ಏನ್ ಮಾಡಬೇಕು ಅಂತೀರಿ? ನೋಬಡಿ ಹ್ಯಾಸ್ ಫೋರ್ಸ್ ಇಡ್ ದ ಪೀಪಲ್ ಆಫ್ 21 ರಾಜ್ಯಗಳಲ್ಲಿ ಅವ್ರಿಗೆ ಓಟ್ ಹಾಕಿ ಅಂತ ಯಾರು ಫೋರ್ಸ್ ಮಾಡಿಲ್ವಲ್ಲ ಯಾರನ್ನು? ಜನ ಆಯ್ಕೆ ಮಾಡಿ 21 ರಾಜ್ಯದಲ್ಲಿ ಅವರ ಸರ್ಕಾರವನ್ನ ತಂದ್ರೆ ನಾನು ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲಿನ 20-25 ವರ್ಷ ಎಲ್ಲಾ ರಾಜ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಪೂರ್ತಿ ಕಾಂಗ್ರೆಸ್ ಇಂದ ಇತ್ತು. ಅಂದ್ರೆ ನೀವು ನಾನ್ ಡೆಮೋಕ್ರೆಟಿಕ್ ಇದ್ರ ಮೊದ್ಲಿನ 25 ವರ್ಷ ಯಾರು ಸಹಿತ ಯಾವಾಗ ಕಾಂಗ್ರೆಸ್ ಮಾಡಿದ್ದಾರೆ. ಐ ಆಮ್ ಸಾರಿ ಸುದರ್ಶನ್, ಇವತ್ತು ಪಕ್ಷದಲ್ಲಿ ಇರಬಹುದು, ಅವರ ಪೂರ್ವಾಶ್ರಮದಲ್ಲಿ ಅವರೊಂದು ದೊಡ್ಡ ಚಳವಳಿಯಲ್ಲಿ ಭಾಗವಹಿಸಿದವರು. ಕಾಂಗ್ರೆಸ್ ಹ್ಯಾಸ್ ಗಾಟ್ ಹಿಸ್ಟ್ರಿ ಇನ್ ಇಟ್ಸ್ ಹ್ಯಾಂಡ್. ಮಾಡಬೇಡಿ, ರಾಜ್ಯ ಸರ್ಕಾರಗಳನ್ನ ಡಿಸ್ಮಿಸ್ ಮಾಡಿಲ್ವೇನು ಕಾಂಗ್ರೆಸ್? ಕಾಂಗ್ರೆಸ್ ಮಾಡಿದೆ. ಇದು ಬಹಳ ಎಲ್ಲರ ಸರ್ಕಾರದಲ್ಲೂ ಆಗಿದೆ. ಜನತಾ ಪರಿವಾರ ಕೂಡ ಕೇಂದ್ರ ಸರ್ಕಾರ ಬಂದಾಗ ಅನೇಕ ರಾಜ್ಯಗಳನ್ನ ಡಿಸ್ಕಸ್ ಮಾಡಿದಂತ ಉದಾಹರಣೆಗಳು. ನನ್ನ ಕ್ವಶನ್ ಈಸ್, ಗವರ್ನರ್ ಏನನ್ನ ಸ್ಯಾಟಿಸ್ಫೈ ಮಾಡಿ ಕರೀತಾರೆ? ಮೊದಲನೇದ್ದು ಬಿಗ್ಗೆಸ್ಟ್ ಪಾರ್ಟಿಗೆ ಚಾನ್ಸ್ ಕೊಡ್ತಾರೆ. ಓಕೆ, ಬಿಗ್ಗೆಸ್ಟ್ ಪಾರ್ಟಿಗೆ ಚಾನ್ಸ್ ಕೊಡುವಾಗ ನನ್ನ ಮುಂದೆ 103 ಅಭ್ಯರ್ಥಿಗಳ ಸಾರಿ ಶಾಸಕರ ಪಟ್ಟಿ ಇದೆ, 103 ಸಾಲದು ಎಂಬುದು ನನಗೆ ಗೊತ್ತಿದೆ. ಹಾಗಿದ್ರೆ ನಾನು ಅವಕಾಶ ಕೊಟ್ಟಾಗ ಅದು ಕುದುರೆ ವ್ಯಾಪಾರಕ್ಕೆ ನಾನೇ ದಾರಿ ಮುಡುಕೊಡುತ್ತಿದ್ದೇನೆ ಅನ್ನೋದು ಗವರ್ನರ್ಗೆ ಅನ್ನಿಸ್ಬೇಕಾ ಅನ್ನಿಸ್ಬಾರ್ದ? ಅದನ್ನು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಸಿದ್ಧ ಮಾಡೋದು. 8 ದಿನ ನಾನು ಬಿಟ್ಕೊಡ್ತಿರೋ ವಿಂಡೋ ಏನಿದೆ, ಕಿಟಕಿ ಏನಿದೆ, ಓಪನಿಂಗ್ ಇಟ್ ಈಸ್ ಫಾರ್ ಹಾರ್ಸ್ ಟ್ರೇಡಿಂಗ್ ಅಂತ ಅವ್ರಿಗೆ ಅನ್ನಿಸ್ಬೇಕಾ ಅನ್ನಿಸ್ಬಾರ್ದ? ದಟ್ ಇಸ್ ಮೈ ಕ್ವಶನ್ ಅಷ್ಟೇ. ಈಗ ಇರುವಂತ ಪರಿಸ್ಥಿತಿಯಲ್ಲಿ ಎರಡೂ ಪಾರ್ಟಿಗಳು ಒಟ್ಟಿಗೆ ಹೋಗೋದು ಮಾಸ್ ಟ್ರೇಡಿಂಗ್ ಅನ್ಸಲ್ವಾ ನಿಮಗೆ? ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ, ಯಾರು ಕೂಡ ವೇಟಿಂಗ್ ಟು ಟಾಕ್, ಅವ್ರು ಮಾತಾಡಕ್ಕೆ ಕಾಯ್ತಾರೆ. ಈಗ ಒಂದೇನು ಅಂತ ಹೇಳಿದ್ರೆ, ಈಗ ಸರ್ಕಾರ ರಚನೆ ಆಗ್ಬೇಕಲ್ಲ ಕರ್ನಾಟಕದಲ್ಲಿ, ಸರ್ಕಾರ ರಚನೆ ಆಗ್ಬೇಕಾಗತ್ತೆ. ರಚನೆ ಹೇಗಾಗಕ್ಕಾಗತ್ತೆ? ಏನೋ ಹೊರಗಿನವ್ರನ್ನ ಬಂದು ಯಾರು ವೋಟರ್ಸ್ ಬಂದು ಇಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಮ್ಯಾಂಡೇಟ್ ಅನ್ನ ಕೊಟ್ಟಾಗಿದೆ. ಅವರು ಲೆಜಿಸ್ಲೇಟರ್ಸ್ ಮುಖಾಂತರನೇ ಲೆಜಿಸ್ಲೇಚರ್ ಕ್ರಿಯೇಟ್ ಆಗಬೇಕು, ಲೆಜಿಸ್ಲೇಚರ್ ಇಂದ ಸರ್ಕಾರ ಆಗ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನ್ ಮಾಡೋಕೆ ಸಾಧ್ಯ ಆಗುತ್ತೆ ಅದನ್ನ ಇವತ್ತು ಅನೇಕ ಸಂದರ್ಭಗಳಲ್ಲಿ ಚುನಾವಣಾ ಪೂರ್ವದಲ್ಲೂ ಕೂಡ ಹೊಂದಾಣಿಕೆ ಆಗಿದೆ, ಚುನಾವಣಾ ನಂತರ ಕೂಡ ಹೊಂದಾಣಿಕೆ ಆಗಿದೆ. ಈ ಸಂದರ್ಭದಲ್ಲಿ ಏನು ರಾಜ್ಯದ ಹಿತದೃಷ್ಟಿಯಿಂದ ಏನ್ ಮಾಡೋಕೆ ಸಾಧ್ಯ ಆಗಿದೆ? ಕಾಂಗ್ರೆಸ್ ಕೂಡ ತನ್ನ ಜವಾಬ್ದಾರಿಯನ್ನು ಮಾಡಕ್ ಹೊರಟಿದೆ. ರಾಜಕೀಯ ಅನಿವಾರ್ಯತೆಯಿಂದ ಏನು ಮಾಡಕ್ ಸಾಧ್ಯ ಆಗಿದೆ ಅದನ್ನ ಮಾಡಿದ್ದೇವೆ. ನಾನು ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಯು. ರಾಜಕೀಯ ಅನಿವಾರ್ಯತೆಯಿಂದ ನಾವೇನು ಮಾಡಬೇಕಾಗಿದೆ ಅದನ್ನು ಅನಿವಾರ್ಯತೆ ಮತ್ತು ರಾಜ್ಯದ ಹಿತದೃಷ್ಟಿ ಏನ್ ಅದರಲ್ಲಿ? ವಾಟ್ ಇಸ್ ದ ಕ್ವಶನ್ ಆಫ್ ದಿ ಸ್ಟೇಟ್ ಇಂಟ್ರೆಸ್ಟ್ ಇನ್ ಮಾಡ್ತೀರಿ? ನರೇಂದ್ರ ಮೋದಿ ಅವರು ದಿಲ್ಲಿಯಲ್ಲಿ ತಮ್ಮ ಕಾರ್ಯಕರ್ತರನ್ನು ಮತ್ತು ಪಕ್ಷದ ಕೆಲವು ಪದಾಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಅದಕ್ಕೆ ಮೊದಲು ಅಮಿತ್ ಶಾ ಮಾತನಾಡಿದ್ರು. ಸಹಜವಾಗಿ ಕರ್ನಾಟಕದ ಮೇಲೆ ಕೇಂದ್ರೀಕೃತವಾಗಿತ್ತು ಅವರು. ನಮಗೆ ಅಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕಿಂತ ಅವ್ರು ಹೇಳ್ತಾ ಇರೋದು, ನಾವಲ್ಲಿ ಗೆದ್ದಿದ್ದೇವೆ, ಕಾಂಗ್ರೆಸ್ ಅನ್ನ ಧಿಕ್ಕರಿಸಿದ್ದಾರೆ ಕರ್ನಾಟಕದ ಜನ ಅನ್ನುವಂತಹ ಸಂದೇಶ. ಪೀಠಕ್ಕೆ ಸಾರಿ, ಪೂರ್ವಪೀಠಕ್ಕೆ. ಆಗ ನೀವೇ ನಮ್ಗೆ ಹೇಳಿಬಿಡಿ ಸರ್, ನಮ್ಗೆ ಅರ್ಥ ಆಗಲ್ಲ ಇದು. ಈಗ ಹಿಂದಿನೂ ಬರಲ್ಲ, ಕರೆಕ್ಟಾಗಿ ಗೊತ್ತೂ ಆಗಲ್ಲ. ಅವ್ರು ಹೇಳಿದ್ದೇನು ಅಂದ್ರೆ, ನಮಗಿಲ್ಲಿ ಜನತೆ ಮೆಜಾರಿಟಿ ಕೊಟ್ಟಿದ್ದಾರೆ, ಜನತೆ ಆಶೀರ್ವಾದ ಮಾಡಿರೋದು ನಮಗೆ, ಇಷ್ಟು ಹೇಳಿ ನಿಲ್ಲಿಸಿದ್ದಾರೆ. ಅಂದ್ರೆ ಬೇರೆಯವ್ರು ಇದನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಅನ್ನೋಂತ ಇಂಡೈರೆಕ್ಟ್ ವಾರ್ನಿಂಗ್ ಇದೆ. ಇಲ್ಲ, ಅದಾಗಿಲ್ಲ, ಅದಕ್ಕೆ ಅವ್ರು ಅದನ್ನ ಮೆನ್ಷನ್ ಮಾಡಲಿಲ್ಲ. ಅಂದ್ರೆ JDS ಕಾಂಗ್ರೆಸ್ ದೇ ಆಗಿಲ್ಲ ಅಂತ ನಾನು ಆಗಿಲ್ಲ, ಅದು ಆಗಲ್ಲ ಅನ್ನೋ ಅಷ್ಟು ವಿಶ್ವಾಸದಿಂದ ಹೇಳಿದಾರೆ ಅವರು. ಅದು ಹೆಂಗೆ ನನಗೂ ಗೊತ್ತಿಲ್ಲ ರಂಗನಾಥ್. ಅದು ಆ ವಿಷಯವನ್ನು ಅವ್ರು ಎತ್ಕೊಳ್ಳೂ ಇಲ್ಲ ಅನ್ನೋಷ್ಟು ಅಷ್ಟು ಕ್ಷುದ್ರವಾದ ವಿಷಯ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಾವಿಲ್ಲಿ ತಲೆ ಜಚ್ಕೊಂತ ಇದ್ದೇವೆ. ಈಗ ಅದಕ್ಕೆ ಕಾಡ್ತಾನೆ ಇದು.
ಅಲ್ಲಲ್ಲ ವಿಚಾರ ಹೇಳಲಿಕ್ಕೆ ಲೈವ್ ಅಲ್ಲಲ್ಲ ನೀವು ಏನ್ ಡೌಟ್ ಪಡ್ತಿರೋ ಗೊತ್ತಿಲ್ಲ. ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮಾನ್ಯ ದೇವೇಗೌಡರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ನಾವು ಇಂದಿನ ಸಂದಿಗ್ಧ ಪರಿಸ್ಥಿತಿನಲ್ಲಿ ಮತ್ತೆ ಚುನಾವಣೆಗೆ ಹೋಗ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಆ ಕೆಲಸಕ್ಕೆ ಹೋಗ್ದಲೆ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯ ಜನತೆಯ ಹಿತದೃಷ್ಟಿಯಿಂದ ಬೇಸರತ್ತಾಗಿ ನಾವು ಬೆಂಬಲ ಕೊಡಲಿಕ್ಕೆ ಜನತಾದಳದ ಅಧೀನದಲ್ಲಿರ್ತಕ್ಕಂಥ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಅವ್ರು ಲೆಟರ್ ಕೊಟ್ಟಿದ್ದಾರೆ. ನೀವು 5 ಗಂಟೆಗೆ ಹೋಗಿ ಲೆಟರ್ ಕೊಟ್ಟು ನಾವು ಸರ್ಕಾರ ಮಂಡನೆ ಮಾಡ್ತೀವಿ ಅಂತ ನೀವು ಹೇಳಿದ್ದೀರಿ. ನಿಮ್ಮ ನಂಬರ್ನು ಸಹಿತ ರಾಜ್ಯಪಾಲರು ಕೊಡ್ತೀವಿ ಅಂತ ಗೊತ್ತಾದ್ಮೇಲೆ ಆಮೇಲೆ ಹೋಗಿ ಮುಂಚೆಲೇ ಕೊಟ್ಟಿರೋದು ನೀವು. ಅದಾದ್ಮೇಲೆ ನಮಗೆ ಗವರ್ನರ್ ಟೈಮ್ ಕೊಟ್ಟಿದ್ರು, ಎರಡು ಗುಂಪು ಜೊತೆಲಿ ಹೋದ್ವಿ. ಆ ಕಡೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಮತ್ತು ಗುಲಾಬ್ ನಬಿ ಆಜಾದ್, ಅಶೋಕ್ ಗೆಹ್ಲಟ್ ಎಲ್ಲರೂ ಹೋಗಿದ್ವಿ. ನಮ್ಮ ಕಡೆ ಕುಮಾರಸ್ವಾಮಿ ಅವರು, ನಾನು, ರಮೇಶ್ ಬಾಬು, ಫರೂಕು ಮತ್ತು ಇವರು ನಮ್ಮ ಕುಪೇಂದ್ರ ರೆಡ್ಡಿ ಅವರು ಎಲ್ಲ ಹೋಗಿದ್ವಿ. ಎಲ್ಲರನ್ನು ಕೂರಿಸಿ 1/2 ಗಂಟೆ ಕಾಲ ಮಾತಾಡಿದರು. ನೀವು ನಿಜಕ್ಕೂ ಸಹಿತ ಈಗ ನನಗೆ ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ರಿಂದ ಗೆದ್ದ ಮೇಲೆ ನೋಟಿಫಿಕೇಶನ್ ಬಂದ ಮೇಲೆ ನಾನು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಕೇಂದ್ರ ನಾಯಕರಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಗುಲಾಂ ನಬಿ ಆಜಾದ್ ಅವರು 2-3 ಸುಪ್ರೀಂ ಕೋರ್ಟಿನ ಸ್ಟೇ ಮ್ಯಾಂಡಿಟ್ರಿ ಏನಾಗಿದೆ ಅಂತಕ್ಕಂಥದ್ದನ್ನು ಸಹಿತ 2-3 ವಿಚಾರನ ಮಂದಟ್ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ರಾಜ್ಯಪಾಲರು ನಾವು ಇದನ್ನು ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರು ಇದು ಗೇಮ್ ಏನು ನಂಬರ್ ಜಾಸ್ತಿ ಇದೆ ಅದಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಕ್ರಮ ತಗೋಬೇಕು ರಾಜ್ಯಪಾಲನಾಗಿ ತಗೊಳ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಇಷ್ಟಾದರೂ ಸಹಿತ ಪ್ರಜಾಪ್ರಭುತ್ವದಲ್ಲಿ ನಿಮಗೂ ಗೊತ್ತು ನಮಗೂ ಗೊತ್ತು, ಚರ್ಚೆ ಮಾಡಿದ್ದೀವಿ, ಮೆಜಾರಿಟಿ ನಂಬರ್ ಗೇಮ್ ಈಸ್ ಇಂಪಾರ್ಟೆಂಟ್. ನಮ್ಮದು 118 ನಂಬರ್ ನಮ್ಮದಿದೆ, 105 ನಂಬರ್ ನಿಮ್ಮದಿದೆ. ಇದ್ರ ಮೇಲೆ ರಾಜ್ಯಪಾಲರು ಈ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಸರ್ಕಾರ ಆಗೋದಿಲ್ಲ ನನಗೆ ಗೊತ್ತು ಅಂದರೆ ನೀವು ಯಾವ ಮೊತ್ತಲ್ಲಿ ಹೇಳ್ತಾ ಇದ್ದೀರೋ ನಮಗೆ ಗೊತ್ತಿಲ್ಲ. ಅಡ್ಡದಾರಿಗಳನ್ನು ಹುಡುಕ್ತಾ ಇದ್ದಾರೆ ಅಂತ ಅರ್ಥ. ಅಡ್ಡದಾರಿಗಳಲ್ಲ, ನಾನು ಮೊದಲು ಹೇಳಿದ್ದೇನೆ, ಈಗ ನೀವು ಆರಿಸ್ಕೊಂಡಿದ್ದೆ ಅಡ್ಡದಾರಿ ಅನ್ನೋದು ನನ್ನ ಕಂಪ್ಲೇಂಟ್ ಇದೆ. ಅದು ನೀವು ಒಪ್ಪೋದು ಬಿಡೋದು ಬೇರೆ ವಿಷಯ. ಯಾಕೆಂದ್ರೆ ನೀವು ಒಬ್ಬರನ್ನೊಬ್ಬರು ವಿರೋಧ ಮಾಡ್ಕೊಂಡವ್ರು ಒಮ್ಮೆಲೆ ಹೋಗಿ ಹಾಕ್ಕೊಂಡು ಅಲ್ಲಿ ನಿಂತರೆ ನೀವು ಒಂದಾದ್ರಿ, ನಿಮ್ಮ ಪಾರ್ಟಿಯಿಂದ ಇದ್ದವ್ರು ಕೆಲವರು ನನಗೆ ಸಪೋರ್ಟ್ ಮಾಡ್ತೇನೆ ಅಂದರೆ ನಾನು ಅವ್ರ ಸಪೋರ್ಟ್ ಕೇಳಿದ್ದೇನೆ ಅಂದರೆ ನಾನು ಅಡ್ಡಾದೆ ಹಿಡಿದೆ ಅನ್ನೋದೇನು ಪದ್ಧತಿ ಇದೆಯಲ್ಲ, ಇದು ಮೋರ್ ಟೆಕ್ನಿಕಲ್, ಇದು ಐಡಿಯಾಲಜಿಕಲ್ ಅಲ್ಲ. ಹೀಗಾಗಿ ನಾವು ಕೂಡ ಬಿಗ್ಗೆಸ್ಟ್ ಪಾರ್ಟಿ ಇದ್ದೇವೆ, ನಮಗೆ ಸರ್ಕಾರ ಮಾಡಕ್ಕೆ ನೀವು ಅವ್ರ ಜೊತೆ ಅದೇ ನೀವು ಅವ್ರ ಜೊತೆ ಸರ್ಕಾರ ಮಾಡಬೇಕು ಅಂತಿದ್ದಿದ್ದು ಐಡಿಯಾಲಜಿಕಲ್ಲ. ನಾವೇನಂಗೆ ಹೇಳಿಲ್ಲ ಮತ್ತು ಎಂದೂ ಅವ್ರಿಗೂ ಅಲ್ಲ. ಆಮೇಲೆ ನಾವು ನಿಮ್ಮ ತರ್ತಾ ಇದ್ದೀನಿ, ಚುನಾವಣಾ ಪೂರ್ವದಲ್ಲೂ ಸಹಿತ ನಾವೇನು ನಿಮ್ಮ ಹತ್ರ ನಂಟುಸ್ತನ ಮಾಡಿಲ್ಲ, ಅದೇ ರೀತಿ ಅವ್ರ ಹತ್ರ ನಂಟುಸ್ತನ ಮಾಡಿಲ್ಲ. ಚುನಾವಣೆ ಆದಮೇಲೆ ವಿಧಿ ಇಲ್ದಲೆ ಜನತೆ ಕೊಟ್ಟಿರ್ತಕ್ಕಂಥ ಜನಾರ್ದನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟಿನ ಮೇಲೆ ಈ ರಾಜ್ಯದ ಭವಿಷ್ಯ ದೃಷ್ಟಿ ಇಟ್ಟುಕೊಂಡು ಈ ಹೊಂದಾಣಿಕೆ ಮಾಡಿ. ಈ ರಾಜ್ಯದ ಭವಿಷ್ಯ ವಿಷಯ ಅದೆಲ್ಲ, ಈ ರಾಜ್ಯದ ಭವಿಷ್ಯ ನಾನು ಒಪ್ಪಲ್ಲ, ಅದೆಲ್ಲ ಸುಳ್ಳು. ಭವಿಷ್ಯ ನಿಮ್ಮಿಬ್ಬರ ಭವಿಷ್ಯ, ನಿಮ್ಗಿಬ್ಬರಿಗೂ ಸೇರಿ ಸರ್ಕಾರ ಬೇಕು, ಇದನ್ನೂ ಒಂದು ಬಿಜೆಪಿ ಕಳ್ಕೊಂಡ್ರೆ ಹೆಂಗೆ ಅನ್ನುವಂತ ದುಃಖ ಅವ್ರಿಗಿದೆ. ನಿಮಗೆ ಇನ್ನೆಲ್ಲೂ ಇಲ್ಲೇ ಇಲ್ಲ, ಇಲ್ಲಿ ನಿಮ್ಗೆ ಅಧಿಕಾರ ಇನ್ನೊಂದು ಏನ್ರಿ ಸ್ವಾಮಿ, ಅವ್ರು ಬಿಟ್ಟು ನೀವು ರೆಡಿ ಇದ್ರಿ, ನೀವು ಹೇಳ್ತಾ ಇರೋದೇನು, ನೀವು ನಮ್ಮ ಜೊತೆ ಬರಬೇಕಾಗಿತ್ತು ವಾದನೇ ಹೇಳ್ತಾ ಇರೋದು ಇಲ್ಲಿ, ನಾವು ನಿಮ್ಮ ಜೊತೆ ಬರಬೇಡಿ. ಈಗ ಅದನ್ನು ಏನು ಹೇಳ್ತಾ ಇಲ್ಲ ನಾನು, ನಮಗೆ ಇನ್ನೇನೇನು ಆಪ್ಷನ್ಸ್ ಇವೆ ಅನ್ನೋದನ್ನ ನಾವು ನೋಡ್ತೇವೆ. ಆಗ್ಲಿಂದ ಆಪ್ಷನ್ ಆಪ್ಷನ್ ಅಂತ ಇದೆ, ಏನು ಅಂತ ಗೊತ್ತಾಗ್ತಿಲ್ವೇ. ಅದನ್ನು ಈಗ ಹೇಳಿದ್ರೆ ಅದಕ್ಕೊಂದು ಬೇರೆ ಬೇರೆ ಕಲರ್ಸ್ ಬರ್ತವೆ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ನಾನು ಹಾಗಾದ್ರೆ ಹೇಳ್ತೀನಿ, ಆಪರೇಷನ್ ಕಮಲ ಅಥವಾ ಅವರ ರಾಜೀನಾಮೆ ಕೊಡಿಸೋದು ಅಥವಾ ಅವರನ್ನ ಒಡೆಯೋದು ಏನೋ ಒಂದು ಬಿಟ್ಟು ಬೇರೆ ಏನು ಮಾರ್ಗ ಇರಲಿಕ್ಕೆ ಸಾಧ್ಯ ಹೇಳಿ ಸರ್ ನನಗೆ, ಏನಿದೆ ಸರ್ ನೋಡಿ. ಇನ್ನು ಇಲ್ಲ ನಕ್ಕು ಬಿಡಿ, ಹಾ 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 ಇಲ್ಲ ನಾನು ಅರ್ಥ ತಗೋತೀನಿ, ನಾನು ಐ ಆಮ್ ಕ್ವೈಟ್ ಸೀರಿಯಸ್ ಅಬೌಟ್ ಅಲ್ಲ, ನಾನು ಅದ್ರ ಅರ್ಥ ತಗೋತೀನಿ ಹಿಂದೆ. ನೀವೇನಾರು ಒಂದು ಹೇಳಬೇಕು ನನಗೆ ಕಾರಣ. ನನ್ನ ಕಣ್ಣು ಮುಂದೆ ಅಂತೂ ಆನೆಸ್ಟ್ಲಿ ಐ ಆಮ್ ಟಾಕಿಂಗ್, ದೇರ್ ಇಸ್ ನೋ ಅದರ್ ಆಪ್ಷನ್ ಐ ಕ್ಯಾನ್ ಸೀ ಥ್ರೂ. ನನ್ನ ಹತ್ರನೂ ಏನೋ ಈಗ ರೆಡಿ ಹಿಂಗೊಂದು ಕೇಕ್ ರೆಡಿ ಇದೆ ಇದನ್ನು ತಗೊಳ್ಳಿ ಅನ್ನೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇಟ್ ಈಸ್ ಸ್ಟಿಲ್ ಕುಕಿಂಗ್, ನಾಳೆನವರೆಗೆ ಕಾಯೋಣ. ಓ ಸೊ ಯು ಆರ್ ಬಿ ಜೆ ಪಿ ಎಷ್ಟು ಸ್ಪೀಡಲ್ಲಿ ಚೆಕ್ ಮಾಡ್ತಾ ಇದೆ ಇದನ್ನ ಅಂತಂದ್ರೆ, ನೀವು ಮಾತಾಡ್ತಿರೋದು ನಾಳೆ ಡೆಡ್ ಲೈನ್ಗಳಷ್ಟೇ ಅಷ್ಟೇ 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 24 hours 48 ನಾಳೆವರೆಗೆ ಕಾಯಿರಿ ಅಷ್ಟೇ ಹೇಳ್ತಿರೋದು ನಾನು. ದಿಸ್ ಇಸ್ ನಾಟ್ ಎ ಲಾಂಗ್ ಟರ್ಮ್, ಯಾಕೆಂದ್ರೆ ಯಾವುದೇ ಡಿಸಿಷನ್ನು ಸ್ವಿಫ್ಟಾಗಿ ಆಗಬೇಕು. ನೀವೇ ಹೇಳಿದ್ರಿ ಗೋವಾದಲ್ಲಿ
ಸರ್ಕಾರ ಫಾರ್ಮ್ ಆದ ಕೂಡಲೇ ಹೋಗಿ ನಾವು ಅರ್ಜಿ ಕೊಟ್ಟಿವಿ, ಮಂತ್ರಿಮಂಡಲ ಮಾಡಿದ್ವಿ. ನಾರ್ತ್ ಈಸ್ಟ್ ಅಲ್ಲೂ ಒಂದೆರಡು ಕಡೆ ನಾವು ಮಾಡಿದ್ದೇವೆ, ಇವತ್ತು ಮಾಡಿದ್ದೇವೆ. ನಾವೇ ಫಸ್ಟ್ ಗೋ ಅಂಡ್ ಕ್ಲೇಮ್ ದ ಪವರ್ ಹಿಯರ್, ಯಾಕೆಂದ್ರೆ ರಾಜಕೀಯ ಆಕ್ಟಿವಿಟೀಸ್. ಈಗ ಒಂದು ಬಿಹಾರದ ಬಗ್ಗೆ ನೀವು ಉತ್ತರ ಹೇಳಿದವ್ರ ದೇಶದ ಜನರಿಗೆ, ಇಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆ ಕ್ವಶನ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಮಾರಲ್ ರೈಟ್ ಇದೆ, ಪೊಲಿಟಿಕಲ್ ರೈಟ್ ಇದೆ ನಿಮಗೆ? ಇವತ್ತವರೆಗೂ ದೇಶದ ಜನರ ಮುಂದೆ ಹೇಳಕ್ ಆಯ್ತಾ ನೀವು ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಯಾಕೆ ಸೇರಿದ್ದೀವಿ ಅಂತೇಳಿ? ಅದು ಒಂದು ಹೇಳಕ್ಕಾಗ್ಲಿಲ್ಲ ನಿಮಗೆ. ಅಲ್ಲಿಂದ ನೋಡಿ, ಎಲ್ಲಾ ರಾಜ್ಯಗಳಲ್ಲಿ ನಮಗೊಂದಿಷ್ಟು ಅಸ್ತಿತ್ವ ಬೇಕಿತ್ತು. ಬಿಹಾರದಲ್ಲೂ ಕೂಡ ಲಲ್ಲು ಅವ್ರು ಬೇಡ ಅಂತ ಅವ್ರ ಮಧ್ಯ ಆದಾಗ ಬರೇ ನಿಮ್ಗೆ ಮಾತ್ರ ಅಸ್ತಿತ್ವ ಬೇಕು, ಉಳಿದವ್ರಿಗೆ ಅಸ್ತಿತ್ವ ಬೇಡವಾ? ಅಲ್ಲಿ ಜನರಿಗೆ ಲಲ್ಲು ಸರ್ಕಾರ ಬೇಡ ಆಗಿತ್ತು. ನಿಮ್ಗೆ ಅಸ್ತಿತ್ವ ಬೇಕು, ಉಳಿದವ್ರಿಗೆ ಅಸ್ತಿತ್ವ ಬೇಡ. ಡೆಮಾಕ್ರಸಿ ಇದು ಅಲ್ಲ. ಹೂ ಆಮ್ ಐ ಟು ಸೇ ನೋ? ಐ ಆಮ್ ಓನ್ಲಿ ಟೆಲಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸರ್ಕಾರ ನಾನು ಏನ್ ಮಾಡ್ತೇನೆ ಅನ್ನೋದು ಮಾತ್ರ ನಾನು ಹೇಳ್ತೇನೆ. ಸಾರಿ, ಅಂದ್ರೆ ಅರ್ಥ JDS ಅನ್ನ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಯಾವ ಕಾರಣಕ್ಕೂ ಮುಟ್ಟಿ ತಟ್ಟಿ ಹೋಗುವುದೂ ಇಲ್ಲ ಅಂತಾನೋ? ಆ ತರದ ಲಾಕ್ ಮಾಡಿಲ್ಲ, ಮಾಡಿಲ್ಲ ಅಂದ್ರೆ ಅರ್ಥ ಆ ಆಪ್ಷನ್ ಓಪನ್ ಇರೋದರ ಜೊತೆಗೆ ಇತರೆ ಇನ್ನಿತರ ಮಾರ್ಗಗಳು ಇವೆ ಅಂತಾನೋ? ಹೌದು, ಈ ಆಪ್ಷನ್ ಮೋರ್ ಲಾಜಿಕಲ್ ಇಟ್ಕೊಂಡು, ಆಪ್ಷನ್ ಅನ್ನು ಇಟ್ಕೊಂಡು. ಶಿವರಾಮೇಗೌಡ್ರೆ, ನಿಮ್ಮನ್ನ ಇಟ್ಕೊಂಡು ಆಪ್ಷನ್ ಅನ್ನು ಅವ್ರು ಮಾತಾಡ್ತಾ ಇರೋದು. ಅವರು ಈಸ್ ನಾಟ್ ಟಾಕಿಂಗ್ ಕ್ಲೋಸ್ಡ್ ಅಂತ. ಸ್ಟಾರ್ಟಿಂಗ್ ಶಿವರಾಮೇಗೌಡರು ಅವ್ರು ಮಾಡ್ಲಿ, ನೋ ಒಬ್ಬ ಕಾರ್ಯಕರ್ತ ಕೂಡ ಬರಲ್ಲ ಕ್ಲೋಸ್ಡ್ ಅಂದ್ರು ಅವರು. ಅಲ್ಲ ಅಲ್ಲ, ಅವ್ರು ಇರ್ಲಿ, ಯಡಿಯೂರಪ್ಪನವರು ಹೇಳಿದಾರಲ್ಲ ನಾವ್ ಇವ್ರ ಜೊತೆ ಹೋಗಲ್ಲ ಅಂತ. ಕ್ಲೋಸ್ ಡೋರ್, ಕ್ಲೋಸ್ ಅಲ್ಲಿಂದ ನಾವು ಈಗ ಒಂದಜ್ಜೆ ಮುಂದೋಗಿ ಕಾಂಗ್ರೆಸ್ ನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ರಚನೆ ಮಾಡ್ಬೇಕು ಅಂತ ಹೊರಟಿದ್ದೀವಿ. ಈಗ ತಿರ್ಗಾ ನಾವು ಪದೇ ಪದೇ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ, ನಾವು ಈ ರಾಜ್ಯದ ದೃಷ್ಟಿಯಿಂದ ಹೇಳಿ ವಿಶ್ವಾಸ ಇದೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ವಿಶ್ವಾಸ. ಕಾಂಗ್ರೆಸ್ ಜೊತೆ ನಾವು ಸರ್ಕಾರ ಮಾಡ್ತೀವಿ. ಶಿವರಾಮೇಗೌಡರಷ್ಟೇ ವಾಮನಾಚಾರ್ಯರಿಗೂ ಗೊತ್ತಾಗ್ಲಿ, ದಾರಿದ ಜನತೆ ಗೊತ್ತಾಗ್ಲಿ, ಮನಸ್ಸಿನ ಮೂಲೆ ಕಾರ್ನರ್ ಏನಾದ್ರೂ ಆ ತರದ ಏನಾದ್ರೂ ಬೆಳವಣಿಗೆ ಕಾಣ್ತಾ ಇಲ್ಲ. ಇಲ್ಲ, ಕ್ಲಿಯರ್ ಮಾಡ್ಬಿಡಿ. ಇಲ್ಲ ನೋಡಿ ಕೇಳಿ, ನಮ್ಮ ರಾಷ್ಟ್ರೀಯ ನಾಯಕರು ಸಹಿತ ಹಿಂದೆ ಮಧ್ಯ ಚುನಾವಣೆಗಿನ್ನ ಪೂರ್ವದಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಬಂದಾಗ, ಬಿ ಟೀಮ್ ಮತ್ತು ಮತ್ತೊಂದು ಅಂತ ಚರ್ಚೆ ಬಂದಾಗ, ಯಾವುದೇ ಕಾರಣಕ್ಕೂ ಸಹಿತ BJP ಜೊತೆ ನಾವು ಹೊಂದಾಣಿಕೆ ಚುನಾವಣೆ ಆದ್ಮೇಲೂ ಸಹಿತ ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟ ಮಾಡಿದ್ವಿ. ಜೊತೆಗೆ ಇಟ್ಕೋತಿರಂತೆ ಅನ್ನಿಸ್ಕೊಂಡವ್ರೇ. ಕ್ವಶನ್ ಇಸ್ ವೆರಿ ಸಿಂಪಲ್. ಯಾವುದೇ ಮ್ಯಾಂಡೇಟ್ ಇಲ್ಲದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಸರ್ಕಾರ ಮಾಡಿದ ಇವರಿಗೆ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಕ್ವಶನ್ ಮಾಡ್ಲಿಕ್ಕೆ ಇವ್ರಿಗೆ ಯಾವ ಪೊಲಿಟಿಕಲ್ ರೈಟ್ ಇದೆ, ಯಾವ ಮಾಲ್ ರೈಟ್ ಇದೆ, ಅದನ್ನ ದೇಶದ ಜನರ ಮುಂದೆ ಇವರು ಹೇಳಬೇಕಾಗುತ್ತೆ. ಇವರು ಬಿಹಾರದಲ್ಲೂ ಕೂಡ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. RJDನ ಹೊಡೆದು ನೀವು ಮಾಡಿದ್ದು, ಅವ್ರಿಗೆ ಲಾಲು ಬೇಡಾಗಿತ್ತು, ನಾವು ಸೇರ್ಕೊಂಡಿದ್ದೇವೆ. JDS ಗೆ ನೀವು ಬೇಡವಾಗಿದೆ, ಕಾಂಗ್ರೆಸ್ ಲಾರ್ಜ್ ಇಂಟ್ರೆಸ್ಟ್ ಸ್ಟೇಟ್ ಮಾಡ್ತಾ ಇದೆ ಸರ್ಕಾರ. ನಾವು ಜನತಾದಳ ಜೊತೆ ಹೋಗ್ತೇವೆ ಅಂತ ಎಲ್ಲೂ ಹೇಳಿಲ್ಲ. ನೀವು ಅವರನ್ನ ಬಾಯಿ ಬಂದಂಗ್ ಬೈದಿದ್ದೀರಿ, ಅವ್ರ ಮಾನ ತೆಗೆದಿದ್ದೀರಿ. ಶಿವರಾಮೇಗೌಡ್ರೆ, ನಾವು ಎಲ್ಲೂ ಇಷ್ಟು ಸಭೆಗಳಲ್ಲಿ ಇಲ್ಲೇ ಬೇಕಿದ್ರೆ ರಂಗನಾಥ್ ಇದ್ದಾರೆ ಬೈಸ್ಕೊಂಡವ್ರೆ, ಅವ್ರು ಆರಾಮಾಗಿ ಕೂತು ಓಕೆ ಅಂತ ಫ್ರೆಂಡ್ಶಿಪ್ ಮಾಡ್ಕೋತಾವ್ರೆ ಸರ್. ನಂದೇನ್ ತಕರಾರಿಲ್ಲಪ್ಪ, ಬೈದವರಿದ್ದಾರೆ, ಬೈಸ್ಕೊಂಡವ್ರಿದ್ದಾರೆ. ಹರೀಶ್ ಅವರೇ, ಚುನಾವಣಾ ಸಂದರ್ಭದಲ್ಲಿ ಮಂಗಳೂರು ಉಡುಪಿಗೆ ಹೋದಾಗ BJP ಅವರು ಕಾಂಗ್ರೆಸ್ ಅನ್ನು ಕಾಮೆಂಟ್ ಮಾಡುವಂಥದ್ದು, ಕಾಂಗ್ರೆಸ್ನವ್ರು BJP ಅವ್ರನ್ನ ಕಾಮೆಂಟ್ ಮಾಡುವಂಥದ್ದು, ಮಂಡ್ಯ ಹಾಸನ್ಗೆ ಹೋದಾಗ ಕಾಂಗ್ರೆಸ್ನವರು JDS ಅನ್ನು ಕಾಮೆಂಟ್ ಮಾಡುವಂಥದ್ದು, JDS ಅವರು ಕಾಂಗ್ರೆಸ್ ಅನ್ನು ಕಾಮೆಂಟ್ ಮಾಡುವಂಥದ್ದು ಸಹಜವಾದ ಸನ್ನಿವೇಶಗಳು ಅಲ್ವಾ? ನಮಗೆ ನಮ್ಮ ಮಂಡ್ಯ ಮತ್ತು ಹಾಸನಕ್ಕೆ ಬಂದರೆ ನಿಮ್ಮದು BJP ಇಲ್ಲ, ನಾವು ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರ ಜೊತೆ ಹೋರಾಟ ಮಾಡ್ತಿದ್ದು. ನಂದು ಅದೇ ಇರೋದು ಶಿವರಾಮೇಗೌಡ್ರೆ, ಏನು ಅಂದರೆ ನೀವು ಒಂದೇ ಊರಲ್ಲಿದ್ದು ಇಷ್ಟು ಹೊಡೆದಾಡಿ ಮತ್ತೆ ಇವತ್ತು ಸೇರ್ಕೊಳಕ್ ಹೊರಟ್ರಿ ಎಲ್ಲಿ? ನೆಕ್ಸ್ಟ್ ಆಪ್ಷನ್ ಏನಿದೆ ಸರ್? ಆಯ್ತು, ನಾವು ಕಾಂಗ್ರೆಸ್ ಅದನ್ನ ವಿಚಾರ ಮಾಡ್ರಿ, ಅದನ್ನ ವಿಚಾರ ಮಾಡ್ರಿ. ನಿಮ್ ಜೊತೆ ಸಂಬಂಧ ಮಾಡಿದ್ರೆ ಒಳ್ಳೆ ಸಂಬಂಧ ಅದು. ಬೇಡಪ್ಪ ಬೇಡ, ನೀವು ಅವ್ರ ಜೊತೆನೆ ಮಾಡಕ್ ಹೊರಟಿದ್ದೀರಲ್ಲ,
ನೀವು ಹೋಗಿ ಇದನ್ನ ಸಸ್ಟೈನ್ ಮಾಡೋದು ನಿಮಗೂ ಕಷ್ಟ ಆಗುತ್ತೆ ಇಷ್ಟ ಹೇಳಿ ನಾನು ನಿಲ್ಲಿಸ್ತೇನೆ. ಸಸ್ಟೈನ್ ಮಾಡ್ಬೇಕಾಗತ್ತೆ ಶಿವರಾಮಯ್ಯ. ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಅನ್ನ ನೀವು ಬಹಳ ಈಸಿಯಾಗಿ ತಗೋಬೇಡಿ. ಕಾಂಗ್ರೆಸ್ ಅನ್ನ ಶಿವರಾಮೇಗೌಡರೇ ಇಷ್ಟು ಈಸಿಯಾಗಿ ತಗೋಬೇಡಿ. ನೀವು ಅಂದ್ರೆ ನೀವಲ್ಲ, ನಿಮ್ಮ ಪಾರ್ಟಿ ನಾಳೆ ನಿಮ್ಮ ಮೇಲೆ ಇಷ್ಟು ಅಂದ್ರೆ ಜನತಾದಳ ಇತ್ತೋ ಇಲ್ಲೋ ಆಗುತ್ತೆ. ಆವಾಗ ನೀವು ಮುಟ್ ನೋಡ್ಕೊಳ್ಳಿ. ವಾಮನಾಚಾರ್ಯ ಹೇಳಿದ್ರು ಅಂತ ಮುಟ್ ನೋಡ್ಕೊಳ್ಳಿ. ಒಂದು ಮಾತು ಹೇಳ್ತೀನಿ, ವಾಮನಾಚಾರ್ಯ ಅವರು ತಾವು ತುಂಬಾ ವಿಚಾರವಾದಿಗಳಾಗಿದ್ದೀರಿ. ನಮ್ಮ ಈ ವಿಚಾರದಲ್ಲಿ ನಮ್ಮ ಪಾರ್ಟಿನ ನೀವಾಗಲಿ ಕಾಂಗ್ರೆಸ್ನರಾಗಲಿ ಟಚ್ಚು ಮಾಡೋಕ್ಕಾಗೋದಿಲ್ಲ. ನಮ್ಮ ಏರಿಯಾದಲ್ಲಿ ನಾವು ಇನ್ನೂ ಸ್ಟ್ರೆಂಥನ್ ಆಗಿದ್ದೀವಿ, ಇನ್ನೂ ಸಹಿತ ನಮ್ಮದು ವಿಸ್ತಾರ ಮಾಡೋಕ್ಕೆ ಈ ಸಾರಿ ಅವಕಾಶಗಳು ಬೇಕಾದಷ್ಟಿದೆ, ಮಾಡ್ಕೊಳ್ತೀವಿ. ಶಿವರಾಮೇಗೌಡರೇ, ನಾವು ಎಲ್ಲ ಕಡೆಗೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂತ ಹೇಳಿದ್ದೇವೆ, ಜನತಾದಳ ಮುಕ್ತ ಕರ್ನಾಟಕ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ನೀವು ನಮ್ಮ ಜೊತೆ ಬನ್ನಿ ಅಂತ. ಇಲ್ಲಪ್ಪ, ನಾನು ಕರೆಯಲ್ಲ. ಇಷ್ಟ ಆದ್ಮೇಲೆ ನಿಮ್ಮ ಕೆಲಸ ನೀವು ಮಾಡಿ. ನೀವು ದಕ್ಷಿಣ ಕರ್ನಾಟಕದಲ್ಲಿ ಆದರೂ ಅವರನ್ನ ಒಂದಿಷ್ಟು ಹದ್ದುಬಸ್ತಿನಲ್ಲಿ ಹಿಡಿದಿಟ್ಟಿದ್ರಿ, ಆದರೆ ನೀವಿಬ್ಬರೂ ಸೇರಿ ಒಟ್ಟಿಗೆ ಹೋಗೋದ್ರಿಂದ ಕರ್ನಾಟಕಕ್ಕೆ ಒಳ್ಳೇದಾಗಲ್ಲ ಅಂತ ಮಾತ್ರ ನಾನು ಜನತೆ ಹೇಳ್ತೇನೆ, ನಿಮಗೂ ಹೇಳಲ್ಲ. ಆಯ್ತು ಬಿಡಿ ಸರ್. ಮುಂಚೆನೆ 6 ಗಂಟೆಗೆ ಶುರು ಮಾಡಬೇಕಾದ್ರೆ ಏನಾಗುತ್ತಪ್ಪ ಇವತ್ತು ಅಂತ ಒಂದು ಪ್ರಶ್ನಾರ್ಥಕ ಮೂಲಕ ಶುರು ಮಾಡಿದ್ವಿ. 8 ಗಂಟೆ ಎಣಿಕೆ ಕಾರ್ಯ ಶುರುವಾದಾಗ ಒಂದಷ್ಟು ಕಣ್ಣರಳಿಸಿ ನೋಡಿದ್ವಿ. ಮಧ್ಯಾಹ್ನ ಆಗ್ತಿದ್ದಾಗೆ ಒಂದು ಪಿಕ್ಚರ್ ಸಿಗೋಕೆ ಶುರುವಾಯಿತು. ಈಗಲೂ ಕೂಡ ಅದೇ ಹಂತದಲ್ಲಿ ಮುಂದೋಗ್ತಾ ಇದೆ. ಕಾಂಗ್ರೆಸ್ 78, ಬಿಜೆಪಿ 103, JDS 38, ಇತರೆ 2, 221 ಕ್ಷೇತ್ರದ ರಿಸಲ್ಟ್ ಇನ್ನೊಂದು ಮಾತ್ರ ವಿಥಲ್ಡ್ ಆಗಿದೆ. ಬಹುಶಃ ನಾಳೆ ನಾಡಿದ್ದು ಅನೌನ್ಸ್ ಮಾಡ್ತಾರೆ. ಅದು ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ವಿಜಯವನ್ನು ಇನ್ನೂ ಕೂಡ ಅನೌನ್ಸ್ ಮಾಡಿದ್ರೆ, ಬಿಕಾಸ್ ತಾಂತ್ರಿಕ ದೋಷದಿಂದ. ಸ್ಟುಡಿಯೋ ನಮ್ಮ ಜೊತೆ ವಿ ಆರ್ ಸುದರ್ಶನ್ ಅವರು, ವಾಮನಾಚಾರ್ಯರು ಮತ್ತು ಶಿವರಾಮೇಗೌಡರು. ಈ ಎಲ್ಲ ಆಗು ಹೋಗುಗಳ ಬಗ್ಗೆ, ಅಂದರೆ ಒಬ್ರಿಗೊಬ್ಬರು ಕೈ ಜೋಡಿಸುವುದರ ಬಗ್ಗೆ, ನೀವ್ಯಾಕೆ ಕೈ ಜೋಡಿಸಿಲ್ಲ ಅನ್ನೋದ್ರ ಬಗ್ಗೆ, ಇಲ್ಲ ನಾವು ನಿಮ್ಮ ಜೊತೆ ಹೋಗಲ್ಲ ಅನ್ನೋದ್ರ ಬಗ್ಗೆ, ಯಾಕೆ ಸಾಧ್ಯ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳು ಕೂಡ ಶುರುವಾಗೋಗಿದೆ. ಐ ಥಿಂಕ್ ಶಿವರಾಮೇಗೌಡರು ಒಂದು ಕ್ಲಾರಿಫೈ ಮಾಡಿದ್ದಾರೆ JDS ನಿಂದ, ನಾವಿನ್ಯಾರ ಜೊತೆಗೂ ಹೋಗಲ್ಲ, ವಿ ಆರ್ ಕ್ಲಿಯರ್, ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತೀವಿ. ಆಗಿದ್ದೆಲ್ಲ ಮರೆತು ಬಿಡೋಣ, ಆರಾಮಾಗಿ ಮುಂದಕ್ಕೆ ಹೋಗೋಣ ಅನ್ನೋದು ನಿಮ್ಮ ಪ್ರಪೋಸಲ್ಲ, ಕಾಂಗ್ರೆಸ್ ಅವ್ರದ ಸರ್. ಕಾಂಗ್ರೆಸ್ನವ್ರದ್ದು ಯಾವ ಒಂದು ಸಂಬಂಧ ಮಾಡಿದ ಮೇಲೆ ಎರಡು ಕಡೆ ಅಂತ ಅನ್ಕೊಳ್ಳಿ, ತಪ್ಪು ಒಬ್ರದೇ ಅಂತ. ಯಾಕಂದ್ರೆ ನಾವು ಮುಂದೆ ಸಂಸಾರ ಮಾಡಿದ್ದೀವಿ, ಅವ್ರು ಅಕ್ಸೆಪ್ಟ್ ಮಾಡಿದ್ವಿ. ಅಷ್ಟು ಉದಾರ ಸಂಬಂಧಗಳು ಬೆಳ್ಕೊಂಡು ಹೋಗ್ಬೇಕಲ್ಲ ಸರ್. ಓಕೆ, ಎಲ್ಲೋ ಒಂದ್ ಕಡೆ ಡೋಂಟ್ ಯು ಫೀಲ್ ಸಂಬಂಧಗಳು ಬೆಳೆಸ್ತಾ ಇರ್ತಾರೆ, ಅವಾಗ ಸಂಬಂಧಗಳು ಬೆಳೀತಾ ಇರುತ್ತೆ. ಡೋಂಟ್ ಯು ಫೀಲ್ ಸಂಬಂಧ ಬೆಳೆಸಿದ್ದಾರೆ. ವಾಮನಾಚಾರ್ಯ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಸ್ಟಿಲ್ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ರೆಸಿಸ್ಟ್ ಮಾಡ್ತಾರೆ ನಿಮ್ಮನ್ನ ಮಾಡಲ್ಲ, ಒಂದ್ ಸಾಫ್ಟ್ ಕಾರ್ ಅಲ್ಲೇ ಮಾತಾಡ್ತಾರೆ. ಪದೇ ಪದೇ ನನ್ನ ಚೆಕ್ ಬಂದಿ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಏನಂತ ಕಾಂಗ್ರೆಸ್ ಬಗ್ಗೆ, ನಾವು ಅವ್ರ ಜೊತೆ ಕೈ ಜೋಡಿಸೋದ, ಅವ್ರ ಒಪ್ಪನಾಣೆ ಅಂತ ಇದ್ರು, ನಮ್ಮೊಂದು ಬಿ ಟೀಮ್ ಅಂತ ಇದ್ರು, ಜನತಾ ಸಂಘ ಪರಿವಾರ ಅಂತ ಇದ್ರು, ಅವ್ರ ಜೊತೆ ಕೈ ಜೋಡಿಸೋದ ಕೈ ಜೋಡಿಸಲ್ಲ. ನಾನು ಬಿಜೆಪಿ ಅವ್ರ ಕುಟ್ಟು ಕೈ ಜೋಡಿಸೋದಿಲ್ಲ, ಕಾಂಗ್ರೆಸ್ ಅವ್ರ ಕುಟ್ಟು ಕೈ ಜೋಡಿಸಲ್ಲ. ಜನಾರ್ದನ, ಈ ರಾಜ್ಯದ ಮತದಾರ ಜನಾರ್ದನ ಕೊಟ್ಟಿರೋ ತೀರ್ಪಿಗೆ ಏನ್ ಮಾಡ್ಬೇಕು ಹೇಳಿ? ಜನರ ಬಂದು ಹೇಳಿದ್ರ ಕಾಂಗ್ರೆಸ್ ಜೊತೆ ಹೋಗಿ ನೀವು ಹೋಗ್ಲೇಬೇಕಲ್ಲ. ಹಂಗಿಲ್ಲ ಹಂಗಿಲ್ಲ, ಪರಿಸ್ಥಿತಿ ಹೇಳಿದಾರ ಯಾರು? ಅದನ್ನೇ ಹೇಳಿದ್ದು, ನಿಮ್ಮ ಮಾತು ನೀವೇ ಇಲ್ಲ ಅಂತೀರಲ್ಲ, ನೀವು ಇಬ್ರು ಹೇಳಿ. ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್? ನಮ್ಮ ಒಂದ್ ನಿಮಿಷ ನೋಡಿ, ಸಿದ್ದರಾಮಯ್ಯನವರು ತಮ್ಮ ಬಹುತೇಕ ಈ ಬಾರಿಯ ಭಾಷಣದಲ್ಲಿ ಒಂದು ಕಾಮನ್ ಡೈಲಾಗ್ ಹೇಳ್ತಿದ್ರು, JDS ಅವ್ರನ್ನ ತಗೊಳ್ಬೇಕಾದ್ರೆ JDS ನವ್ರು ನಂಬೇಡಿ, ಅವ್ರ ಅವಕಾಶವಾದಿಗಳು ಅವಕಾಶವಾದಿಗಳು ಅವಕಾಶವಾದಿಗಳು, ಅದು ಹೂ ಅಂತ ಹೇಳ್ದಂಗ ಆಯ್ತು ಅಷ್ಟೇ. ಒಂದ್ ನಿಮಿಷಕ್ಕೆ ಸೇರಿಸ್ಕೊಂಡು ಇದಕ್ಕೂ ಸೇರಿಸಿ, ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ದಿದ್ದು ಒಂದೇ ಮಾತು ನಂಗೆ ಜ್ಞಾಪಕಕ್ಕೆ ಬರೋದು, ನಮಗೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತೀವಿ ಸುಮ್ನೆ ಅಂತ ಹೇಳಿ. ಅವ್ರು ಬಂದು ನಿಮ್ಗೆ ಸಿಹಿ ಇಟ್ಟು ಹಿಂಗೆ ಸ್ವೀಕರಿಸ್ಕೊಂಡ್ಬಿಟ್ರಲ್ಲ. ನಿಮಿಷ, ನಿಜ, ನಾವು ಸಹಿತ ಈ ವಿಚಾರ ಎಲ್ಲ ಚರ್ಚೆ ಮಾಡಿರ್ತಕ್ಕಂಥದ್ದು ಸತ್ಯ, ಇರೋಳಿಗೆ ಎರಡನೇ ಮಾತಿಲ್ಲ. ನಾನು ಸಹಿತ ಇಲ್ಲೇ ಕುಳಿತುಕೊಂಡು ನಮ್ಮದೇ ಸರ್ಕಾರ, ವಿ ಆರ್ ನಾಟ್ ಕಿಂಗ್ ಮೇಕರ್, ವಿ ಆರ್ ಗೋಯಿಂಗ್ ಟು ಕಿಂಗ್ ಅಂತ ಹೇಳಿರ್ತಕ್ಕಂಥದ್ದು ಸತ್ಯ. ಜನಾರ್ದನ ಈ ತೀರ್ಪು ಕೊಟ್ಟ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದನ್ನ ಚರ್ಚೆ ಮಾಡಿದ್ದೀವಿ. ಕಾಂಗ್ರೆಸ್ನವರು ನಾವು ಚುನಾವಣೆಗೂ ಮೊದಲು ಯಾರು ಯಾರು ಯಾರನ್ನ ಏನೇ ಅಂದ್ರು ಕೂಡ ಚುನಾವಣೆಯ ನಂತರ ಅದು ಮಾಫಿ. ಅಲ್ಲ ಆಯ್ತು, ಈಗ ನನಗೊಂದು ಅಷ್ಟೇ, ಜನ ನೋಡ್ತಾ ಇದ್ದಾರೆ. ಅಲ್ಲ ಒಂದ್ ನಿಮಿಷ, ನೀವು ಮಾಧ್ಯಮದವರು, ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಹೌದು, ಏನ್ ಮಾಡ್ಬೋದಾಗಿತ್ತು ಅನ್ನೋದು ಹೇಳಿ. ಈಗಲೂ ನೀವು ಕಿಂಗೇ ಅಲ್ಲ ಸರ್, ಕಿಂಗ್ ಜಾಗದಲ್ಲಿ ಇದ್ದೀರಿ. ಅಲ್ಲ ಆಯ್ತು, ನಾವೇನ್ ಮಾಡ್ಬೋದಾಗಿತ್ತು ಅನ್ನೋದು ದಯವಿಟ್ಟು ಜನತೆ ಮುಂದಿಡಿ ಸರ್. ಇವಾಗ ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಮೂರು ಪಕ್ಷಗಳು, ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಬರಕ್ ಸಾಧ್ಯ ಬಹುಮತ ಬಂದ್ರೆ. ಹೌದು, ಇನ್ನೆರಡು ಪಕ್ಷದ ಸ್ಥಾನ ಏನು? ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು. ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬರಕ್ ಆಗ್ತಾ ಇಲ್ಲ.
ಒಂದು ಪಕ್ಷ ಅಧಿಕಾರಕ್ಕೆ ಬರಕ್ ಸಾಧ್ಯ, ಬಹುಮತ ಇದೆಯಾ, ಇಲ್ಲ, ಸಿಂಪಲ್ ಮೆಜಾರಿಟಿ ಇದೆಯಾ? ಹಾಗಿದ್ರೆ ಏನ್ ಮಾಡ್ಬೇಕು ಸರ್? ಒಂದ್ ಸೆಕೆಂಡ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಮಾತಿನಲ್ಲೇ ಒಂದು ಮಾತಿದೆ ಶಿವರಾಮೇಗೌಡ್ರೆ, ನೀವ್ ಹೇಳ್ತಾ ಇರೋರು ಕೇಳ್ತಾ ಇರೋ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಸ್ವಲ್ಪ ಬ್ಯಾಕ್ ಮಾಡ್ಕೊಳ್ಳ. ನಾನು ಅವಾಗ್ಲೂ ಕೇಳಿದೆ ನಿಮ್ಗೆ, ವಿರೋಧ ಪಕ್ಷದಲ್ಲಿ ಇರ್ತೀವಿ ಅಂತ ಹೇಳಿದ್ರಿ, ಅದನ್ನ ಕಾದು ನೋಡಿ, ಪೂರ್ತಿ ಸಮ ಟೈಮ್ ಬರೋವರೆಗೂ ಕಾದು ನೋಡಿ ನಾವು ಹೇಳ್ತೀವಿ ಅಂತ ಒಂದು ಮಾತು ಬರಲಿಲ್ಲ ಜೆ ಡಿ ಎಸ್ ನಿಂದ ಅನ್ನೋದು ನನ್ನ ಪ್ರಶ್ನೆ. ಸಂಜೆವರೆಗೂ ಕೂಡ ಆಯ್ತು ವೇಟ್ ಮಾಡ್ತೀವಿ, ವಿಲ್ ಸ್ಟಿಲ್ ವೇಟ್ ಅಂತ ಹೇಳಿ ಒಂದು ಮಾತು ಬರಲ್ಲ. ಅವರು ಕೊಟ್ಟದ ತಕ್ಷಣ ಹಿಂಗೊಂದು ಹಾಕಿದ ತಕ್ಷಣ ರೆಡಿ, ಸಿ ಎಂ ರೆಡಿ, ಅವಕಾಶವಾದಿ ಅಂತ ಹೇಳಿ ನೀವು ಪೊಲಿಟಿಕಲ್ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿನ ಒಂದು ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದನ್ನು ಇಷ್ಟು ಲಘುವಾಗಿ ಹಿಂಗ್ ಕೊಟ್ರು ಹಿಂಗ್ ತಗೊಂಬಿಟ್ರಿ ಅಂತಕ್ಕಂಥ ಭಾವನೆಯಲ್ಲಿ ನೀವು ಹೇಳ್ತಕ್ಕಂಥ ಭಾವನೆ ಅಲ್ಲ ನಡೆದಿರೋದು ಸರ್. ಇವತ್ತು ಒಂದ್ ಹೇಳ್ಬಿಡ್ತೀನಿ ಕೇಳಿ, ಇವತ್ತು ಕಂಪ್ಲೀಟ್ ಆಗಿ ಯಾವಾಗ ಮ್ಯಾಂಡೇಟ್ ಕ್ಲಿಯರ್ ಮ್ಯಾಂಡೇಟ್ ಇಲ್ಲ ಅಂತ ಆಯ್ತು, ಕಂಪ್ಲೀಟ್ ಆಗಿ ಡ್ರೈವ್ ಮಾಡಿದವರು ಕಾಂಗ್ರೆಸ್ ಅವರು. ನಿಮ್ಗೆ ಹೇಳಿರ್ಬೋದು ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿರ್ಬೋದು. ಯಾವಾಗ ಶುರು ಆಯ್ತು ಅವರು, ನಾವು ಅದನ್ನ ಕೂತ್ಕೊಂಡಾಗ 3 ಗಂಟೆ ಅಷ್ಟೊತ್ತಿಗೆ ಶುರು ಆಗಿದ್ದು. ಫಸ್ಟ್ ಏನು, ಫಸ್ಟ್ ಗುಲಾಂ ನಬಿ ಆಜಾದ್ ಅವರೆಲ್ಲ ಬಂದಿದ್ದಾರೆ ಮಾತುಕತೆ ಆಡ್ತಾ ಇದ್ರೆ, ಒಂದ್ ಕಡೆ ಮಾತುಕತೆ ಆಯ್ತು, ರಪ್ಪ ಅಂತ ಹೊರಗಡೆ ಬಂದ್ರು, ಪರಮೇಶ್ವರ್ ಅವರು ಮಾತು ಇದಂದ್ರು, ನಾವು ಬೆಂಬಲ ಕೊಡಕ್ ನಾವು ರೆಡಿ ಆಗಿದೀವಿ, ಇನ್ನು ಜೆ ಡಿ ಎಸ್ ಅವ್ರನ್ನ ಕೇಳಿಲ್ಲ, ನಾವು ರೆಡಿ ಆಗಿದೀವಿ ಅಂದ್ರು. ಅದಾದ ನಂತರ ಮಾತುಕತೆ ಆಯ್ತು, ಅವ್ರ ಮನೆಗೆ ಹೋದ್ರು, ಹೊರಗಡೆ ಬರ್ಬೇಕು. ನೀವು ಆಯ್ತು ಆಗಿದ್ರೆ ಜೆ ಡಿ ಎಸ್ ಗೆ ಒಪ್ಕೊಳ್ಳುತ್ತಾ, ಕಾಂಗ್ರೆಸ್ ಗೆ ನಾವು ಸಿಎಂ ಸ್ಥಾನ ಬಿಟ್ಕೊಡ್ತೀವಿ, ಒಪ್ಕೊಳ್ತೀರಾ? ಆಯ್ತು, ಕಾಂಗ್ರೆಸ್ ಅವರಿಗೆ ಪರಮೇಶ್ವರ್ ಅವರಿಗೆ ಆಯ್ತು ಕಾರಣ. ಹಾಗೆ ಇರ್ತೀವಿ, ಅಧಿಕಾರದ ದಾಹ ಇಲ್ಲ ಮಾತುಕತೆ ಆಗಲ್ಲ. ನೋಡಿ, ಯಾವುದೇ ಗೊಂದಲ ಮಾಡ್ಕೊಳ್ಳಂತ ಅಗತ್ಯ ಇಲ್ಲ. ಅಧಿಕಾರದ ದಾಹ ಇಲ್ಲ, ಪರ್ಫೆಕ್ಟ್ ಅಲ್ವಾ? ಅಧಿಕಾರದ ದಾಹ ಇಲ್ಲ, ಹಾಗಿದ್ರೆ ಕಾಂಗ್ರೆಸ್ ಗೆ ಸಿಎಂ ಸ್ಥಾನ ಬಿಟ್ಕೊಡಿ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಯಡಿಯೂರಪ್ಪನವ್ರನ್ನ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಿದ್ವಿ, ಮತ್ತು ನಾವು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತಾನೆ ಪ್ರಯತ್ನದಲ್ಲಿ ಕಡೆವರೆಗೂ ಇದ್ವಿ. ನಾವು ಇನ್ನೊಬ್ರಿಗೆ ಕೊಡ್ತೇವೆ ತಗೊಳ್ಳಿ ಅಂತ ಎಲ್ಲೂ ಹೇಳಕ್ ಹೋಗಿಲ್ಲ. ನಮಗೆ ಅಷ್ಟು ಪ್ರಮಾಣದಲ್ಲಿ ರಾಜಕೀಯವಾದ ಸ್ವಾರ್ಥ ಇದೆ. ಈಗಲೂ ಈಗಲೂ ಇದೆ. ನಾವಿಲ್ಲ ಹೇಳಕ್ ಹೋಗಿಲ್ಲ. ಒಂದು ಸ್ಪಷ್ಟ ಆಗಬೇಕು, ನಾವು ಓಪನ್. ಈಗಲೂ ಪ್ರಯತ್ನ ನಡೀತಿದೆ, ಈಗಲೂ ಜೆಡಿಎಸ್ ತಯಾರಿದ್ರೆ ಏನು ಅಂದ್ರೆ, ಅವರು ಇವ್ರ ಕಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಇವರೇ ಅವ್ರ ಕಡೆ ಅವ್ರು ಇವ್ರ ಕಡೆ ಬರಲಿಲ್ಲ. ಇಲ್ಲ ಇಲ್ಲ, ಜೆ ಡಿ ಎಸ್ ಅವ್ರು ಬರಲಿಲ್ಲ, ಅವ್ರು ಇದ್ರು ಸುಮ್ಮನೆ ಮನೆಯಲ್ಲಿ. ಕಾಂಗ್ರೆಸ್ ಅವರು, ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಅವರು ಇನ್ನೊಂದು ಮಾತು ಹೇಳ್ಬೋದಾಗಿತ್ತು. ಏನಂದ್ರೆ, ನಮಗೆ 78 ಸೀಟ್ ಬಂದಿದೆ, ಜೆ ಡಿ ಎಸ್ ಅವ್ರಿಗೆ 38 ಸೀಟ್ ಬಂದಿದೆ, ನಾವು ಅವ್ರ ಬೆಂಬಲ ಕೇಳ್ತೀವಿ ಅನ್ಬೋದಾಗಿತ್ತು. ಆ ಡೈಲಾಗ್ ಹೇಳಲೇ ಇಲ್ಲ ಅವರು, ಬೆಂಬಲ ಕೊಡ್ತೀವಿ ಅಂದ್ರು, ಬೆಂಬಲ ಕೊಡ್ತೀವಿ ಅಂದ್ರು. ಆ ವಿಚಾರದಲ್ಲಿ ಅಲ್ಲಿ ಆರಂಭವಾಗಿದ್ದು ಗೋವಾ ಎಲೆಕ್ಷನ್ ಅದು ಭಯ ಆಗಿತ್ತು, ಗೋವಾ ಮಣಿಪುರ ಗೋವಾ ರಿಸಲ್ಟ್ ಎದ್ದು ಭಯ ಆಗಿತ್ತು. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಮಾಡ್ಕೊಂಡ್ರೆ ಅಂತ ಎಡವಟ್ಟನ್ನ ಕಾಂಗ್ರೆಸ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. ಇಲ್ಲಿ ನಾವು ಮೊದಲೇ ನಾವು ಹೋಗಿದ್ರೆ, ಅನೈತಿಕ ಅನ್ನೋ ಪದ ಬಳಕೆ ಮಾಡ್ತಾರಲ್ಲ, ಅದನ್ನ ನಾನು ಒಪ್ಪಲ್ಲ. ಅನೈತಿಕ ಸಂಬಂಧ ಮಾಡ್ಕೊಂಡು, ಅನೈತಿಕ ಮೈತ್ರಿ ಮಾಡ್ಕೊಂಡು ಒಪ್ಪಲ್ಲ. ಅಲ್ಲಲ್ಲ, ಅದು ಅನೈತಿಕ ಅಲ್ಲ, ಯಾಕೆಂತಂದ್ರೆ ಬಿಜೆಪಿ ಅವರು ಮಾಡಿ ತೋರಿಸಿದ್ದಾರೆ, ಅದನ್ನ ಹಿಂದೆ ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಅಲ್ಲಲ್ಲ, ಈ ಇಲ್ಲ, ನಮ್ಮ ದೇಶದಲ್ಲಿ ಆ ತರ ನಡೆದಿರ್ತಕ್ಕಂತ ಉದಾಹರಣೆಗಳಿರೋದ್ರಿಂದ ಅದನ್ನ ಅದೇನೇನೋ ಅಪವಿತ್ರ ಮೈತ್ರಿ, ಅನೈತಿಕ ಮೈತ್ರಿ ಆ ಪದ ಬಳಕೆ ಮಾಡುತ್ತೆ ನಾವು ಒಪ್ಪ. ಅರವಿಂದ್, ಅಷ್ಟೇ ಅಲ್ಲ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ರಾಜ್ಯದ ಜನತೆ ಕೊಟ್ಟಂತ ತೀರ್ಪಿಗಾಗಿ ಇದೆಲ್ಲ ಸುಳ್ಳು. ಇವರು ಮಾಡಿದ್ದ ಅಧಿಕಾರಕ್ಕಾಗಿ
ಇವರು ಬಿಜೆಪಿ ಅನ್ನು ಹೊರಗಿಡ ಯಾರು ಸನ್ಯಾಸಿಗಳಲ್ಲ ಒಂದು ಕಾಂಗ್ರೆಸ್ ರಿಪೀಟೆಡ್ ಆಗಿ ಹೇಳ್ತಾ ಇದಾರೆ ಅವರು. ಆದ್ರೆ ನೀವು ನಾಟಕ ಮಾಡಬೇಡಿ, ರಾಜ್ಯಕ್ಕಾಗಿ ಜನತೆಗಾಗಿ ಜನತೆ ಆಶೀರ್ವಾದ ಇನ್ನೇನ್ ಮಾಡೋದು ಅನ್ನುವಂತ ನಾಟಕ ಆಡಬೇಡಿ. ನೀವು ಅಧಿಕಾರಕ್ಕಾಗಿ ಅವರು ಅಧಿಕಾರ ಸಿಕ್ತು ಅಂದ ಕೂಡಲೇ ಆರಾಮಾಗಿ ಮನೆಯಲ್ಲಿ ಕೂತು ಅವ್ರು ಪದ್ಮನಾಭನಗರ ಬಿಟ್ಟು ಹೊರಗೆ ಬಂದಿಲ್ಲ, ಅಲ್ಲೇ ಇದ್ರು, ಅಲ್ಲಿಗೆ ಎಲ್ಲರೂ ಹೋದ್ರು, ಅಲ್ಲಿ ಕುಮಾರಸ್ವಾಮಿನೂ ಹೋಗಿದ್ರು, ಇವರೆಲ್ಲರೂ ಹೋಗಿ ಅವ್ರಿಗೆ ಕೊಟ್ಟು ಬಂದರು ತಟ್ಟೆಯಲ್ಲಿ ಇಟ್ಟು. ಆದರೆ ಇವ್ರು ಇನ್ನು ಮುಂದೆ ಬಂದು ಬಿಜೆಪಿನವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸರ್. ಮಣಿಪುರ ಸರ್ಕಾರ ರಚನೆ ಆದಾಗ ಸ್ವತಃ ಅಮಿತ್ ಶಾ ಅವರೇ ಈ ಮಾತನ್ನ ಹೇಳಿದ್ದಾರೆ ಏನಂತ, ಇದು ಇದು ಸರ್ಕಾರ ಅಂತಂದ್ರೆ ಇದು ಜನರ ಮ್ಯಾಂಡೇಟ್, ನಾವು ಇದನ್ನ ಧಿಕ್ಕರಿಸೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಮೈತ್ರಿ ಮಾಡ್ತೀವಿ. ಸರ್ಕಾರ ರಚನೆ ಮಾಡೋಕ್ಕೆ ವಾಮನಾಚಾರ್ಯ ಹೇಳ್ತಿದ್ದಾರೆ ಹೋಗಿ ತಟ್ಟೆಯಲ್ಲಿ ಕೊಟ್ಟು ಬಂದ್ರು ಅವ್ರ ಪಕ್ಷಕ್ಕೆ ಅಂದ್ರೆ ಅವ್ರ ಕಡೆಗೆ ಸೇರಿಸ್ಕೊಂಡ್ರು ಸರ್ಕಾರ ರಚನೆ ಮಾಡ್ತಿದ್ದಾರೆ ಅಂತ. ಭಾರತೀಯ ಜನತಾ ಪಕ್ಷ ಬಿಜೆಪಿ ಕೆಜೆಪಿ ಒಡೆದ ನಂತರದಲ್ಲಿ ಸೋತ್ ಮೇಲೆ ಬಿಜೆಪಿ ಮಾಡಿದ್ದೇನೋ ಮತ್ತೆ ಕೆಜೆಪಿ ಹತ್ರ ಹೋಗಿ ಯಡಿಯೂರಪ್ಪನವರೇ ಮತ್ತೆ ವಾಪಸ್ ಬನ್ನಿ ಅಂತ ಹಂಗೆ ತಟ್ಟೆಟ್ಟು ವಾಪಸ್ಸೇ ಕರೆದಿದ್ದು ಬಿಜೆಪಿ ಕೂಡ. ಅಫ್ಕೋರ್ಸ್ ಎಕ್ಸಾಂಪ್ ಅಫ್ಕೋರ್ಸ್ ಸರ್ ವಾಪಸ್ ಲಾಭ ಆಗುತ್ತೆ ಅನ್ನೋದ್ರೆ ಇನ್ನೊಬ್ರು ಇನ್ವೈಟ್ ಮಾಡೋದು ಬರ್ ಮಾಡ್ಕೊಳ್ಳೋದು ಒಳಗೆ ಸೇರಿಸ್ಕೊಳ್ಳೋದು ನಡೀತಾರೆ ರಾಜಕಾರಣದಲ್ಲಿ ಕರೆಕ್ಟ್. ನನಗೆ ಒಂದ್ ನಿಮಿಷ ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ನೀವು ಬಹಳ ಸ್ಪಷ್ಟ ಮಾಡಿದ್ರಿ ಬಂದೇಟ್ಗೆ, ನೀವು ಬಂದ್ ಹಿಂಗೆ ಕೊಟ್ಟರು ಅಧಿಕಾರ ತಗೊಂಬಿಟ್ರಿ, ನಿಮ್ಗೆ ಅಧಿಕಾರ ಬೇಕಾಗಿತ್ತು, ನೀವು ಜನತೆಯ ಮುಂದೆ ಹಿಂದೆಲ್ಲ ನಾವು ಈ ಅಪೋಸಿಷನ್ ಕೂರ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತನ್ನೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈ ರಾಜ್ಯದ ಜನ ನೋಡ್ತಾ ನಾವು ನಾನೀಗಲೂ ಸಹಿತ ಈ ರಾಜ್ಯದ ಜನತೆಗೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷ ನಿಜಕ್ಕೂ ಸಹಿತ ನಾವು ಇಂಡಿಪೆಂಡೆಂಟ್ ಯಾರು ನಮ್ಮ ಹತ್ರ ಬರದೇ ಇದ್ರೆ ನಾವು ಅಪೋಸಿಷನ್ನಲ್ಲಿ ಕುಳಿತು ನಮ್ಮ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ನಡೆಯಿದ್ದು. ಕಾಂಗ್ರೆಸ್ ಯಾರು ಬರ್ತಾ ಇದ್ರೆ ಹಂಗೆ ಮಾಡೋದು, ಕಾಂಗ್ರೆಸ್ ನಾವು ಸಪೋರ್ಟ್ ಕೊಡ್ತೀವಿ ರಾಜ್ಯದ ಜನತೆಯ ದೃಷ್ಟಿಯಿಂದ, ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಮಾಡೋಣ ಅಂತ ಕರೆದ ಮೇಲೆ ನಾವು ಆ ದೃಷ್ಟಿಕೋನದಿಂದ ಈಚೆಗೆ ಬಂದಿದ್ದೀವಿ. ನಾವು ಅಧಿಕಾರ ನೀವು 78 ಸೀಟ್ಗಳನ್ನ ತಗೊಂಡು ನೀವ್ ಯಾಕೆ ಸಿಎಂ ಗೆ ಕ್ಲೈಮ್ ಮಾಡಲಿಲ್ಲ ಸರ್? ಹೈಯೆಸ್ಟ್ ಸೀಟ್ ಬಂದಿದ್ದಾರೆ ಸರ್, ಅದೊಂದು ಕೇಳಿಕೊಂಡಿದ್ದೀವಿ. ಸರ್ಕಾರ ಮಾಡ್ಲಿಕ್ಕೆ 111 ಜನ ಶಾಸಕರ ಬೆಂಬಲ ಬೇಕು. ನಮ್ದು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ, ಇಡೀ ದೇಶದಲ್ಲಿ ನಮ್ಮ ಪೊಲಿಟಿಕಲ್ ರೈವಲ್ ಯಾರು? ಬಿಜೆಪಿ. ಹೌದೋ ಇಲ್ಲ? ನಾವು ಅವ್ರ ಕೂಡಿ ಹೋಗಕ್ಕಾಗೋದಿಲ್ಲ, ಅವ್ರು ನಮ್ಮೊಟ್ಟಿಗೆ ಬರೋಕ್ಕಾಗಲ್ಲ, ನಾವು ಅವರೊಟ್ಟಿಗೆ ಹೋಗಕ್ಕಾಗೋದಿಲ್ಲ. ಇನ್ನು ಉಳಿದಿರುವಂಥ ಆಪ್ಷನ್ ಏನು? ಆಪ್ಷನ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಲ್ಲ. ಸರ್ಕಾರ ಆಗಬೇಕಾದ್ರೆ ಮತ್ತೆ ನಾವು ಇನ್ನು ಯಾರನ್ನ ಅಪ್ರೋಚ್ ಮಾಡಬೇಕಾಗುತ್ತೆ? ಅವ್ರು ಅಪ್ರೋಚ್ ಮಾಡಿದ್ದೇವೆ. ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋಂತ ನಮಗ್ ಸೇರಿದ್ದು ಅದನ್ನ ಅದನ್ನ ಒಂದೇನು ಅಂತ ಹೇಳಿದ್ರೆ ಜಾಸ್ತಿ ಕೇಳಿಸ್ಕೊಟ್ಟಿದ್ದೀವಿ ಅಂತ ಎರಡು ಪಾರ್ಟಿಗಳು ಹೊಂದಾಣಿಕೆ ಅಂದ್ರೆ ಜನಗಳಿಗೆ ನೀವು ಇಬ್ರು ಕೊಡ್ತಾರೋ ಮೆಸೇಜು, ನೀವ್ ಯಾರು ಮಾತಾಡಬೇಡಿ, ನಾವಿದೀವಿ ನಾವು ಮಾಡ್ಕೋತೀವಿ ಅಂತ. ಹಂಗಲ್ಲ, ಅದು ಏನ್ ಗೊತ್ತಾ, ಸಿಎಂ ಕೊಡ್ಲಾದ್ರೆ ಅವ್ರು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದ್ ಹೇಳಿ ಅವರು ಅದಕ್ಕೆ ಮಾಡಿಲ್ಲ. ನೀವೇ ಮಾತಾಡಿದ್ರೆ ಹೇಗ್ರಿ ಸುದರ್ಶನ್ ಸರ್? ನಾವ್ ಮಾತಾಡ್ಬೇಕಾ ಬೇಡವಾ? ಹೇಳಿ ಹೇಳಿ ಸರ್. ಅವ್ರೇನ್ ಹೇಳ್ತಿದ್ದಾರೆ, ಪ್ರತಿ ಹಂತದಲ್ಲೂ ಕೂಡ ಅನ್ಡೆಮಾಕ್ರೆಟಿಕ್ ಆಗಿ ಮಾತಾಡ್ತಿದ್ದಾರೆ. ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ, ಇಸ್ ಇಟ್ ಫೇರ್ ಆನ್ ದೇರ್ ಪಾರ್ಟ್? ಡೆಮಾಕ್ರೆಸಿನಲ್ಲಿ ಅಲ್ಲ ಡೆಮಾಕ್ರೆಸಿನಲ್ಲಿ ಮಾತಾಡುವಂತ ಮಾತುಗಳು ಅದು. ಹಾಗಾದ್ರೆ ಈ ದೇಶದಲ್ಲಿ ಏನು ವಿರೋಧ ಪಕ್ಷಗಳು ಜೀವಂತವಾಗಿರೋದು ಬೇಡವಾ? ಸಿ ನಮ್ದು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿಲ್ಲ. ವಿರೋಧ ಪಕ್ಷ ಪ್ರಬಲವಾಗಿ ನೀವು ಕಾಂಗ್ರೆಸ್ ಮುಕ್ತ ಭಾರತ ಮಾಡಿ ಸುದರ್ಶನ್ ಸರ್ ಪ್ಲೀಸ್. ಇದು ತ್ಯಾಗದ ಪ್ರಶ್ನೆನೂ ಇಲ್ಲ ಶಿವರಾಮೇಗೌಡ್ರೆ. ಒಂದು ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಮಾಡಬೇಕಾದಂತ ಜವಾಬ್ದಾರಿನ ನಾವು ಮಾಡಿದ್ದೇವೆ. ದೇಶದಲ್ಲಿ ಟೀಕೆಗಳು ಬಂತು ಗೋವಾ ಚುನಾವಣೆ ಆದಂತ ಒಂದು ಸಂದರ್ಭದಲ್ಲಿ, ಮಣಿಪುರ ಚುನಾವಣೆಗಳ ನಂತರ ಟೀಕೆಗಳನ್ನ ನಮ್ಮ ಬಗ್ಗೆ ಬಂದಿದೆ. ಹಾಗಾಗಿ ನಮ್ಮ ಜವಾಬ್ದಾರಿಯಲ್ಲಿ ನಾವು ಹಿಂದಕ್ಕೆ ಹೋಗಬಾರದು. ನಮ್ಮ ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ, ಸ್ಟೇಟ್ ರೆಸ್ಪಾನ್ಸಿಬಿಲಿಟಿನೂ ಇದೆ, ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ, ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ. ಈ ಮೂರನ್ನು ಕೂಡ ಗಮನದಲ್ಲಿಟ್ಟು ಏನ್ ಮಾಡಬಹುದಾಗಿತ್ತು ಅದನ್ನ ನಾವು ಮಾಡಿದ್ದೇವೆ. ಪರ್ಫೆಕ್ಟ್ ಅಲ್ವಾ ಸರ್? ಯೆಸ್. ಹಾಗಿದ್ರೆ ಚುನಾವಣೆ ಪೂರ್ವದಲ್ಲಿ ಇದೇ ಜೆಡಿಎಸ್ ಅನ್ನ
ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರಿ, ಜೆ ಡಿ ಎಸ್ ಅಂದ್ರೆ ಜನತಾದಳ ಸಂಘ ಪರಿವಾರ. ಒಂದು ಹೇಳ್ತೀನಿ ಇಲ್ಲಿ ಕೇಳಿ, ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಭಾಷಣಗಳನ್ನು ಮಾಡುವಾಗ ಸಾರ್ವಜನಿಕವಾಗಿ ಕೆಲವು ಸರಿ ಎಲ್ಲೆ ಮೀರಿ ಮಾತಾಡಿರುವಂತಹ ಉದಾಹರಣೆಗಳು ಎಲ್ಲ ನಾಯಕರಿಂದನೂ ಇದ್ದಾವೆ. ಅದನ್ನ ಇವತ್ತಿನ ಸಂದರ್ಭದಲ್ಲಿ ಅಲ್ಲ, ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ಕೇಳಿ, ಈಗ ಪ್ರೈಮ್ ಮಿನಿಸ್ಟರ್ ಕೂಡ ವಿಷಯಾಧಾರಿತವಾಗಿ ಮಾತಾಡೋದನ್ನ ಬಿಟ್ಟು ಪರ್ಸನಲ್ ಆಗಿ ಮಾತಾಡಿದ್ರು. ಒಂದು ಪೊಲಿಟಿಕಲ್ ಪಾರ್ಟಿನ ಒಂದು 130 ವರ್ಷ ಇರುವಂತ ಬಹಳ ದೊಡ್ಡ ಇತಿಹಾಸ ಇರತಕ್ಕಂತ ಕಾಂಗ್ರೆಸ್ ಪಕ್ಷದ ಪರಂಪರೆ ಬಗ್ಗೆ ಮುಧೋಳ ನಾಯಿಗೆ ಕಂಪೇರ್ ಮಾಡಿ ಮಾತಾಡ್ತಕ್ಕಂತ ಒಂದು ಲೋ ಲೆವೆಲ್ ಡಿಬೇಟ್ ಅನ್ನು ಕೂಡ ಅವರಿಂದ ಪ್ರಾರಂಭ ಆಯ್ತು. ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದಿಷ್ಟು ಹರಿದಾಡ್ತಾ ಇರೋ ಒಂದು ಮೆಸೇಜ್ ಏನಂದ್ರೆ, ಅವನಪ್ಪನಾಣೆ ಅವರಪ್ಪನಾಣೆ ಅಂತ ಹೇಳ್ತಾ ಇದ್ರು, ಈಗ ಅವ್ರ ಅಪ್ಪನ ಹತ್ರನೇ ಹೋಗ್ಬೇಕಾಯ್ತು ಸಿಎಂ ಮಾಡಕ್ಕೆ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆ ಚುನಾವಣಾ ವೇದಿಕೆಗಳಲ್ಲಿ ಭಾಷಣಗಳಾಯ್ತಲ್ಲ, ಅದು ಇವತ್ತು ಪ್ರಸ್ತುತವಾಗಿ ಕಾಣ್ತಾ ಇಲ್ಲ. ಇವತ್ತೇನು ಮ್ಯಾಂಡೇಟ್ ಬಂದಿದೆ, ಆ ಮ್ಯಾಂಡೇಟಿನ ಆಧಾರದ ಮೇಲೆ ಯಾವ ರಾಜಕೀಯ ಪಕ್ಷ ಯಾವ ರೋಲ್ ಅನ್ನ ಪ್ಲೇ ಮಾಡಬೇಕು ಆ ಕೆಲಸವನ್ನು ಅಷ್ಟೇ ಮಾಡಬೇಕಾಗುತ್ತೆ. ಪರ್ಫೆಕ್ಟ್, ಓಕೆ. ವಾಮನಾಚಾರ್ಯ, ಕಾಂಗ್ರೆಸ್ಸು ಜನತಾದಳ ಒಬ್ಬರಿಗೊಬ್ಬರು ಬೈದಾಡಿಕೊಂಡು ಕಳೆದ ಒಂದೂವರೆ ತಿಂಗಳಲ್ಲಿ ಇಷ್ಟು ಅಸಹ್ಯ ಮಾಡಿಕೊಂಡು ಈಗ ಕಾಂಗ್ರೆಸ್ಗೆ ಏನಾಯ್ತು ಗೊತ್ತಾ, ಸುಮ್ಮನೆ ಮನೆಯಲ್ಲಿ ಕುತ್ಕೋಬೋದಾಗಿತ್ತು ಅವರು, ಆದರೆ ಜನತಾದಳವನ್ನು ಹುಡುಕೊಂಡು ಅವ್ರ ಮನೆಗೆ ಹೋಗಿ ತಟ್ಟೆಯಲ್ಲಿ ಇಟ್ಟು ಸರ್ಕಾರವನ್ನು ಕೊಟ್ಟು ನೀವೇನು ಹೇಳ್ತಿರೋ ಹಂಗೆ ಕೇಳ್ತೇವೆ, ನೀವೇ ಚೀಫ್ ಮಿನಿಸ್ಟ್ರು, ಏನಾಗಬೇಕೋ ನೀವಾಗಲಿ, ನಮಗೇನಾದರೂ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬಿಸಾಕಿದರೆ ನಾವು ತಗೊಂಡು ಸಂತೃಪ್ತಿಯಿಂದ ನಿಮ್ಮ ಜೊತೆ ಇರ್ತೇವೆ ಅಂತ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ರಿ. ಈ ತರದ ಯುತಿಗಳು ಆಗಲ್ಲ ಜಗತ್ತಲ್ಲಿ. ಯಾಕೆ ಮನೇಲಿ ಕೂತಿರ್ಬೇಕು ಸರ್? ಯಾವುದೇ ಎರಡು ಕೂಡಿ ಸರ್ಕಾರಗಳು ಅಥವಾ ಒಂದು ತಾವು ಏನ್ ಮಾಡಿದ್ರು ಅದು ಐಡಿಯಾಲಜಿಕಲ್, ಒಂದೆರಡು ಮೂರು ಗ್ರೂಪ್ಗಳು ಸೇರಿ ಮಾಡ್ಬೇಕಾದ್ರೆ ಆಫೀಸ್ ಅಲ್ಲಿ ಸೇರಿ ಕೂತ್ಕೊಂಡು ಮಾಡಬೇಕು. ಅವರಲ್ಲೇ ಭಿನ್ನಾಭಿಪ್ರಾಯ ಇಲ್ಲ ಅಂದಾಗ ಮೂರನೇ ಅವ್ರು ಯಾಕೆ ಮಾತಾಡಬೇಕು? ಈಗ ಮೂರನೇ ಅವ್ರ ಭಿನ್ನಾಭಿಪ್ರಾಯ ಯಾಕೆ ದಿವಸ ಅವ್ರು ನೋಡಿ, ರಾಜ್ಯದ ಹಿತವನ್ನು ನಾವೆಲ್ಲ ಯೋಚಿಸಬೇಕು. ಅವ್ರೇನೋ ಬಹಳ ರಾಜ್ಯಕ್ಕೆ ಅಹಿತ ಹೆಂಗೆ ಸರ್ ಹೇಳ್ಬಿಡಿ ಸರ್. ಐದು ಸ್ಥಾನಗಳನ್ನ ಪಡೆದಂತ ಬಿಜೆಪಿಯನ್ನ ಹಿಂದಿಕ್ಕಿ ಜನರು ಯಾವ್ದಕ್ಕೆ ಮ್ಯಾಕ್ಸಿಮಮ್ ಓಟ್ ಕೊಟ್ಟರು ಅಂತ ಪಾರ್ಟಿಯನ್ನ ಬೇಡ ಅಂತ ಹೇಳಿ ಕುತಂತ್ರದಿಂದ ಹಿಂದಿನ ಭಾಗಲಿಂದ ನೀವು ಗೋವಾದಲ್ಲಿ ಆಗಿದ್ದೇನು ಸರ್? ಅದು ಬಿಹಾರದಲ್ಲಿ ಮಣಿಪುರದಲ್ಲಿ ವಿರುದ್ಧ ಗಠಬಂಧನ್ ಮಾಡ್ಕೊಂಡು ಗೆದ್ದಂತವ್ರನ್ನೇ ಹೊಡೆದಂತವ್ರು. ನಾವು ಅವ್ರಿಗೆ ಲಾಲು ಬೇಡಾಗಿತ್ರಿ ಸರ್, ಅವ್ರಿಗೆ ಲಾಲು ಬೇಡಾಗಿತ್ತಲ್ಲ, ನಿಮಗ್ ಬೇಕಾಗಿತ್ತು. ಪಕ್ಷ ಹೊಡಿಲಿಲ್ವಾ? ಈಗ ಶರದ್ ಬಣ, ನಿತೀಶ್ ಬಣ ಅಂತಾನೆ ಬಣಗಳೇ ಆಗ್ಬಿಟ್ಟಿದೆ ಅಲ್ಲಿ. ಅವ್ರಿಗೆ ಬಣ ಮಾಡಿದಾರೆ ಇವರು. ಅಲ್ಲ, ಬಣ ಮಾಡಿದಕ್ಕೆ ಅಲ್ವಾ ನಿತೀಶ್ ಕುಮಾರ್ ತಮ್ಮ ಜೊತೆ ಬಂದಿದ್ದು? ನಿತೀಶ್ ಕುಮಾರ್ ಈ ಕಡೆಗೆ ಬಂದ ನಂತರ ಅವ್ರ ಭಿನ್ನಾಭಿಪ್ರಾಯ ಆಗಿದೆ ವಿನ ಲಾಲು ಅವರು ಜೊತೆ ಸಂಸಾರ ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದ್ರೆ ಲಾಲು ಮ್ಯಾಲಿನ ಜೆಡಿಎಸ್ ಅವರು ಬಿಜೆಪಿ ಜೊತೆ ಸಂಸಾರ ಮಾಡಂಗ ಇರಲಿಲ್ಲ, ಕಾಂಗ್ರೆಸ್ ಜೊತೆ ಹೋದ್ರು. ಜೆಡಿಎಸ್ ಜೊತೆ ಹೋಗಿಲ್ಲ, ಅದನ್ನೇ ನೀವು ಆವಾಗ್ಲೂ ಕೇಳಿದ್ರಿ, ನಿಮ್ಮವ್ರು ಯಾಕೆ ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋ ಪ್ರಶ್ನೆದ ಅರ್ಥನೇ ಜೆಡಿಎಸ್ ನವರು ಕಾಂಗ್ರೆಸ್ ಜೊತೆ ಹೋಗ್ಬೇಕಾಗಿತ್ತು. ಇಲ್ಲ, ನಾನು ಹೇಳ್ಬೇಕಾಗಿತ್ತು. ಇಷ್ಟು ಚರ್ಚೆ ಆಗಿದೆ ಕಾಂಗ್ರೆಸ್ ನವರು ಅವ್ರ ಮನೆಗೆ ಹೋಗಿದ್ದು ಯಾಕೆಂದ್ರೆ ಅವ್ರು ಉದ್ಧಾರಕ್ಕಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತಲ್ಲ. ಅವ್ರಿಗೆ ಗಂಡನ ಜೊತೆ ಹೆಂಡತಿ ಹನಿಮೂನ್ ಗೋದ್ಲ, ಹೆಂಡತಿ ಜೊತೆ ಗಂಡ ಹನಿಮೂನ್ ಗೋದ್ಲ ಅಂತ ಕೇಳದಂಗ ಆಯ್ತು. ನೀವು ಜೊತೆಗೆ ಹೋಗಿದ್ದಾರೆ ಕರ್ನಾಟಕದಲ್ಲಿ ಹೊರಗಿಡಬೇಕು ಅನ್ನುವಂತ ಕುತಂತ್ರದ ಭಾಗವಾಗಿ ಇದನ್ನ ಮಾಡಿದ್ದಾರೆ ವಿನಃ ಇದು ಕರ್ನಾಟಕಕ್ಕೆ ಒಳ್ಳೆ ಸರ್ಕಾರ ಕೊಡಬೇಕು ಅನ್ನುವಂತ ಹಿತದಿಂದ ಮಾಡಿದ್ದ ಅಲ್ಲ. ನಾವು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿ ಈ ರಾಜ್ಯದಲ್ಲಿ ಪ್ರಗತಿ ಪರ ಯಡಿಯೂರಪ್ಪನವ್ರನ್ನೇ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ. ನೀವು ಕೇಂದ್ರದಲ್ಲಿ ಸರ್ಕಾರ ಇಟ್ಕೊಂಡು ದಬ್ಬಾಳಿಕೆ ಆಗ್ತಕ್ಕಂತ ಮಾತನ್ನ ನಿಮ್ ಬಾಯಿಂದ ಬರಬಾರ್ದು. ನಾವ್ ಏನ್ ಬೇಕಾದ್ರು ರಾಜ್ಯದ ಜನ ನೋಡ್ತಾ ಇದ್ದಾರೆ, ಗೊತ್ತಿದೆ, ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಸಲ ಜನ ನಮ್ ಪರ ನಾವೇನ್ ಹೊಡೆದಾಡ್ ನಿಮ್ ಕುಟ್ಟೇನ್ ನಾವೇನು
ನಾನು ಬೈತಿರೋದು ಕಾಂಗ್ರೆಸ್ ಗೆ ನೀವ್ ಯಾಕೆ ಸಾಫ್ಟ್ ಕಾರ್ನರ್ ಇರೋದು ಯಾವತ್ತು ಇದೆ ಮುಂದೂ ಇರುತ್ತೆ. ಆದ್ರೆ ಪ್ರಶ್ನೆ ಇರೋದು ಕಾಂಗ್ರೆಸ್ ನಿಮ್ ಜೊತೆ ಹೋಗುತ್ತೆ ಅಂದ್ರೆ ನಿಮ್ಮನ್ನು ಉದುರ್ಸೋದಕ್ಕಲ್ಲ, ನಿಮ್ಮ ಕುತ್ತಿಗೆ ಗಂಟು ಕಟ್ಟಿ ಉರ್ಲಾಗ್ತಾ ಇದಾರೆ ಅವರು. ಯಾವ ತಂತ್ರನೂ ಇಲ್ಲ, ಕುತಂತ್ರವೂ ಇಲ್ಲ. ನೇರವಾಗಿ ಒಂದು ರಾಜಕೀಯವಾದಂತಹ ಜವಾಬ್ದಾರಿಯನ್ನ ಏನ್ ಮಾಡಬಹುದು ಜನರ ಮುಂದೆ ಪ್ರೆಸೆಂಟ್ ಮಾಡಿದ್ದೇವೆ. ಜನರಿಗೆ ಅಬಂಡೆಂಟ್ ಕಾಮನ್ ಸೆನ್ಸ್ ಇದೆ. ಈ ದೇಶ ಉಳಿದಿರುವಂತದ್ದೇ ಸಾಮಾನ್ಯವಾದಂತಹ ಜನರಿಂದ ಡೆಮಾಕ್ರಸಿ ಉಳಿದಿರ್ತಕ್ಕಂಥದ್ದು. ಅವರ ವಿವೇಚನೆ ಅಗಾಧವಾಗಿದೆ, ಅವ್ರ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಆದರೆ ರಾಜ್ಯಪಾಲರು ಕೂಡ ಇದನ್ನ ಇವಾಗ ಈಗ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದೇನು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಕಾನ್ಸ್ಟಿಟ್ಯೂಟ್ ಆಗಿದ ಕೂಡ್ಲೇ ಸರ್ಕಾರದ ರಚನೆ ಮಾಡಲಿಕ್ಕೆ ಈಗಾಗಲೇ ಏನು ಕುಮಾರಸ್ವಾಮಿಯವರು ಮತ್ತು ಹಾಗೆಯೇ ಪರಮೇಶ್ವರ್ ಅವರು ಏನು ಪತ್ರಗಳನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ರಾಜ್ಯಪಾಲರು ಸರ್ಕಾರ ರಚನೆ ಮಾಡಲಿಕ್ಕೆ ಕರೀತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಯಾವುದೇ ರಾಜಕೀಯ ನಿಲುವುಗಳನ್ನು ಅವರು ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಹಾಗಾಗಿ ಯಾಕಂದ್ರೆ ರಾಜ್ಯಕ್ಕೊಂದು ಸರ್ಕಾರ ಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷ ಇನ್ನೇನೋ ಮಾಡುತ್ತೆ ನೋಡಿ, ಆ ಎಚ್ಚರಿಕೆಯನ್ನು ಇರ್ಲೇಬೇಕಲ್ಲ. ಒಂದು ರಾಜಕೀಯ ಪಕ್ಷವಾಗಿ ಒಂದು ವಿರೋಧಿಗಳು ಏನ್ ಮಾಡಬಹುದು, ಏನ್ ಮಾಡ್ತಾರೆ, ಏನ್ ಮಾಡಿದ್ರೆ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ? ಲೀಗಲ್ ಬ್ಯಾಟಲ್ ಏನಿರುತ್ತೆ, ಪೊಲಿಟಿಕಲ್ ಬ್ಯಾಟಲ್ ಏನಿರುತ್ತೆ, ಲೀಗಲ್ ಬ್ಯಾಟಲ್ ಏನಿರುತ್ತೆ, ಪೊಲಿಟಿಕಲ್ ಬ್ಯಾಟಲ್ ಏನಿರುತ್ತೆ, ಇದೆಲ್ಲವನ್ನು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಖಂಡಿತವಾಗ್ಲೂ ಕೂಡ ಆಲೋಚನೆ ಮಾಡಲೇಬೇಕಾಗತ್ತೆ. ಕರ್ನಾಟಕದ ಜನತೆ ನಿಷ್ಪ್ರಹರು, ಬಹಳ ಸರಳ ಇರುವವರು. ಅವರು ಎಲ್ಲರೂ ಯೋಚನೆ ಮಾಡೇನೆ ಬಿಜೆಪಿಗೆ ಅತ್ಯಂತ ಬಿಗ್ಗೆಸ್ಟ್ ಪಾರ್ಟಿ ಅಂತ ಕೊಟ್ರು. ನೀವು ಸರ್ಕಾರ ಪೂರ್ಣ ಬಹುಮತ ಇಲ್ರಿ, ಬಿಗ್ಗೆಸ್ಟ್ ಅಂತಾನೆ ಶಬ್ದ ಅದೇ ಶಬ್ದ ಹೇಳ್ತಾ ಇದ್ದೇನೆ. ವಿ ಆರ್ ದ ಬಿಗ್ಗೆಸ್ಟ್ ಗ್ರೂಪ್, ನೀವು ಹಿಂದಿರ್ರಿ ಅಂತ ಅವ್ರಿಗೆ ಹೇಳಿದ್ರು, ಸೋತಿದ್ದೀರಪ್ಪ ಸಾಕು ಅಂತ ಇವ್ರಿಗೆ ಥರ್ಡ್ ಪಾರ್ಟಿ ಮಾಡಿದ್ರು. ಆದ್ರೂ ನಿಮ್ ಪ್ರಯತ್ನ ನೀವು ಬಿಡಲ್ಲ, ಆದ್ರೂ ಸರ್ಕಾರವನ್ನು ಮಾಡ್ಲಿಕ್ಕೆ ಹೋದ್ರೆಲ್ಲ ಇದು ಜನತೆ ನಿಮ್ ಮೇಲೆ ಇಟ್ಟಂತ ವಿಶ್ವಾಸಕ್ಕೆ ವಿರುದ್ಧವಾದಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಮ್ಮ ಪ್ರಯತ್ನ ಬಿಡಲ್ಲ ಮತ್ತು ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗೋವರೆಗೂ ನಾವು ವಿಶ್ರಮಿಸಲ್ಲ. ಡಾಕ್ಟರ್ ರಾಮಚಾರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾನೆ ದಿಕ್ಕೆ ಸುದರ್ಶನ್ ಸರ್ ಥ್ಯಾಂಕ್ ಸೋ ಮಚ್, ಶರಮೇಗೌಡ ನಿಮಗೂ ಕೂಡ ವಂದನೆ ಸಲ್ಲಿಸಿದ್ವಿ, ಅರುಣ್ ಅಂಡ್ ಅರವಿಂದ್ ಸೇತುರಾವ್ ಲೆಟ್ಸ್ ನಾವೆಲ್ಲ ಹೊರಡೋಣ ಈಗ ಆಕ್ಚುಲಿ. ಓಕೆ, ಇವತ್ತಿನ ಕರ್ನಾಟಕ ತೀರ್ಪು ಬೆಳಗ್ಗೆಯಿಂದ ಇಡೀ ಎಲ್ಲ ಬೆಳವಣಿಗೆಯನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ.